कवर 11 पूरा சுமக்கிறவர்களே, அதன் நடுவிலிருந்து புறப்பட்டு உங்களை சுத்திகரியுங்கள். ஏசையா 52 அதிகாரம் 11 வசனம். தேவனுடைய ஊழியக்காரருக்கும் அசுத்தமான காரியங்களை நடப்பிக்கிறவர்களுக்கும் இடையே ஒரு பிரிவினையை தேவன் விரும்புகிறார். தேவனுடைய சொந்த ஜனம் அவருடைய பிரதிநிதிகளாக சத்தியத்திற்கு சாட்சிகளாக இருக்க வேண்டும். அசுத்தம் உள்ளவர்களும் சாத்தானின் கிரியைகளை நடப்பிக்கிறவர்களும் நற்செய்தியை அறிவிக்க தேவன் விருப்பம் உள்ளவர் அல்ல. தேவனோடு இசைந்து பரிசுத்தமாக ஊழியம் செய்யாதவர்களை குறித்து தேவ மக்கள் எச்சரிப்பாய் இருக்க வேண்டும். தேவன் துன்மார்க்கனை நோக்கி, நீ என் பிரமாணங்களை எடுத்துரைக்கவும் என் உடன்படிக்கையை உன் வாயில் சொல்லவும் உனக்கு என்ன நியாயம் உண்டு என்றார் என்பதே. ಧನ್ಯವಾದಗಳು. ಇವತ್ತು ಧ್ಯಾನಕ್ಕಾಗಿ ಆಸ್ಪತ್ರೆ ವೇದಭಾಗ 2 Corinthians 4:7 2 Corinthians 4:7 2 Corinthians 4:7 ಎಷ್ಟೊತ್ತಿಷ್ಟು ಓದ್ತೀರ? ಬಲಾದಿತ್ಯವು ದೇವರ ದೇವರಕ್ಕೂ ನಿರ್ವಹಿಸಿ ಕಾಣಲು ಓದ್ಲೇ ಬ್ರದರ್ ಬಲಾದಿತ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿರೀಕ್ಷಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಇಂದ ಮಹತ್ವವುಳ್ಳ வல்லமையை எங்களால் உண்டாயிராமல் தேவனால் உண்டாயிருக்கிறது என்று விளங்கும்படி இந்த பொக்கிஷத்தை மண்பாண்டங்களில் பெற்றிருக்கிறோம். ಓಕೆ, ಧನ್ಯವಾದಗಳು. ಈಗ ಈ ದೇವರ ವಾಕ್ಯ ಸಂದೇಶನ ಸ್ವಲ್ಪ ಆನಂದ್ ಅವರು ನಮ್ಮದಲ್ಲಿ ಹಂಚಿಕೊಳ್ತಾರೆ. ಇವಾಗ ಥ್ಯಾಂಕ್ ಯು ಬ್ರದರ್. ನಮ್ಮ ತಂದೆಯಾದ ದೇವರು ಮತ್ತು ಯೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ಇವತ್ತಿನ ಪಾಠಕ್ಕೆ ನಾವು ಆರಿಸಿಕೊಂಡಿರುವ ವೇದ ಭಾಗ 2 Corinthians 4:7 ಸೊ ಓದಿದಾಗ ನಾವು ಇದರಲ್ಲಿ ಎರಡು ವಿಷಯಗಳನ್ನು ನಾವು ನೋಡ್ತೀವಿ. ಆಗಿದೆ ಬ್ರದರ್. ಓಕೆ, ಅಲ್ಲಿ ಸ್ಕ್ರೀನ್ ಬರ್ತಾ ಇದೆ, ಪಿಪಿಟಿ ಬರ್ತಾ ಇಲ್ಲ. ಅದೇ ಪವರ್ ಪಾಯಿಂಟ್ ಮೋಡ್ ಹಾಕಿ. ಹಾ, ಓಕೆ, ಗುಡ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ಓಕೆ, ಈ ಒಂದು ವಾಕ್ಯದಲ್ಲಿ ನಾವು ಓದಿದಾಗ ಎರಡು ವಿಷಯವನ್ನು ನಾವು ನೋಡ್ತೀವಿ. ಏನ್ ನೋಡ್ತೀವಿ ಅಂದ್ರೆ, ಇಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಂದ್ರೆ ವಿ ಹ್ಯಾವ್ ದಿ ಟ್ರೆಷರ್ಸ್ ಇನ್ ದಿ ಅರ್ತನ್ ವೆಸಲ್ ಅಂತಾರೆ. ಸೊ ನಾವು ಕನ್ನಡದಲ್ಲಿ ಓದಿದಾಗ ಮಣ್ಣಿನ ಘಟ ಅಂತ ಬರುತ್ತೆ. ಆಮೇಲೆ ಈ ಟ್ರೆಷರ್ ಅನ್ನೋದಕ್ಕೆ ಕೆಲವು ಟ್ರಾನ್ಸ್ಲೇಷನ್ಸ್ ಅಲ್ಲಿ ನಾವು ಸಂಪತ್ತು ಅಂತ ಕೂಡ ನಾವು ಓದ್ತೀವಿ. ಇದನ್ನ ಇನ್ನೊಮ್ಮೆ ಕನ್ನಡದಲ್ಲಿ ಓದೋಣ, ಈ ಒಂದು ವಚನವನ್ನು 2 Corinthians 4:7 ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು ಅಲ್ರ. ಇಲ್ಲಿ ನಿಕ್ಷೇಪವು ಅಂತ ಬರುತ್ತೆ. ತಮಿಳಲ್ಲಿ ನಾವು ನೋಡಿದಾಗ ಹೆಂಗ್ ಬರುತ್ತೆ ಅಂದ್ರೆ ಮಣ್ ಪಾಂಡಮ್ ಅಂತ ಹೇಳ್ತಾರೆ, ಅರ್ಥನ್ ವೆಜಲ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ.
ಮಣ್ ಪಾಂಡಂ ಅಂತ ಕೂಡ ಹೇಳ್ತಾರೆ ಈ ಟ್ರೆಷರ್ ಗೆ ಪೊಕ್ಕಿಶಂ ಅಂತ ಹೇಳ್ತಾರೆ ಕನ್ನಡ ಅಲ್ಲಿ ನಾವು ಸಂಪತ್ತು ಅಂತ ನಾವು ಹೇಳಬಹುದು ಸೋ ಇದನ್ನ ಎಲ್ಲಿ ಸ್ಟೋರ್ ಮಾಡಿದ್ದಾರೆ ಅಂತ ನಾವು ನೋಡಿದಾಗ ಮಣ್ಣಿನ ಘಟಗಳಲ್ಲಿ ಸ್ಟೋರ್ ಮಾಡಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಈ ರೀತಿ ನಾವು ನೋಡಬೇಕಾದ್ರೆ ಸತ್ಯವೇದದಲ್ಲಿ ಅನೇಕ ಯಂಗ್ ಎಷ್ಟು ಯಂಗ್ ದ ಬೈಬಲ್ ಇಸ್ ಫಿಲ್ಡ್ ವಿತ್ ಸಿಂಬಲ್ಸ್ ಅಂತ ನಾವು ನೋಡ್ತೀವಿ ಅನೇಕ ಕಡೆ ಎಲ್ಲ ಸಿಂಬಲ್ಸ್ ಗೆ ನಾವು ಕನ್ನಡದಲ್ಲಿ ಹೆಂಗ್ ಹೇಳ್ಬೋದು ಅಂದ್ರೆ ಚಿನ್ನ ಅಂತ ಕೂಡ ಹೇಳ್ಬೋದು ಅಥವಾ ಗುರುತು ಅಂತ ಕೂಡ ಹೇಳ್ಬೋದು ಆ ರೀತಿ ಎಲ್ಲ ಬರೆಯಲ್ಪಟ್ಟಿದೆ ಅಂತ ಕೂಡ ನಾವು ನೋಡ್ತೀವಿ ಸಿಂಬಾಲಿಕ್ ಆಗಿ ಬರೆಯಲ್ಪಟ್ಟಿದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ಲಿ ಕೆಲವು ಕಡೆ ವಾಟ್ ಇಟ್ ಇಸ್ ಸೆಡ್ ಇಟ್ ನೆಸೆಸರ್ಲಿ ಡಸ್ ನಾಟ್ ಮೀನ್ ಏನ್ ಹೇಳಿದಾರೋ ಇವಾಗ ಮಣ್ಣಿನ ಘಟ ಅಂತ ಹೇಳಿದ್ರೆ ಅದ ಲಿಟ್ರಲ್ ಮೀನಿಂಗ್ ಮಣ್ಣಿನ ಘಟ ಅಂತ ಬರಲ್ಲ ರೀ ಸೊ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಂದ್ರೆ ಅದು ಏನ್ ಕಲಿಸ್ತಾ ಇದೆ ಆ ವಚನ ನಮಗೆ ಆ ವಚನದಿಂದ ಸತ್ಯವೇದದಲ್ಲಿ ಈ ಒಂದು ಚಿನ್ನ ಯೂಸ್ ಮಾಡಿ ನಮಗೆ ಅದರಿಂದ ತಂದೆಯಾದ ದೇವರು ಏನ್ ಕಲಿಸ್ತಾ ಇದ್ದಾರೆ ಅಂತ ನಾವು ನೋಡಿದಾಗ ಸತ್ಯವೇದವನ್ನು ಸ್ಟಡಿ ಮಾಡ್ಬೇಕು ಅಲ್ರ ಸತ್ಯವೇದ ಓದೋದು ಒಂದು ಮತ್ತೆ ಸ್ಟಡಿ ಮಾಡೋದೇ ಬೇರೆ ರೀ ಸೊ ನಾವು ಸ್ಟಡಿ ಮಾಡಿದಾಗ ನಮಗೆ ಅದರ ಒಳ್ಳೆ ತಿಳುವಳಿಕೆಯನ್ನು ತಂದೆಯಾದ ದೇವರು ನಮ್ಗೆ ಕೊಡ್ತಾರೆ ಸೊ ಅದಕ್ಕೆ ನಮ್ಮನ್ನು ಆರಿಸಿಕೊಂಡು ಯಾರಿಗೆ ಗೊತ್ತಿಲ್ಲದೆ ಇರುವ ಸತ್ಯ ಎಲ್ಲಾ ಸತ್ಯಗಳು ದೇವರು ನಮ್ಗೆ ಕೊಟ್ಟಿದ್ದಾರೆ ಅಲ್ರ ಸೊ ಆ ರೀತಿ ಈ ಒಂದು ಟೆಕ್ಸ್ಟ್ ಇದೆ ನೋಡ್ರಿ ಇವತ್ ನಾವು ಓದಿದ್ದ ಒಂದು ವಚನ ಬಂದು ಒಂದು ಒಳ್ಳೆ ಎಕ್ಸಾಂಪಲ್ ರೀ ಇದು ಏನ್ ಎಕ್ಸಾಂಪಲ್ ಅಂತ ನಾವು ನೋಡಿದಾಗ ಇಲ್ಲಿ ಮಣ್ಣಿನ ಘಟ ಅಂತ ಹೇಳಿದ್ದಾರೆ ಸೊ ಈ ಮಣ್ಣಿನ ಘಟ ಅಂದ್ರೆ ಇದು ಯಾರನ್ನು ಹೋಲಿಸಿ ಮಾತಾಡ್ತಾ ಇದ್ದಾರೆ ತಂದೆಯಾದ ದೇವರು ಅನ್ನೋದ್ರ ಬಗ್ಗೆ ಇವತ್ತು ನಾವು ಡೀಟೇಲ್ ಆಗಿ ನೋಡೋಣ ಮಣ್ಣಿನ ಘಟ ನೋಡೋಣ ಪ್ಲಸ್ ಆ ಟ್ರೆಷರ್ ಅನ್ನೋದು ಇದೆಯಲ್ಲ ಅದು ಕೂಡ ನಾವು ನೋಡೋಣ ಸೊ ಇದನ್ನ ಗೊತ್ತಾದ್ರೆ ನಮ್ಗೆ ತುಂಬಾ ಅಲ್ಲಿ ಒಂದು ಯೂಸ್ಫುಲ್ ಆಗಿರುತ್ತೆ ನಮ್ಮ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಅಲ್ಲಿ ಸೊ ಈಗ ಈ ಮಣ್ಣಿನ ಘಟದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಸಿಂಬಾಲಿಕ್ ಆಗಿ ಇಲ್ಲಿ ಯೂಸ್ ಮಾಡಿದ್ದಾರೆ ತಂದೆಯಾದ ದೇವರು ಸೊ ಅದನ್ನ ನಾವು ತಿಳ್ಕೊಬೇಕಂದ್ರೆ ಯಾಕೆ ಈ ಮಣ್ಣಿನ ಘಟವನ್ನು ಹೋಲಿಸಿ ಮಾತಾಡಿದ್ದಾರೆ ಇಲ್ಲಿ ಅಂತ ನಾವು ತಿಳ್ಕೊಬೇಕಂದ್ರೆ ಫಸ್ಟ್ ಈ ಮಣ್ಣಿನ ಘಟ ಹೆಂಗೆ ಮಾಡ್ತಾರೆ ಇದು ಮಾಡುವಂತ ಪ್ರೋಸೆಸ್ ಯಾವ ರೀತಿ ಇದೆ ಅಂತ ನೋಡೋಣ ರೀ ಸೊ ಇದು ಯಾವ ರೀತಿ ಮಾಡ್ತಾರೆ ಅಂತ ನಾವು ನೋಡಿದಾಗ ನಮ್ಮೆಲ್ಲರಿಗೂ ಗೊತ್ತು ಕುಂಬಾರ ಏನ್ ಮಾಡ್ತಾರೆ ಅಂದ್ರೆ ಒಂದು ವೀಲ್ ಇರುತ್ತೆ ಆ ಕುಂಬಾರ ಏನ್ ಮಾಡ್ತಾರೆ ಆ ವೀಲ್ ಮೇಲೆ ಆ ಜೇಡಿ ಮಣ್ಣು ಇರುತ್ತಲ್ಲ ಆ ಮಣ್ಣನ್ನ ಇಟ್ಬಿಟ್ಟು ಅದಕ್ಕೆ ಶೇಪ್ ಕೊಡ್ತಾರ್ರಿ ಶೇಪ್ ಕೊಟ್ಬಿಟ್ಟು ಹಂಗೆ ತೆಗೆದು ಅದನ್ನ ಉಪಯೋಗಕ್ಕೆ ಹಾಕಲ್ಲ ಅದನ್ನ ಏನ್ ಮಾಡ್ತಾರೆ ಅಂತ ನಾವು ನೋಡಿದಾಗ ನೆಕ್ಸ್ಟ್ ಅದನ್ನ ಸುಡ್ತಾರೆ ಬೆಂಕಿಯಲ್ಲಿ ಅಲ್ರ ಅದನ್ನ ಸುಟ್ಟಾಗ ಅದ ನಂತರ ಅದೇನಾಗುತ್ತೆ ಅಂತ ನಾವು ನೋಡಿದಾಗ ಒಂದು ಯೂಸ್ಫುಲ್ ಪಾತ್ರೆ ಆಗಿ ಅದು ಬರುತ್ತೆ ಅಂತ ಕೂಡ ನಾವು ನೋಡ್ತೀವಿ ಈ ಈ ಇದನ್ನು ಬೇಕ್ ಮಾಡ್ಬೇಕ್ರಿ ಈ ಮಣ್ಣಲ್ಲಿ ಮಾಡಿರುವಂತ ಈ ಪಾತ್ರೆಯನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಅದನ್ನ ಒಂದು ಏನ್ ಹೇಳಿದ್ರಿ ಪದಕ್ಕೆ ತರಬೇಕು ಅಂತ ಕೂಡ ನಾವು ನೋಡ್ತೀವಿ ಆ ರೀತಿ ನಮ್ಮೆಲ್ಲರಿಗೂ ಗೊತ್ತು ಅನೇಕ ಕಡೆ ನಾವು ಕುಂಬಾರ ಈ ಯಾವ ರೀತಿ ಈ ಘಟ ಮಣ್ಣಿನ ಪಾತ್ರೆಗಳು ಮಾಡ್ತಾರೆ ಅಂತ ಕೂಡ ನಾವು ನೋಡಿದೀವ್ರಿ ಅಲ್ರ ಸೊ ಈ ರೀತಿ ನಾವು ನೋಡ್ಬೇಕಂದ್ರೆ ಈಗ ನಾವು ಏನ್ಷಿಯಂಟ್ ಇಸ್ರೇಲ್ಗೆ ಹೋಗ್ಬಿಡೋಣ ಆ ಕಾಲದಲ್ಲಿ ಯೇಸು ಸ್ವಾಮಿ ವಾಸ ಮಾಡಿದಂತ ಕಾಲ ಆ ಟೈಮು ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ನಮ್ಗೆ ಸತ್ಯವೇದದಲ್ಲಿ ಮಾತಾಡಿರುವಂತ ಅನೇಕ ವಚನಗಳು ನಾವು ನೋಡಿದಾಗ ಅಲ್ಲಿ ಇದ್ದ ಟೈಮಲ್ಲಿ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದ ಪಾತ್ರೆಗಳು ಯಾವ್ದ್ರಲ್ಲಿ ಮ್ಯಾಕ್ಸಿಮಮ್ ಯಾವ್ದ್ರಲ್ಲಿ ಮಾಡಿದ್ರು ಅಂತ ನಾವು ನೋಡಿದಾಗ ಮಣ್ಣಿನಲ್ಲಿ ಮಾಡಲ್ಪಟ್ಟಂತ ಪಾತ್ರೆಗಳೇ ಅದನ್ನ ಅಧಿಕವಾಗಿ ಯೂಸ್ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಇದೆಲ್ಲ ಬಂದು ಇಲ್ಲಿ ಈ ಸ್ಲೈಡ್ ನಿಮ್ಗೆಲ್ಲ ಕಾಣಿಸುತ್ತೆ ಸೊ ಇದ್ರಲ್ಲಿ ನೋಡಿದ್ರೆ ಇವೆಲ್ಲ ಕೆಲವು ಇಸ್ರೇಲ್ ಅಲ್ಲಿ ಯೂಸ್ ಮಾಡಿದ್ದಂತ ಇಸ್ರೇಲ್ ಜನರು ಯೂಸ್ ಮಾಡಿದ್ದಂತ ಪಾತ್ರೆಗಳು ಅಲ್ರ ಸೊ ಈ ಒಂದು ಪಾತ್ರೆ ಕೂಡ ಇದು ಒಂದು ಕೂಡ ನಾವು ನೋಡಿದ್ರೆ ಇದು ಏನಪ್ಪ ಅಂತ ನಾವು ನೋಡಿದಾಗ ಇದು ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಈ ಒಂದು ಪಾತ್ರೆ ಅಂತ ನಾವು ನೋಡಿದಾಗ ಲ್ಯಾಂಪ್ ಅಂತ ನೋಡ್ತೀವಿ ಇದರಲ್ಲಿ ಎಣ್ಣೆ ಸುರಿದು ಇಲ್ಲಿ ಒಂದು ವಿಕ್ ಹಾಕ್ಬಿಟ್ಟು ಅದನ್ನ ಬರ್ನ್ ಮಾಡಿ ಇಡ್ತಾ ಇದ್ರು ಇವೆಲ್ಲ ಲ್ಯಾಂಪ್ಗಳು ಇದು ಕೂಡ ನಮ್ಗೆ ಮಣ್ಣಲ್ಲೇ ಮಾಡಿ ಅವ್ರು ಯೂಸ್ ಮಾಡ್ತಾ ಇದ್ರು ಅಂತ ನಾವು ನೋಡ್ತೀವಿ ಇದು ನೀರು ಅಥವಾ ಆ ದ್ರಾಕ್ಷ ರಸ ಅದನ್ನ ಸ್ಟೋರ್ ಮಾಡೋದಕ್ಕೆ ಕೂಡ ಇದನ್ನ ಉಪಯೋಗ ಪಡಿಸ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ನನ್ ಕರ್ಸರ್ ಕಾಣಿಸ್ತಾ ಇದೆಯಾ ರಜು ಬ್ರದರ್ ಕ್ಲಿಯರ್ ಇದೆ ಕಾಣಿಸ್ತಿದೆ ಆ ಕರ್ಸರ್ ಓಕೆ ಸೊ ಈ ರೀತಿ ಪಾತ್ರೆಗಳು ಅವರು ಯೂಸ್ ಮಾಡ್ತಾ ಇದ್ರು ಮಣ್ಣಿನಲ್ಲಿ ಮಾಡಲ್ಪಟ್ಟ ಒಂದೊಂದು ಕೂಡ ಹೆಂಗಿತ್ತು ಅಂತ ನಾವು ನೋಡಿದಾಗ ಒಂದು ಕುಂಬಾರ ಒಂದ್ ಪಾತ್ರೆಯನ್ನು ಮಾಡಿದಾಗ ಒಂದು ಘಟವನ್ನು ಮಾಡಿದಾಗ ಈಗ ಸಿ ಎನ್ ಸಿ ಮಿಷಿನ್ ಎಲ್ಲ ಮಾಡ್ತಾರಲ್ಲ ಒಂದ್ ತರ ಒಂದ್ಸತಿ ಪ್ರೋಗ್ರಾಮ್ ಮಾಡ್ಬಿಟ್ಟು
ಎಲ್ಲ ಒಂದೇ ತರ ಇರುತ್ತೆ ರೀ ಅದು 100%. ಆದ್ರೆ ಕುಂಬಾರ ಮಾಡ್ತಾರಲ್ಲ ಆ ಕುಂಬಾರ ಮನಸ್ಸಲ್ಲಿ ಆ ಕೈಯಲ್ಲಿ ಯಾವ ರೀತಿ ಬರುತ್ತೋ ಒಂದೊಂದು ಪಾತ್ರೆಗೂ ಒಂದೊಂದು ಶೇಪ್ ಇರುತ್ತೆ ರೀ, ಒಂದೊಂದು ಯೂಸ್ ಇರುತ್ತೆ. ಇಲ್ಲಿ ನಾವು ನೋಡಿದ್ರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾತ್ರೆಗಳು ಇದೆ, ಒಂದೊಂದು ಪಾತ್ರೆಗೂ ಒಂದೊಂದು ಯೂಸ್ ಇದೆ. ಇದರಲ್ಲಿ ಎಲ್ಲವೂ ಒಂದೇ ಕಾರ್ಯಕ್ಕೆ ವಿಷಯಕ್ಕೆ ಯೂಸ್ ಮಾಡಿಲ್ಲ. ಕೆಲವು ದ್ರಾಕ್ಷಾರಸ ಸ್ಟೋರ್ ಮಾಡೋದಕ್ಕೆ ಅದ್ರ ಶೇಪೇ ಬೇರೆ ತರ ಇರುತ್ತೆ, ಅದು ಸ್ಟೋರೇಜ್ ಕೆಪಾಸಿಟಿನೇ ಬೇರೆ ತರ ಇರುತ್ತೆ. ಮತ್ತು ಇಲ್ಲಿ ನೋಡಿದ ಅಂದ್ರೆ ನಾವು ಚಿಕ್ಕ ಚಿಕ್ಕ ಪಾತ್ರೆಗಳು ನೋಡ್ತೀವಿ ನೀರು ಇಡೋದಕ್ಕೆ ಅಂತ ನೋಡ್ತೀವಿ. ಇನ್ನೊಂದು ಕೂಡ ನಾವು ನೋಡಿದಾಗ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಇಲ್ಲಿ ಈ ಆಯಿಲ್ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡೋ ಲ್ಯಾಂಪ್ಗೆ ಯೂಸ್ ಮಾಡಿರುವಂತ ಈ ಬೆಳಕಿಗೆ ಯೂಸ್ ಮಾಡೋದಕ್ಕೆ ಯೂಸ್ ಮಾಡಿದ ಪಾತ್ರೆಗಳನ್ನು ಕೂಡ ನಾವು ನೋಡ್ತೀವಿ. ಇದು ಬಂದು ಏನ್ಷಿಯಂಟ್ ಇಸ್ರೇಲ್ ಅಲ್ಲಿ ಆರ್ಕಿಯಾಲಜಿಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಎಸ್ಕವೇಷನ್ಸ್ ಮಾಡಿದಾಗ ಅಲ್ಲಿ ಲಿಟ್ರಲ್ ಆಗಿ ಆಕ್ಚುಯಲ್ ಅವ್ರು ಏನ್ ಯೂಸ್ ಮಾಡ್ತಾ ಇದ್ರು ಅದೆಲ್ಲ ಬಂದು ಸಿಕ್ಕಿರುವಂತ ಪಾಟರೀಸ್ ಸ್ಟೋನ್ ವೇರ್ಸ್ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಪಾಟರೀಸ್ ಬಂದು ಅಲ್ಲಿ ಎಸ್ಕವೇಷನ್ಸ್ ಮಾಡಿದಾಗ ಇಸ್ರೇಲ್ ಅಲ್ಲಿ ಅವ್ರಿಗೆ ಸಿಕ್ಕಿರುವಂತ ಈ ಸ್ಟೋನ್ ವೇರ್ಸ್. ಸೊ ಇದ್ರೆಲ್ಲ ನಾವು ನೋಡ್ಬೇಕಂದ್ರೆ ನಮಗೆ ನಾವು ಫಾರ್ ಎಕ್ಸಾಂಪಲ್ ನಾವು ಈ ಒಂದು ಪಾತ್ರೆಯನ್ನು ನೋಡಿದಾಗ ಇದು ಸಿಕ್ಕಿದೆ ಎಸ್ಕವೇಷನ್ ಅಲ್ಲಿ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಇದು ಎಲ್ಲಿ ಯೂಸ್ ಮಾಡಿರ್ಬೋದು ಅಂದ್ರೆ ದೊಡ್ಡ ದೊಡ್ಡ ಪಾರ್ಟೀಸ್ ಅಥವಾ ಮದುವೆಗಳಲ್ಲಿ ಈ ದ್ರಾಕ್ಷಾರಸ ಮತ್ತು ನೀರನ್ನು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ಬೋದು ಅಂತ ಕೂಡ ನಾವು ನೋಡ್ತೀವಿ. ಈ ಒಂದು ಎಕ್ಸಾಂಪಲ್ ನಾವು ನೋಡ್ಬೇಕಂದ್ರೆ ಯೇಸು ಸ್ವಾಮಿ ಅಲ್ಲಿ ಒಂದು ಮಿರಾಕಲ್ ಮಾಡ್ತಾರಲ್ಲ, ನೀರನ್ನ ದ್ರಾಕ್ಷಾರಸವಾಗಿ ಚೇಂಜ್ ಮಾಡ್ತಾರಲ್ಲ, ಅದರಲ್ಲಿ ಈ ರೀತಿ ಯೂಸ್ ಮಾಡಿರ್ಬೋದು ಅಂತ ಕೂಡ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಪಾತ್ರೆ ಕೂಡ ನಾವು ನೋಡ್ತೀವಿ, ಮಣ್ಣಿನಲ್ಲಿ ಮಾಡಲ್ಪಟ್ಟಿರುವಂತ ಒಂದು ಪಾತ್ರೆ. ಇದು ಶೇಪೇ ಬೇರೆ ತರ ಇದೆ, ಇದು ಕೂಡ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಸಿಕ್ಕಿದೆ ಇದ್ರ ಒಳಗೆ ಏನಿತ್ತು ಅಂತ. ಇದು ಮುಂಬರುವ ವಚನಗಳಲ್ಲಿ ನಾವು ಆ ವಚನ ಬಂದಾಗ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ರೀ, ಆಯ್ತಾ. ಸೊ ಇದೆಲ್ಲ ಬಂದು ಆಕ್ಚುಯಲ್ ಲಿಟ್ರಲ್ ಆಗಿ ಸಿಕ್ಕಿರೋದು. ಇದು ಇಸ್ರೇಲ್ ಮ್ಯೂಸಿಯಂ ಅಲ್ಲಿ ನೀವು ಹೋದಾಗ ಇದೆಲ್ಲ 1500-2000 ಇಯರ್ಸ್ ಹಳೆ ಪಾತ್ರೆಗಳು, ಮಣ್ಣಿನಲ್ಲಿ ಮಾಡಿರುವಂತ ಪಾತ್ರೆಗಳಲ್ಲಿ ಸಿಕ್ಕಿರೋದು ನಾವು ಏನ್ ಮಾಡ್ತೀವಿ ಅಂತ ನಾವು ನೋಡಿದಾಗ ಅದನ್ನು ತೆಗೆದು ಅವರು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಸೊ ಇದು ಇವತ್ತು ಕೂಡ ನಾವು ಇಸ್ರೇಲ್ಗೆ ಹೋದ್ರೆ ಮ್ಯೂಸಿಯಂ ಅಲ್ಲಿ ಕೆಲವರು ಹೋಗಿರ್ಬೋದು, ಅವರು ಮ್ಯೂಸಿಯಮ್ಸ್ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಇದನ್ನು ಇಟ್ಟಿದ್ದಾರೆ ಅಲ್ರ. ಸೊ ಈ ರೀತಿ ನಾವು ನೋಡಿದಾಗ ಈ ಒಂದು ಈಗ ನಾನು ಈ ಪಾತ್ರೆಗಳ ಬಗ್ಗೆ ನಾನು ಹೇಳಿದಾಗ ಇದು ನಾನು ಒಂದು 2000 ವರ್ಷ ಹಳೆಯದು, ಒಂದು 1500 ವರ್ಷ ಹಳೆಯದು ಅಂತ ಹೆಂಗ್ ಹೇಳ್ಬೋದು ಅಂತ ನಾವು ನೋಡಿದ್ರೆ ಈ ಆರ್ಕಿಯಾಲಜಿಸ್ಟ್ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರಪ್ಪ ಅಂತ ನಾವು ನೋಡಿದಾಗ ಈ ತರ ಮಣ್ಣಿನ ಘಟಗಳನ್ನು ತೆಗೆದು ಅದ್ರ ಡೇಟ್ ಯಾವ ರೀತಿ ಕಂಡುಹಿಡಿತಾರೆ ಅಂದ್ರೆ ಇದು ಎಷ್ಟು ವರ್ಷ ಹಳೆಯದು ಅಂತ ಅದಕ್ಕೆ ಕಾರ್ಬನ್ ಡೇಟಿಂಗ್ ಅಂತ ಮಾಡ್ತಾರೆ. ಆ ಒಂದು ವಸ್ತುವಲ್ಲಿ ಭೂಮಿ ಕೆಳಗೆ ಎಸ್ಕವೇಟ್ ಮಾಡಿ ಸಿಗುವಂತ ವಸ್ತುವಲ್ಲಿ ಎಷ್ಟು ಕಂಟೆಂಟ್ ಕಾರ್ಬನ್ ಇದೆ ಅಂತ ನೋಡಿ ಅದು ಎಷ್ಟು ಹಳೆಯದು ಅಂತ ಅವರು ಅದನ್ನ ಅಸೆಸ್ ಮಾಡ್ತಾರ್ರಿ. ಅದು ಮಾತ್ರ ಅಲ್ಲ, ನಮಗೆ ಸತ್ಯವೇದ ಒಂದು ಹೆಂಗಿದೆ ಅಂತ ನಾವು ನೋಡಿದಾಗ ಒಂದು ಬೈಬಲ್ ಅಂತ ನಾವು ಅನೇಕ ಜನರು ಎಲ್ಲ ಒಂದು ಇದರಲ್ಲಿ ಕೂಡ ಇಟ್ ಇಸ್ ಅ ಬೈಬಲ್ ಅಂತಾರೆ. ಅಂದ್ರೆ ಯಾಕಂದ್ರೆ ಎಲ್ಲ ಬಂದು ಸತ್ಯವು ಸತ್ಯವಾಗಿ ಇರುತ್ತೆ, ರೆಕಾರ್ಡ್ಸ್ ಅಷ್ಟು ಪರ್ಫೆಕ್ಟ್ ಆಗಿದೆ. ಇವಾಗ ಜನರಲ್ ನಾಮಿನಲ್ ಆಗಿ ಇವಾಗ ನಾವು ನೋಡ್ಬೇಕಂದ್ರೆ ಯಾವುದೇ ಒಂದು ಆಫೀಸ್ ಅಲ್ಲಿ ನಾವು ನೋಡಿದ್ರು ಎಲ್ಲೇ ಪಕ್ಕ ಎವಿಡೆನ್ಸ್ ಸಿಗುತ್ತೋ ಅದಕ್ಕೆ ಇಟ್ಸ್ ಅ ಬೈಬಲ್ ಅಂತ ಕೂಡ ಸಿಂಬಾಲಿಕ್ ಆಗಿ ಹೇಳ್ತಾರೆ. ಆ ರೀತಿ ನಮಗೆ ಎಲ್ಲ ಎವಿಡೆನ್ಸ್ ಇವತ್ತು ಸಿಗುವಂತ ವಿಷಯಗಳು ಸೈಂಟಿಸ್ಟ್ಗೆ ಆರ್ಕಿಯಾಲಜಿಸ್ಟ್ಗೆ ಇವೆಲ್ಲ ಎಷ್ಟೋ ವರ್ಷಕ್ಕೆ ಮುಂಚೆನೆ ನಮ್ಗೆ ಬರೆದು ಸತ್ಯವೇದದಲ್ಲಿ ಇಟ್ಟಿರೋದನ್ನು ನಾವು ನೋಡ್ತೀವಿ ಅಲ್ರ. ಸೊ ಈಗ ಹಳೆ ಕಾಲದಲ್ಲಿ ಈ ಮಣ್ಣಿನಲ್ಲಿ ಮಾಡಲ್ಪಟ್ಟಿರುವಂತ ಪಾತ್ರೆಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಬ್ರಾನ್ಸ್ ಏಜು ಇತ್ತು ಆ ಟೈಮಲ್ಲಿ. ಆದ್ರೆ ಹಳೆ ಉಡನ್ಪಡಿಕೆಯಲ್ಲಿ ನಾವು ತೆಗೆದು ಓದಿದಾಗ ಕೆಲವು ವಾಕ್ಯಗಳಲ್ಲಿ ತುಂಬಾ ಮುಖ್ಯವಾಗಿರುವಂತ ವಸ್ತುಗಳನ್ನು ಅಥವಾ ಮುಖ್ಯವಾಗಿರುವಂತ ವಿಷಯಗಳನ್ನು ಮಣ್ಣಿನ ಘಟಗಳಲ್ಲಿ ಸ್ಟೋರ್ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿ ನೋಡುವ ಒಂದು ಎಕ್ಸಾಂಪಲ್ ನಾವು ನೋಡ್ಬೇಕಂದ್ರೆ ಯೆರೆಮ್ಯ 32:14 ವಚನವನ್ನು ಒಮ್ಮೆ ಓದೋಣ ಸಿಸ್ಟರ್. ಯೆರೆಮ್ಯ
32nd chapter, 14th verse. ಇಸ್ರಾಯೇಲ ದೇವರು ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಈ ಕ್ರಯಪತ್ರಗಳನ್ನು ಅಂದರೆ ಮುಚ್ಚಿದ ಪತ್ರವನ್ನು ಮುಚ್ಚಳದ ಪತ್ರವನ್ನು ತೆಗೆದುಕೊಂಡು ಬಹುದಿವಸ ಇರುವ ಹಾಗೆ ಮಡಿಕೆಯಲ್ಲಿ ಬಚ್ಚಿಡು. ನೋಡಿದ್ರ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜೆರೆಮಿಯಾಗೆ ದೇವರು ಹೇಳುವಂತ ವಿಷಯ ಕ್ರಯಪತ್ರ ಬಗ್ಗೆ ಮಾತಾಡ್ತಾರೆ. ಕ್ರಯಪತ್ರ ಅಂದ್ರೆ ಏನ್ರಿ? ಸೇಲ್ ಡೀಡ್. ಅನೇಕರು ಇವಾಗ ಮನೆಗಳು ತಗೊಂಡಿರ್ಬೋದು ನಾವು, ಸೇಲ್ ಅಗ್ರಿಮೆಂಟ್, ಸೇಲ್ ಡೀಡ್ ಇವೆಲ್ಲ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯ, ಒಂದು ಡಾಕ್ಯುಮೆಂಟ್. ಈಗ ನಾವು ಒಂದು ಮನೆ ಕಟ್ಬಿಟ್ಟು ಆ ಮನೆದು ಡಾಕ್ಯುಮೆಂಟ್ ನಮ್ಮ ಹತ್ರ ಇಲ್ಲ ಅಂದ್ರೆ ಏನಾಗುತ್ತೆ? ಆ ಮನೆ ನಮ್ಗೆ ಸ್ವಂತವಾಗುತ್ತಾ ಅಂತ ನಾವು ನೋಡಿದಾಗ ಯಾರು ಬಂದು ಕೇಳಿದ್ರೆ ನಾವು ಡಾಕ್ಯುಮೆಂಟ್ ತೋರಿಸ್ಬೇಕು, ಕ್ರಯ ಪತ್ರ ಅಂತ ನಾವು ಅದಕ್ಕೆ ಹೇಳಿದ್ರಿ ಅದು ಅಲ್ರಾ. ಸೊ ಈ ಪತ್ರ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದಾಗ ಇವರು ಅವ್ರ ತಂದೆಯ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಅದು ಅನೇಕ ವರ್ಷ ಅದು ಏನಾಗ್ಬಾರ್ದ್ರಿ, ಅಳಿದು ಹೋಗ್ಬಾರ್ದು, ಅದಕ್ಕೆ ನೀನು ಎಲ್ಲಿ ಹಾಕಿಡು ಅಂತಾರೆ ಅಂದ್ರೆ ಒಂದು ಮಣ್ಣಿನ ಘಟವಲ್ಲಿ ಹಾಕಿಟ್ರೆ ಅದು ಎಷ್ಟು ವರ್ಷ ಆದ್ರೂ ಸ್ಟೋರೇಜ್ ಹಂಗೆ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಈಗ ನಾವು ಎಲ್ಲಿ ಸ್ಟೋರ್ ಮಾಡ್ತೀವ್ರಿ ಡಾಕ್ಯುಮೆಂಟ್ಸ್ ಅಂತ ನಾವು ನೋಡಿದಾಗ ಬ್ಯಾಂಕ್ ಸೇಫ್ ಲಾಕರ್ ಅಲ್ಲಿ ಇಡ್ತೀವಿ ಅಲ್ರಾ. ಯಾವುದೇ ಒಂದು ಕ್ರಯ ಪತ್ರ ತಗೊಂಡ್ಬಂದ್ಬಿಟ್ಟು ನಾವು ಸೇಲ್ ಅಗ್ರಿಮೆಂಟ್ ಮಾಡ್ಬಿಟ್ಟು ಎಲ್ಲರೂ ಒಂದ್ ಕಡೆ ಟೇಬಲ್ ಮೇಲೆ ಬಿಸಾಕ್ಬಿಡ್ತೀವ ಅಂತ ನಾವು ನೋಡಿದಾಗ ಇಲ್ಲ, ಅದನ್ನ ಭದ್ರವಾಗಿ ಒಂದು ಕಬೋರ್ಡ್ ಅಲ್ಲಿ ಇಟ್ಟು ಲಾಕ್ ಮಾಡ್ತೀವಿ, ಲ್ಯಾಮಿನೇಟ್ ಮಾಡ್ತೀವಿ, ಕೆಲವು ಬ್ಯಾಂಕ್ ಅಲ್ಲಿ ಇಡ್ತೀವಿ, ಈಗ ಎಲ್ಲ ಸಾಫ್ಟ್ ಕಾಪಿ ಮಾಡಿ ಅದನ್ನ ಸ್ಟೋರ್ ಮಾಡ್ತೀವಿ, ಈ ರೀತಿ ಅದು ಇರುತ್ತೆ ಅಂತ ಕೂಡ ನಾವು ಇಂಪಾರ್ಟೆನ್ಸ್ ಇದೆ ಅಂತ ಕೂಡ ನೋಡ್ತೀವಿ. ಅದಕ್ಕೆ ಜೆರೆಮಿಯಾಗಿ ಏನ್ ಹೇಳ್ತಾರೆ ಅಂದ್ರೆ, ನೀನು ಅದನ್ನ ಏನ್ ಮಾಡು, ಜೆರೆಮಿಯಾ ಒಂದು ಫೀಲ್ಡ್ ಪರ್ಚೇಸ್ ಮಾಡ್ತಾರೆ, ಒಂದು ಹೊಲವನ್ನು ಅವರು ಪರ್ಚೇಸ್ ಮಾಡಿದಾಗ ಆ ಹೊಲಕ್ಕೆ ಏನ್ ಹೇಳಿದ್ರಿ, ಅದರ ಡಾಕ್ಯುಮೆಂಟ್ ಆ ಕ್ರಯ ಪತ್ರವನ್ನು ಪ್ರೊಟೆಕ್ಟ್ ಮಾಡಿರೋದಕ್ಕೆ ಒಂದು ಮಣ್ಣಿನ ಘಟ್ಟದಲ್ಲಿ ಹಾಕಿಡು ಅಂತ ಹೇಳ್ತಾರೆ. ಈ ರೀತಿ ಪ್ರೊಟೆಕ್ಟ್ ಮಾಡಿದ್ದ ಡಾಕ್ಯುಮೆಂಟ್ಸ್ ನಮ್ಗೆ ಅವತ್ತು ಜೆರೆಮಿಯಾ ಈ ಕ್ರಯಪತ್ರ ಸ್ಟೋರ್ ಮಾಡಿರ್ಬೋದು, ಅದು ಒಂದು ಡಾಕ್ಯುಮೆಂಟ್. ಇದೇ ರೀತಿ ಡಾಕ್ಯುಮೆಂಟ್ಸ್ನ ಕೆಲವು ಡಾಕ್ಯುಮೆಂಟ್ಸ್ನ ಸ್ಟೋರ್ ಮಾಡಿಟ್ಟಿರೋದು 2 ವರ್ಷ ಮುಂಚೆ ಸ್ಟೋರ್ ಮಾಡಿಟ್ಟಿರುವ ಡಾಕ್ಯುಮೆಂಟ್ಸ್ ಇವತ್ತಿನವರೆಗೂ ಪ್ರೊಟೆಕ್ಟೆಡ್ ಆಗಿ ಇದೆ ರೀ. ಇದು ಯಾವ್ದಪ್ಪ ಅಂತ ನಾವು ನೋಡಿದ್ರೆ, ಇವತ್ತು ಕೂಡ ಡೆಡ್ ಸೀ ಸ್ಕ್ರಾಲ್ಸ್ ಅಂತ ನಮ್ಗೆ ಇಸ್ರಾಯೇಲ್ ಅಲ್ಲಿ ಸಿಗುತ್ತೆ. ಈ ಅದು ಡೆಡ್ ಸಿ ಕೇವ್ಸ್ ಇರುತ್ತೆ. ಆ ಡೆಡ್ ಸಿ ಕೇವ್ಸ್ ಅಲ್ಲಿ ನೋಡಿ, ಇದು ಡೆಡ್ ಸಿ ಕೇವ್ಸ್ ಅಂತ ಅಲ್ಲಿ ಇರುವಂತ ಗುಹೆಗಳು ಸಿಗ್ತಾ ಇದೆ. ಆ ಗುಹೆ ಒಳಗಡೆ ಏನಿದೆಯಪ್ಪ ಅಂತ ನಾವು ನೋಡಿದಾಗ ಈ ರೀತಿ ಮಣ್ಣಿನ ಘಟ ಇದೆ. ಆ ಮಣ್ಣಿನ ಘಟದಲ್ಲಿ ಈ ಸ್ಕ್ರಾಲ್ಸ್ ಸಿಕ್ಕಿದೆ. ಇದು 2000 ವರ್ಷ ಹಳೇದು, ಅದಕ್ಕಿಂತ ಇನ್ನೂ ಹಳೇದಾಗಿದೆ. ಈ ಸ್ಕ್ರಾಲ್ಸ್ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂತ ನಾವು ನೋಡಿದಾಗ ಅನೇಕ ಸತ್ಯವೇದಗಳು ನಮ್ಗೆ ಬರೆಯಲ್ಪಟ್ಟಿದೆ ಅಂತ ಕೂಡ ಅದೆಲ್ಲ ಬಂದು ಇದರಲ್ಲಿ ಸಿಕ್ಕಿರೋದನ್ನು ಕೂಡ ನಾವು ನೋಡ್ತೀವಿ. ಇವತ್ತು ಸಿಗ್ತಾ ಇದೆ. ಇನ್ನೂ ಆರ್ಕಿಯಾಲಜಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಗೋಯಲ್ ಹೊಸ ಹೊಸ ಗುಹೆಗೆ ಸಿಕ್ಕಿದಾಗ ಅದ್ರೊಳಗೆ ಈ ರೀತಿ ಸ್ಕ್ರಾಲ್ಸ್ಗಳು ಸಿಗ್ತಾ ಇದೆ. ಇವೆಲ್ಲ ಕೂಡ ನಮ್ಗೆ ಮ್ಯೂಸಿಯಮ್ಸ್ ಅಲ್ಲಿ ಇಟ್ಟಿರೋದನ್ನು ನಾವು ನೋಡ್ತೀವಿ ರೀ. ಆದ್ರೆ ಇವತ್ತು ನಮಗೆ ಈ ವಚನದಲ್ಲಿ ನಾವು ನೋಡಿದಾಗ ಅಪೋಸ್ಟಲ್ ಪಾಲ್ ಏನ್ ಹೇಳ್ತಾರಪ್ಪ ಅಂತ ನಾವು ನೋಡಿದಾಗ ಕೊರಿಂಥಿಯನ್ಸ್ಗೆ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಕೂಡ ನಾವು ಏನ್ ಹೇಳ್ತೀವಿ ಅಂದ್ರೆ ಮಣ್ಣಿನ ಘಟ ಅಂತ ನಾವು ನೋಡ್ತೀವಿ. ಈ ಕೊರಿಂಥಿಯ ಒಂದು ವಚನದಲ್ಲಿ ನಾವು ಓದಿದಾಗ ಮಣ್ಣಿನ ಘಟ ಅಂತ ನೋಡಿದ್ವಿ, ಸಂಪತ್ತು ಅಂತ ಮಾಡ್ತಾರೆ. ಇದು ಲಿಟ್ರಲ್ ಆಗಿರುವಂತ ಸಂಪತ್ತನ್ನು ಮಣ್ಣಿನ ಘಟದಲ್ಲಿ ಇಡಬೇಕು ಅಂತ ಹೇಳ್ತಾ ಇದ್ದಾರಾ ಅಪಾಸಲ್ ಪಾಲ್ ಕೊರಿಂಥಿಯ ಸಭೆಗೆ ಅಂತ ನಾವು ನೋಡಿದಾಗ, ಅಲ್ಲ ರೀ, ಅವ್ರು ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಮೊದಲನೆಯದಾಗಿ ಈ ಪಾತ್ರೆ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕ್ರಿ. ಈ ಮಣ್ಣಿನ ಘಟ ಅಂದ್ರೆ ಏನು ಅಂತ ಸತ್ಯವೇದದಲ್ಲಿ ಯಾವ ರೀತಿ ಮಾತಾಡಿದ್ದಾರೆ ಅಂತ ನಾವು ಇದನ್ನ ಸ್ಟಡಿ ಮಾಡಿದ್ರೆ, ಫಸ್ಟ್ ಈ ವೆಸಲ್ ಅಥವಾ ಘಟ, ಮಣ್ಣಿನ ಘಟ ಅಥವಾ ಪಾತ್ರೆ ಅನ್ನೋ ಒಂದು ವಾಕ್ಯವನ್ನು ಎಲ್ಲಿ ನೋಡ್ಬೋದು ಅಂತ ನಾವು ನೋಡಿದಾಗ ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್, ಅಪೋಸ್ಟ್ಲರ ಕೃತ್ಯಗಳು 9:15 ಒಮ್ಮೆ ಓದನ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ.
ನೋಡಿದ್ರಾ The Lord said unto him, Go thy way, for he is a chosen vessel unto me. ಕಣಲ್ ಹೆಂಗ್ ಬರುತ್ತೆ ಹಾರಿಸಿಕೊಂಡಿರುವಂತ ಸಾಧನ ಅಂತ ಬರುತ್ತೆ ತಮಿಳಲ್ಲಿ ಪಾತ್ರೆ ಅಂತ ಬರುತ್ತೆ ಇಂಗ್ಲಿಷ್ ಅಲ್ಲಿ ವೆಸಲ್ ಅಂತ ಕೂಡ ಬರುತ್ತೆ ರೀ ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತ ನಾವು ನೋಡಿದಾಗ ದ ಲಾರ್ಡ್ ಸೆಡ್ ಅಂಟು ಮೀ ಅಂತಾರೆ ಗೋ ದೈ ವೇ ಫಾರ್ ಹೀ ಈಸ್ ಅ ಚೋಸನ್ ವೆಸಲ್ ಅಂತಾರೆ ಯಾರಿಗೆ ಹತ್ರ ಮಾತಾಡ್ತಾರೆ ಅಂದ್ರೆ ಅನಾನಿಯಸ್ ಹತ್ರ ಮಾತಾಡ್ತಾರೆ ಮಾತಾಡ್ಬಿಟ್ಟು ಅಪೋಸಲ್ ಪಾಲ್ ಬಗ್ಗೆ ಮಾತಾಡ್ತಾರೆ ಅವರು ನಾನ್ ಚೂಸ್ ಮಾಡಿರುವಂತ ಒಂದು ಪಾತ್ರೆಯಾಗಿದ್ದಾರೆ ಅಂತ ಕೂಡ ಇಲ್ಲಿ ಹೇಳೋದನ್ನು ನಾವು ನೋಡ್ತೀವಿ ಅಲ್ರ ಸೊ ಸತ್ಯವೇದದಲ್ಲಿ ಇವಾಗ ನಾವು ನೋಡಿದಾಗ ಪಾತ್ರೆ ಅಂತ ನಾವು ನೋಡಿದಾಗ ಸಾಧನ ಅಥವಾ ಮಣ್ಣಿನ ಘಟ ಅಂತ ನಾವು ನೋಡಿದಾಗ ಯಾರಿಗೆ ಹೋಲಿಸಿ ಮಾತಾಡಲ್ಪಟ್ಟಿದೆ ಅಂತ ನಾವು ನೋಡಿದಾಗ ಮನುಷ್ಯನಿಗೆ ಒಂದು ಪಾತ್ರೆಯಾಗಿ ಇಲ್ಲಿ ಹೋಲಿಸಿ ಮಾತಾಡಲ್ಪಟ್ಟಿರುವುದನ್ನು ನಾವು ನೋಡ್ತೀವಿ ಅದು ನಾವು ನೋಡಿದಾಗ ಅದೇ ತಂದೆಯಾದ ದೇವರು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಎಕ್ಸಾಂಪಲ್ ಯಾವ ರೀತಿ ಆ ಹೋಲಿಕೆ ಮಾಡಿದಾಗ ಪರ್ಫೆಕ್ಟ್ ಆಗಿರುತ್ತೆ ಮನುಷ್ಯನ್ಗೆ ಮಣ್ಣಿನಲ್ಲಿ ಮಾಡಲ್ಪಟ್ಟಿರುವ ಒಂದು ಪಾತ್ರೆನೆ ಮನುಷ್ಯ ಯಾಕೆಂದ್ರೆ ಮನುಷ್ಯ ಯಾವ ರೀತಿ ಇದ್ದಾನೆ ಅಂತ ನಾವು ನೋಡಿದಾಗ ಒಂದು ಮಣ್ಣಿನಲ್ಲಿ ಮಾಡಲ್ಪಟ್ಟಿರುವಂತ ಪಾತ್ರೆ ನೀವು ನಿಮ್ಮ ಕೈಯಿಂದ ತಪ್ಪಿ ಅದು ನೆಲಕ್ಕೆ ಬಿದ್ರೆ ಏನಾಗುತ್ತ್ರಿ ಅದು ಪುಡಿ ಪುಡಿಯಾಗಿ ಒಡೆದೋಗ್ಬಿಡುತ್ತೆ ಇಟ್ ಇಸ್ ಫ್ರಜೈಲ್ ಅಂತಾರೆ ಅದೇ ರೀತಿ ಮನುಷ್ಯ ಕೂಡ ಯಾವ ರೀತಿ ಇದ್ದಾನೆ ಅಂತ ನಾವು ನೋಡಿದಾಗ ಈಸ್ ಈಸಿಲಿ ಬ್ರೋಕನ್ ಈ ಕ್ಯಾನ್ ಬಿ ಈಸಿಲಿ ಬ್ರೋಕನ್ ತುಂಬಾ ಫ್ರಜೈಲ್ ಆಗಿದ್ದಾನೆ ಅಲ್ರ ಈ ಫ್ರಜೈಲ್ ಅನ್ನೋದಕ್ಕೆ ಕನ್ನಡಲ್ಲಿ ಹೆಂಗ್ ಹೇಳ್ಬೋದು ಬ್ರದರ್ ಸೂಕ್ಷ್ಮ ಸೂಕ್ಷ್ಮವಾಗಿದ್ದಾನೆ ಡೆಲಿಕೇಟ್ ಆಗಿದ್ದಾನೆ ಅಲ್ರ ಮಣ್ಣಿನಿಂದ ಮಾಡಲ್ಪಟ್ಟಿರುವ ಒಂದು ಪಾತ್ರೆಯಾಗಿರುವಂತ ನಾವು ಹೆಂಗ್ ಬೇಕಾರೆ ಯಾವಾಗ ಬೇಕಾರೆ ಯಾವ ಸಿಚುವೇಶನ್ ಅಲ್ಲಿ ಬೇಕಾದ್ರೂ ಒಡೆದೋಗ್ಬೋದು ಅಂತ ಕೂಡ ನಾವು ನೋಡ್ತೀವಿ ಸೊ ಇಲ್ಲಿ ಈಗ ಈ ಪಾತ್ರೆ ಅಂತ ನಾವು ನೋಡಿದಾಗ ಈ ಪಾತ್ರೆ ಈಗ ಈ ಕುಂಬಾರ ಒಂದು ಪಾತ್ರೆ ಮಾಡ್ತಾನೆ ಇವಾಗ ನಮ್ಮ ಮನೇಲಿ ಒಂದು ಆ ಪಾತ್ರೆನ ಖರೀದಿ ಮಾಡಿ ತಗೊಂಡ್ಬರ್ತೀವಿ ಆ ಪಾತ್ರೆ ಏನಕ್ಕೆ ಉಪಯೋಗವಾಗಿರ್ಬೇಕು ಯಾರಿಗೆ ಅದು ಉಪಯೋಗ ಆಗಿರ್ಬೇಕು ಅಂದ್ರೆ ಯಜಮಾನನ ಸರ್ವಿಸ್ಗೆ ಅದು ಉಪಯೋಗವಾಗಿರ್ಬೇಕು ಅಲ್ರ ನಮ್ಮ ಮನೆಯಲ್ಲಿ ಒಂದು ಪಾತ್ರೆ ಇದೆ ಅಂದ್ರೆ ನಾವು ಅದನ್ನ ದುಡ್ಡು ಕೊಟ್ಟು ತಗೊಂಡಿದೀವಿ ಅಂದ್ರೆ ನಮಗೆ ಉಪಯೋಗ ಆಗ್ಬೇಕು ನಾನ್ ತಗೊಂಡಿದ್ದೀನಿ ಅದು ನನ್ನನ್ನು ಸರ್ವ್ ಮಾಡಬೇಕು ಆ ಪಾತ್ರೆ ಅಲ್ರ ಸೊ ಅದು ಯಜಮಾನನಿಗೆ ಉಪಯೋಗವಾಗಿರುವಂತದ್ದು ಅಂತದಾಗಿ ಇರಬೇಕು ಅಂತ ಕೂಡ ನಾವು ನೋಡ್ಬೋದು ಅಲ್ರ ಈಗ ಈ ರೀತಿಯಲ್ಲಿ ಡೆಲಿಕೇಟ್ ಆಗಿರುವಂತ ಒಂದು ಪಾತ್ರೆಯಲ್ಲಿ ಮಾಸ್ಟರ್ಗೆ ಉಪಯೋಗವಾಗಿರ್ಬೇಕಂತಿರುವ ಒಂದು ಪಾತ್ರೆಯಲ್ಲಿ ಸಂಪತ್ತನ್ನು ಸ್ಟೋರ್ ಮಾಡಿರ್ಬೇಕು ಅಂತ ಕೂಡ ಪಾಪಸಲ್ ಪಾಲ್ ಅಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಈಗ ಎರಡನೇದಾಗಿ ಫಸ್ಟ್ ಪಾತ್ರೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ ಪಾತ್ರೆ ಅಂದ್ರೆ ಒಂದು ಮನುಷ್ಯನಿಗೆ ಹೋಲಿಸಿ ಮಾತಾಡಿರುವುದನ್ನು ಕೂಡ ನಾವು ನೋಡಿದ್ವಿ ಎರಡನೇದಾಗಿ ಈಗ ಸಂಪತ್ತು ಟ್ರೆಷರ್ ಅಂತ ಕೂಡ ನಾವು ನೋಡ್ತೀವಿ ಇದನ್ನು ಯಾವುದಕ್ಕೆ ಹೋಲಿಸಿ ಮಾತಾಡಿದ್ದಾರೆ ಇಲ್ಲಿ ಅಂತ ಕೂಡ ನಾವು ಸತ್ಯವೇದದಲ್ಲಿ ನೋಡಿದ್ರೆ ಅನೇಕ ಡಿಫ್ರೆನ್ಸ್ ಬೇರೆ ಬೇರೆ ಟ್ರೆಷರ್ಸ್ ಇದೆ ಸತ್ಯವೇದದಲ್ಲಿ ಆ ರೀತಿ ನಾವು ನೋಡಿದಾಗ ಅಬ್ಬ ಸ್ವಲ್ಪ ಪಾಲ್ ರೆಫರ್ ಮಾಡೋದು ಯಾವುದಕ್ಕೆ ಒಂದು ಟ್ರೆಷರ್ ಅಂತ ಮಾಡ್ತಾರೆ ಅಂತ ನಾವು ನೋಡಿದಾಗ ದೇವರ ಪರಿಶುದ್ಧ ಆತ್ಮವು ಒಂದು ಸಂಪತ್ತಾಗಿ ಇದೆ ಅಂತ ಕೂಡ ನಾವು ನೋಡ್ತೀವಿ ಗಾಡ್ ಹಸ್ ಗಿವನ್ ಹಸ್ ಈ ಒಂದು ತಂದೆಯಾದ ದೇವರು ಈ ಒಂದು ಸಂಪತ್ತನ್ನು ನಮಗೆ ಕೊಟ್ಟಿದ್ದಾರೆ ಅಲ್ರ ಸೊ ಈಗ ನಾವು ಏನ್ ಮಾಡ್ಬೇಕಂದ್ರೆ ನಾವೊಂದು ಮಣ್ಣಿನಲ್ಲಿ ಮಾಡಲ್ಪಟ್ಟಿರುವಂತ ಪಾತ್ರೆಯಾಗಿದ್ದೀವಿ ಆ ಪಾತ್ರೆಯಲ್ಲಿ ಇದನ್ನ ಸ್ಟೋರ್ ಮಾಡಬೇಕು ಅಂತ ಕೂಡ ಅಲ್ಲಿ ಎಚ್ಚರಿಕೆ ಕೊಡೋದನ್ನು ನಾವು ನೋಡ್ತೀವಿ ಇದಕ್ಕೆ ನಮ್ಮ ಯೇಸು ಸ್ವಾಮಿ ಕೂಡ ಮತ್ತೆ ಬರುತ್ತೆ ಸುವಾರ್ತೆ 25:4 ಕೂಡ ಒಮ್ಮೆ ಓದೋಣ ಪರಿಶುದ್ಧ ಆತ್ಮಕ್ಕೆ ಯಾವ ರೀತಿ ಇಲ್ಲಿ ಹೋಲಿಸಿ ಮಾತಾಡಿದ್ದಾರೆ ಅಂತ ದೇವರ ಪವಿತ್ರ ಆತ್ಮ ಓದಿಸಿ ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು ನೋಡಿದ್ರ ನಮ್ಗೆಲ್ಲರಿಗೂ ಗೊತ್ತು ಈ ವೈಸ್ ಅಂಡ್ ಫೂಲಿಶ್ ವರ್ಜನ್ಸ್ ಅಲ್ಲಿ ನಾವು ಇದನ್ನ ನೋಡಿದಾಗ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬುದ್ಧಿವಂತರು ಏನ್ ಮಾಡಿದ್ರು ಅಂತೀರಿ ಅವರ ಪಾತ್ರೆಗಳಲ್ಲಿ ಎಣ್ಣೆಯನ್ನು ಎಂದಿಗೂ ಸ್ಟೋರ್ ಮಾಡಿಟ್ಟಿದ್ರು ಅಂತ ಕೂಡ ನಾವು ನೋಡ್ತೀವಿ ಈಗ ಈ ಆಯಿಲ್ ಅಂದ್ರೆ ನಾವು ನೋಡಿದಾಗ ಯಾವ್ದಕ್ಕೆ ಸಿಂಬಲೈಸ್ ಮಾಡುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತು ದೇವರ ಪವಿತ್ರ ಆತ್ಮಕ್ಕೆ ಇದು ಹೋಲಿಸಿ ಮಾತಾಡಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರ ಸೊ ಈಗ
ನಾವು ಸಂಪತ್ತುಗಳನ್ನ ನೋಡ್ಕೊಂಡ್ ಬರ್ತಾ ಇದೀವಿ. ಫಸ್ಟ್ ಪಾತ್ರೆನ್ ನೋಡ್ಬಿಟ್ವಿ, ಪಾತ್ರೆ ಅಂದ್ರೆ ಯಾರು ಅಂತ ತಿಳುವಳಿಕೆ ಬಂದ್ಬಿಡ್ತು ನಮ್ಗೆ. ಎರಡನೇದಾಗಿ ಇವಾಗ ನಾವು ಈ ಸಂಪತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದೀವಿ. ಫಸ್ಟ್ ಸಂಪತ್ತು ಏನಪ್ಪಾ ಅಂತ ನಾವು ನೋಡಿದ್ವಿ ಅಂದ್ರೆ ದೇವರ ಪವಿತ್ರ ಆತ್ಮವನ್ನು ಅಪೋಸ್ತಲ ಪೌಲ್ ಹೇಳ್ತಾರೆ ಅಂತ ಕೂಡ ನಾವು ನೋಡಿದೀವಿ. ಈಗ ಈ ನಾವು ನೋಡ್ಬೇಕಂದ್ರೆ ಅಪೋಸ್ತಲ ಪೌಲ್ ಬಂದು ಏನ್ ಹೇಳ್ತಾರಪ್ಪ ಅಂತ ನಾವು ನೋಡಿದಾಗ ಒಂದು ಹೊಸ ಒಡಂಬಡಿಕೆಗೆ ಸೇವಕನಾಗಿರೋದು ಕೂಡ ಒಂದು ಸಂಪತ್ತಾಗಿ ಇಲ್ಲಿ ಮಾತಾಡ್ತಾರೆ ಅಪೋಸ್ತಲ ಪೌಲ್. ಎರಡನೇ ಕೊರಿಂತ ಮೂರನೇ ಅಧ್ಯಾಯ ಆರನೇ ವಚನವನ್ನು ಕೂಡ ಒಮ್ಮೆ ಓದೋಣ ಸಿಸ್ಟರ್. ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾಗಿದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ ಅಲ್ರಾ. ಸೊ ನಾವು ಇಂಗ್ಲಿಷ್ ಅಲ್ಲಿ ನೋಡಿದಾಗ ಆಲ್ದೋ ದ ಮಿನಿಸ್ಟ್ರಿ ಆಫ್ ಮೋಸಸ್ ವಾಸ್ ಗ್ಲೋರಿಯಸ್, ದ ಮಿನಿಸ್ಟ್ರಿ ವಿ ಹ್ಯಾವ್ ಇಸ್ ಮೋರ್ ಗ್ಲೋರಿಯಸ್ ಅಂತಾರೆ ಅಲ್ರಾ. ನೆಕ್ಸ್ಟ್ ಬರುವಂತ ವಚನಗಳನ್ನ ನಾವು ನೋಡಿದಾಗ ಎರಡನೇ ಕೊರಿಂಥ ನಾಲ್ಕನೇ ಅಧ್ಯಾಯ ಒಂದನೇ ವಚನವನ್ನು ನೋಡಿದಾಗ ಅದರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಸೀಯಿಂಗ್ ವಿ ಹ್ಯಾವ್ ದಿಸ್ ಮಿನಿಸ್ಟ್ರಿ ವಿ ಪ್ರೀಚ್ ನಾಟ್ ಅವರ್ ಸೆಲ್ ಬಟ್ ಕ್ರೈಸ್ಟ್ ಜೀಸಸ್ ಅಂತಾರೆ. ಯಾಕಂದ್ರೆ ಈ ಒಂದು ಮಿನಿಸ್ಟ್ರಿ ಮೋಸೆ ಮಾಡಿದ ಮಿನಿಸ್ಟ್ರಿಗಿಂತ ತುಂಬಾ ಒಂದು ಮುಖ್ಯವಾಗಿದೆ, ತುಂಬಾ ಒಂದು ಸುಪೀರಿಯರ್ ಆಗಿದೆ ಅಂತ ಕೂಡ ಅಪೋಸ್ತಲ ಪೌಲ್ ಹೇಳೋದನ್ನ ನಾವು ನೋಡಿದ್ವಿ. ಎರಡನೇ ಕೊರಿಂಥ ನಾಲ್ಕನೇ ಅಧ್ಯಾಯ ಒಂದನೇ ವಚನವನ್ನು ಕೂಡ ಒಮ್ಮೆ ಓದೋಣ. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ನೋಡಿದ್ರ ಈಗ ಈ ಐದನೇ ವಚನ ಸಿಸ್ಟರ್. ಹೀಗೆಗಳಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ನಮ್ಮನ್ನೇ ಪ್ರಸಿದ್ಧಿ ಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿ ಪಡಿಸುತ್ತೇವೆ. ನೋಡಿದ್ರ ಇಲ್ಲಿ ಏನ್ ಹೇಳ್ತಾರ, ವಿ ಪ್ರೀಚ್ ನಾಟ್ ಅವರ್ ಸೆಲ್ಫ್ ಬಟ್ ಕ್ರೈಸ್ಟ್ ಜೀಸಸ್. ಅಂದ್ರೆ ಈ ಒಂದು ಹೊಸ ಒಡಂಬಡಿಕೆಗೆ, ದ ನ್ಯೂ ಮಿನಿಸ್ಟ್ರಿಗೆ, ಈ ಒಂದು ದ ಮಿನಿಸ್ಟ್ರಿ ಆಫ್ ಕ್ರೈಸ್ಟ್ ಇಸ್ ಮೋರ್ ಗ್ಲೋರಿಯಸ್, ಅದಕ್ಕೆ ಸೇವಕರಾಗಿರೋದು ಸೇವಕನಾಗಿರೋದು ಒಂದು ಸಂಪತ್ತು ಅಂತಾರೆ ಅಲ್ರಾ. ವಿ ಪ್ರೀಚ್ ನಾಟ್ ಅವರ್ ಸೆಲ್ಫ್ ಬಟ್ ಕ್ರೈಸ್ಟ್ ಜೀಸಸ್ ದ ಲಾರ್ಡ್, ದ ಮಿನಿಸ್ಟ್ರಿ ಆಫ್ ಕ್ರೈಸ್ಟ್ ಅಲ್ರಾ. ಅದು ಬಂದು ತುಂಬಾ ಮಹತ್ವವಾಗಿದೆ, ಇದು ಕೂಡ ಒಂದು ಸಂಪತ್ತಾಗಿದೆ ಅಂತ ಕೂಡ ಅಪೋಸ್ತಲ ಪೌಲ್ ಹೇಳೋದನ್ನು ಇಲ್ಲಿ ನೋಡ್ತೀವಿ. ಮೂರನೇದಾಗಿ ನಾವು ನೋಡಿದಾಗ ಎರಡು ಸಂಪತ್ತುಗಳನ್ನು ನೋಡಿದ್ವಿ ಇಲ್ಲಿವರೆಗೂ. ಒಂದನೇದು ಬಂದು ದೇವರ ಪವಿತ್ರಾತ್ಮವು ಒಂದು ಸಂಪತ್ತಾಗಿದೆ, ಎರಡನೇದಾಗಿ ಈ ಹೊಸ ಉಡಂಬಡಿಕೆಗೆ ಮಾಡುವಂತ ಸೇವೆ ಬಂದು ಒಂದು ಸಂಪತ್ತಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಮೂರನೇದಾಗಿ ನಾವು ನೋಡಿದಾಗ ಅಪೋಸ್ತಲ ಪೌಲ್ ಏನ್ ಹೇಳ್ತಾರಪ್ಪ ಅಂದ್ರೆ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವು ಕೂಡ ಹೆಂಗಿದೆ ಅಂತ ನಾವು ನೋಡಿದಾಗ ಒಂದು ಸತ್ಯ ಅಂದ್ರೆ ಈ ಸತ್ಯವು ಹೆಂಗಿದೆ ಅಂದ್ರೆ ಒಂದು ಸಂಪತ್ತಾಗಿದೆ ಅಂತ ಕೂಡ ಹೇಳ್ತಾರೆ. ದ ಟ್ರೂತ್ ಆಸ್ ಅ ಟ್ರೆಷರ್, ಪಾಲ್ ವಾಸ್ ರೆಫರಿಂಗ್ ಟು ದ ಟ್ರೂತ್ ಆಸ್ ಅ ಟ್ರೆಷರ್ ದ ಲಾರ್ಡ್ ಹ್ಯಾಸ್ ಗಿವನ್ ಅಸ್. ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂತ ಸತ್ಯ ಒಂದು ಸಂಪತ್ತಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಎರಡನೇ ಕೊರಿಂಥ ನಾಲ್ಕನೇ ಅಧ್ಯಾಯ ಎರಡನೇ ವಚನ. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ಬಿಟ್ಟು ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ನೋಡಿದ್ರ ಮೂರನೇ ಸಂಪತ್ತು ಏನಪ್ಪಾ ಅಂತ ನಾವು ನೋಡಿದಾಗ ಸತ್ಯವು ಒಂದು ಸಂಪತ್ತಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ನಾಲ್ಕನೇದಾಗಿ ಅಪೋಸ್ತಲ ಪೌಲ್ ಇಲ್ಲಿ ಯಾವ್ದರ ಬಗ್ಗೆ ಒಂದು ಸಂಪತ್ತು ಅಂತ ಹೇಳ್ತಾರೆ ಅಂತ ನಾವು ನೋಡಿದಾಗ ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನಗಳು, ಹೊಸ ಸೃಷ್ಟಿ ನ್ಯೂ ಕ್ರಿಯೇಚರ್ ಇದು ಕೂಡ ಒಂದು ಸಂಪತ್ತಾಗಿದೆ. ಆ ಒಂದು ಹೊಸ ಮನಸ್ಸು ನಮ್ಮಲ್ಲಿ ಬರಬೇಕು. ಅದರ ಪಾಲ್ ವಾಸ್ ರೆಫರಿಂಗ್ ಟು ದ ನ್ಯೂ ಕ್ರಿಯೇಚರ್ ದ ನ್ಯೂ ಮೈಂಡ್ ನೌ ಟು ಲಿವ್. ಆ ಒಂದು ಹೊಸ ಮನಸ್ಸು ನಾವು ದೀಕ್ಷಾ ಸ್ಥಾನ ಆದ್ಮೇಲೆ
ಹೊಸ ಸೃಷ್ಟಿಯಾಗಿ ನಾವು ಜೀವನ ಮಾಡೋದಕ್ಕೆ ಆ ತೀರ್ಮಾನ ತಗೊಂಡು ಈ ಲೋಕಕ್ಕೆ ಸತ್ತು ಯೇಸು ಸ್ವಾಮಿಗೋಸ್ಕರ ನಾವು ಜೀವಿಸ್ತೀವಿ ಅಂತ ಅವರ ಹೆಜ್ಜೆ ಜಾಡಿಯಲ್ಲಿ ನಡ್ಕೊಂಡು ಹೋಗ್ತೀವಿ ನೋಡ್ರಿ, ಅದು ಕೂಡ ಈ ಹೊಸ ಸೃಷ್ಟಿ ಕೂಡ ಒಂದು ಸಂಪತ್ತಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಎಲ್ಲಿವರೆಗೂ ನಾವು ಈ ರೀತಿ ನಾವು ನಡ್ಕೊಂಡು ಹೋಗ್ಬೇಕಂದ್ರೆ ಹೊಸ ಮೈಂಡ್ ಅಲ್ಲಿ ನಾವು ಆ ಸ್ಪಿರಿಚುವಲ್ ಬಾಡಿ, ಆಕ್ಚುಲಿ ಇದನ್ನ ನಾವು ಗ್ರಾಜುಯೇಷನ್ ಅಂತ ನಾವು ನೋಡ್ಬೋದು, ಹೇಳ್ಬೋದ್ರಿ. ನಮ್ಮ ಗ್ರಾಜುಯೇಷನ್ ಯಾವಾಗ ಆಗುತ್ತೆ ಅಂತ ನಾವು ನೋಡಿದಾಗ ನಮ್ಮ ಓಟವನ್ನು ಮುಗಿಸ್ತೀವಲ್ಲ, ಅಲ್ಲಿವರೆಗೂ ಈ ಹೊಸ ಸೃಷ್ಟಿ ಅಂತ ಒಂದು ಸಂಪತ್ತ ಡಿಗ್ರಿಯನ್ನು ನಾವು ತಗೊಂಡು ನಾವು ಸತ್ತ ಮೇಲೆ ಆ ಗ್ರಾಜುಯೇಷನ್ ಆಗಿ ಏನ್ ಮಾಡ ಏನಾಗ್ತೀವ್ರಿ ನಾವು ಅಲ್ಲಿ ದೇವರು ನಮ್ಗೆ ಕೊಟ್ಟಿರುವಂತಹ ವಾಗ್ದಾನಕ್ಕೆ ಹೋಗಿ ಸೇರ್ತೀವಿ ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಇದನ್ನ ಎರಡನೇ ಕೊರಿಂಥ 5ನೇ ಅಧ್ಯಾಯ ಅದ್ನೇಳನೇ ವಚನವನ್ನು ಒಮ್ಮೆ ಓದೋಣ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಎಲ್ಲ ನೂತನವಾಯಿತು ಅಲ್ರ. ಸೊ ಇದು ಕೂಡ ನಮ್ಗೆ ಒಂದು ಸಂಪತ್ತಾಗಿದೆ ಅಂತ ಕೂಡ ನಾವು ನೋಡಿದ್ವಿ ಅಲ್ರ. ಬ್ರದರ್ ರಸಲ್ ಕೂಡ ನಮ್ಗೆ ಇದರ ಬಗ್ಗೆ ಅನೇಕ ಕಡೆ ನಮ್ಗೆ ಮಾತಾಡಿದ್ದಾರೆ, ಈ ಹೊಸ ಸೃಷ್ಟಿ ಒಂದು ಟ್ರೆಷರ್ ಆಗಿದೆ ಅಂತ ಕೂಡ. ಆದ್ರೆ ಫಿಫ್ತ್ ವಾಲ್ಯೂಮ್ ಈ 2-4-5 ಅಲ್ಲಿ ಕೂಡ ನಾವು ನೋಡಿದಾಗ ಅಲ್ಲಿ ಹೋಲಿ ಸ್ಪಿರಿಟ್ಗೂ ಅಲ್ಲಿ ರೆಫರ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಈಗ ನಮ್ಗೆ ಸಂಪತ್ತುಗಳು ಗೊತ್ತಾಯ್ತ್ರಿ. ಈಗ ಯಾವ್ದೆಲ್ಲ ಸಂಪತ್ ಅಂದ್ರೆ ದೇವರ ಪವಿತ್ರಾತ್ಮ ಒಂದು ಸಂಪತ್ತಾಗಿದೆ ಅಲ್ರ. ನೆಕ್ಸ್ಟ್ ಹೊಸ ಉಡಂಪಡಿಕೆಗೆ ಮಾಡುವಂತ ಸೇವೆ, ನ್ಯೂ ಕಮೆನೆಂಟ್ ಯೇಸು ಸ್ವಾಮಿಯ ಮಿನಿಸ್ಟ್ರಿಗೆ ಮಾಡುವಂತ ಸೇವೆ ಕೂಡ ನಾವು ಒಂದು ಸಂಪತ್ತಾಗಿದೆ. ಮೂರನೇದಾಗಿ ನಾವು ನೋಡಿದಾಗ ಅಲ್ಲಿ ಸತ್ಯವು ಒಂದು ಸಂಪತ್ತಾಗಿದೆ. ನಾಲ್ಕನೇದಾಗಿ ನಾವು ನೋಡಿದಾಗ ಹೊಸ ಸೃಷ್ಟಿ ಕೂಡ ಸಂಪತ್ತಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಇಷ್ಟು ಸಂಪತ್ತುಗಳು ಇದೆ. ಯಾವ್ದಿದ್ರು ಈ ಸಂಪತ್ತುಗಳು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಆದ್ರೆ ಇದು ತುಂಬಾ ಮುಖ್ಯವಾಗಿ ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ಈ ಸಂಪತ್ತುಗಳನ್ನು ಎಲ್ಲಿ ಸ್ಟೋರ್ ಮಾಡಕ್ ಹೇಳ್ತಾರೆ ಅಂದ್ರೆ ಮಣ್ಣಿನ ಗೊಟ್ಟದಲ್ಲಿ ಸ್ಟೋರ್ ಮಾಡು ಅಂತ ಹೇಳ್ತಾರೆ. ಈ ಮಣ್ಣಿನ ಘಟ್ಟ ಯಾವ ರೀತಿ ಇದೆ ರೀ? ತುಂಬಾ ಫ್ರಜೈಲ್ ಆಗಿದೆ, ತುಂಬಾ ಡೆಲಿಕೇಟ್ ಆಗಿದೆ. ಇದರಲ್ಲಿ ಭದ್ರವಾಗಿ ನಾವು ಸ್ಟೋರ್ ಮಾಡ್ಬೇಕು ಅಂತ ಹೇಳ್ತಾರೆ ನೋಡ್ರಿ. ಸೊ ಎನಿ ಟೈಮ್ ನಾವು ಸ್ವಲ್ಪ ಕೇರ್ಲೆಸ್ ಆಗಿದ್ರೆ ಏನಾಗ್ಬಿಡುತ್ತೆ ರೀ, ಈ ಸಂಪತ್ತುಗಳನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ, ಒಡೆದೋದ್ರೆ ಈ ಮಣ್ಣಿನ ಘಟ್ಟ. ಈ ಮಣ್ಣಿನ ಘಟ್ಟ ಯಾರಪ್ಪ ಅಂತ ನಾವು ನೋಡಿದ್ವಿ. ಇದು ಮನುಷ್ಯನಿಗೆ ಒಂದು ಮಣ್ಣಿನ ಘಟವಾಗಿ ಹೋಲಿಸಿ ಮಾತಾಡಿದ್ದಾರೆ. ಈ ಮನುಷ್ಯ ಒಂದು ಘಟವಾಗಿದ್ದಾನೆ, ಮಣ್ಣಿನ ಘಟವಾಗಿದ್ದಾನೆ. ಅದರಲ್ಲಿ ಇಷ್ಟು ಸಂಪತ್ತುಗಳನ್ನು ಸ್ಟೋರ್ ಮಾಡಿ ಇಟ್ಟಾಗ ತುಂಬಾ ಕೇರ್ಫುಲ್ ಆಗಿ ಅದನ್ನ ಸ್ಟೋರ್ ಮಾಡಿ ಇಡಬೇಕು ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಈಗ ಸೇಫ್ ಆಗಿ ಇಡಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಈಗ 2 ಕೊರಿಂಥ 4:8-10 ಅಪೊಸ್ತಲ್ ಪಾಲ್ ಅವರ ಜೀವನದಲ್ಲಿ ಅವರಿಗೆ ಸಿಕ್ಕಿದ್ದ ಸಂಪತ್ತನ್ನು ಕಳ್ಕೊಳ್ಳದೆ ಎಷ್ಟು ಕಷ್ಟ ಬಂತು, ಆದ್ರೂ ಅದನ್ನು ಎಷ್ಟು ಭದ್ರವಾಗಿ ಅವರು ಸೇಫ್ ಆಗಿಟ್ಕೊಂಡ್ರು ಅನ್ನೋದಕ್ಕೆ ಅವ್ರಿಗೆ ಬಂದಿದ್ದಂತ ಕಷ್ಟಗಳ ಬಗ್ಗೆ ಇಲ್ಲಿ ಮಾತಾಡ್ತಾರೆ ನೋಡ್ರಿ. 2 ಕೊರಿಂಥ 4:8-10 ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಏಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಏಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಅಲ್ರ. ನೋಡಿ ಈ ವಚನದಲ್ಲಿ ಅವ್ರು ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ವಿ ಆರ್ ಟ್ರಬಲ್ಡ್ ಆನ್ ಎವ್ರಿ ಸೈಡ್, ನಾಟ್ ಯಟ್ ಡಿಸ್ಟ್ರೆಸ್ಡ್, ದೇವರ್ ಪ್ರಿಪ್ಲೆಕ್ಸ್ಡ್. ಕನ್ನಡ ಅಲ್ಲಿ ಕೂಡ ಒಂದೊಂದಾಗಿ ಅಲ್ಲಿ ಮಾತುಗಳನ್ನು ನಾವು ನೋಡಿದ್ವಿ. ಒಂದು ಪ್ರಿಪ್ಲೆಕ್ಸ್ಡ್ ಅಂದ್ರೆ ಡಿಸ್ಪೇರ್, ಪರ್ಸಿಕ್ಯೂಟೆಡ್, ಫರ್ಸೇಕನ್ ಅಲ್ರ. ಈ ರೀತಿ ಕಷ್ಟಗಳು ಅವ್ರಿಗೆ ಬಂದಾಗ ಕೂಡ ಅವ್ರು ಏನ್ ಮಾಡಿದ್ರೆ ಅಂತ ನಾವು ನೋಡಿದಾಗ, ದೇವರ್ ಓನ್ಲಿ ಫೋಕಸಿಂಗ್ ಆನ್ ಜೀಸಸ್ ಕ್ರೈಸ್ಟ್, ಯೇಸು ಸ್ವಾಮಿ ಮೇಲೆ ಫೋಕಸ್ ಮಾಡಿ ಅವ್ರು ಸಾಯೋವರೆಗೂ ಅವರು ಈ ಒಂದು ಟ್ರೆಜರ್ಸ್ ಅನ್ನು ಕಾಪಾಡಿ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ನಮಗೆ ಕೂಡ ಈ ಒಂದು ಫ್ರಜೈಲ್ ಆಗಿರುವ ಮನುಷ್ಯ ನಾವು ಕೂಡ ಈ ಸಂಪತ್ತುಗಳನ್ನು ಸ್ಟೋರ್ ಮಾಡಿ ಆ ಒಂದು ಸ್ಟೋರ್ ಮಾಡಿ ಇಡೋ ಪ್ರೋಸೆಸ್ ಅಲ್ಲಿ ನಮಗೆ ಕೂಡ ಇಷ್ಟು ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಆದ್ರೂ
ಅಪೋಸಲ್ಸ್ ಯಾವ ರೀತಿ ಅದನ್ನ ಕಾಪಾಡಿ ಇಟ್ಕೊಂಡ್ರು ಅದೇ ರೀತಿ ನಾವು ಕೂಡ ಇಟ್ಕೋಬೇಕು ಅಂತ ನಾವು ನೋಡ್ತೀವಿ ಎರಡನೇ ಕೊರಿಂಥ ಅಲ್ಲಿ ನಾಲ್ಕನೇ ಅಧ್ಯಾಯ ಏಳನೇ ವಚನವನ್ನು ಒಮ್ಮೆ ಓದನ ಸಿಸ್ಟರ್ ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು ನೋಡಿದ್ರ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗೆ ಉಂಟು ಅಂತ ಕೂಡ ನಾವು ನೋಡ್ತೀವಿ ಅಪೋಸಲ್ ಪಾಲ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು ಹಿ ವಾಸ್ ಗ್ರೇಟ್ ಅಂತ ನಾವು ಹೇಳ್ತೀವಿ ಅಪೋಸಲ್ ಪಾಲ್ ಬಗ್ಗೆ ಅಲ್ರಾ ಆದ್ರೆ ಆ ಟೈಮಲ್ಲೇ ಎಲ್ಲರಿಗೂ ಅಪೋಸಲ್ ಪಾಲ್ ಮಾಡಿದಂತ ಮಿನಿಸ್ಟ್ರಿ ನಾವು ನೋಡಿದಾಗ ಅವ್ರದ್ದು ತುಂಬಾ ದೊಡ್ಡ ಮಿನಿಸ್ಟ್ರಿ ಮಾಡಿದಾರ್ರಿ ಅಲ್ರಾ ಯೇಸು ಸ್ವಾಮಿಗೋಸ್ಕರ ಗಾಸ್ಪಲ್ಗೋಸ್ಕರ ಆದ್ರೂ ಕೆಲವರು ಅವ್ರಿಗೆ ಬಂದಿದ್ದಂತ ಅವಮಾನಗಳು ನಾವು ನೋಡಿದ್ರೆ ಕೊರಿಂಥ ಸಭೆಯಲ್ಲಿ ಕೆಲವರು ಅವ್ರನ್ನ ಏನ್ ಹೇಳ್ತಾರೆ ಅಂದ್ರೆ ಅಷ್ಟು ವರ್ಸ್ಟ್ ಆಗಿ ಮಾತಾಡ್ತಾರೆ ನೋಡ್ರಿ ಎರಡನೇ ಕೊರಿಂಥ ಹತ್ತನೇ ಅಧ್ಯಾಯ ಹತ್ತನೇ ವಚನ ಅವನಿಂದ ಬಂದ ಪತ್ರಿಕೆಗಳು ಗೌರವವಾದವುಗಳು ಬಲವುಳ್ಳವುಗಳು ಆಗಿವೆ ಅವನು ಸಾಕ್ಷಾತ್ತಾಗಿ ಬಂದರೆ ಅವನು ನಿರ್ಬಲನು ಅವನ ಮಾತು ಗಣನೆಗೆ ಬಾರದ್ದು ಅನ್ನುತ್ತಾರೆ ಇಲ್ಲಿ ಏನ್ ಹೇಳಕ್ ಬರ್ತಾರೆ ಅಂದ್ರೆ ಅವರ್ ಡೋಂಟ್ ಬಾದರ್ ಅಬೌಟ್ ಇಸ್ ಲೆಟರ್ಸ್ ಅಂತಾರೆ ಕೆಲವರು ಜನಕ್ಕೆ ಅಲ್ಲಿ ಕೊರಿಂಥ ಸಭೆಯಲ್ಲಿ ಕೆಲವರು ಏನ್ ಹೇಳ್ತಾರಪ್ಪ ಅಂದ್ರೆ ಅವರು ತುಂಬಾ ದೊಡ್ಡದಾಗಿ ಮಾತಾಡ್ತಾರೆ ಆದ್ರೆ ಅವರು ಈ ಅವ್ರು ಮಾತಾಡೋದೆಲ್ಲ ಬರೀ ಏನು ಸೌಂಡ್ ಇಟ್ ಇಸ್ ನಾಟ್ ಗ್ರೇಟ್ ಅಂತ ತುಂಬಾ ಅವ್ರನ್ನ ಡಿಸ್ಕರೇಜ್ ಮಾಡಿ ಮಾತಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಂದ್ ಸ್ಪೀಕರ್ ಹೋಗ್ಬಿಟ್ಟು ಒಂದ್ ಕಡೆ ಮಾತಾಡ್ಬಿಟ್ಟು ಬಂದ್ರೆ ಅಯ್ಯೋ ಅವ್ರು ಏನ್ ಮಾತಾಡಿದ್ದಾರೆ ಅವರೆಲ್ಲ ಬರೀ ಮಾತಾಡೋದು ದೊಡ್ಡದಾಗಿ ಮಾತಾಡ್ತಾರೆ ಆದ್ರೆ ಅದೆಲ್ಲ ಹೆಂಗಿದಾರೆ ಬರೀ ನಾಯ್ಸ್ ಅಂತಾರೆ ಆದ್ರೆ ಇವ್ರ ಅಪೋಸ್ಟಲ್ಸ್ ಮಾತಾಡಿದ್ದೆಲ್ಲ ಅವ್ರಿಗೋಸ್ಕರ ಅಲ್ಲ ರೀ ಯೇಸು ಸ್ವಾಮಿದು ಮಾತನ್ನ ಮಾತ್ರ ಅಲ್ಲಿ ಸತ್ಯವನ್ನು ಮಾತ್ರ ಅವ್ರು ಬೋಧನೆ ಮಾಡಿದ್ರು ಅದಕ್ಕೆ ಅಪೋಸ್ಟಲ್ ಪಾಲ್ ಬಗ್ಗೆ ಎಷ್ಟು ಹೇಳ್ತಾರೆ ಅಂದ್ರೆ ಈಸ್ ಅ ವರ್ಸ್ಟ್ ಪ್ರೀಚರ್ ಅಂತಾರೆ ನೀವು ಅದ್ರಲ್ಲಿ ಓದಿದ್ರೆ ಇಂಗ್ಲಿಷ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಕನ್ನಡಲ್ಲಿ ಕೂಡ ಬರುತ್ತೆ ಇದು ಅವರು ತುಂಬಾ ವರ್ಸ್ಟ್ ಪ್ರೀಚರ್ ಅವ್ರ ಒಂದು ದೊಡ್ಡ ಪ್ರೀಚರೇ ಅಲ್ಲ ಅಂತಾರೆ ಈ ತರ ಅವ್ರಿಗೆ ಏನ್ ಹೇಳಿದ್ರಿ ಉಪದ್ರವಗಳು ಬಂತು ಆದ್ರೂ ಡಿಸ್ಟ್ರಕ್ಷನ್ಸ್ ಎಲ್ಲ ಬಂತು ಆದ್ರೂ ಅವ್ರು ಅದಕ್ಕೆಲ್ಲ ಕೇರ್ ಮಾಡಿಲ್ಲ ಅವ್ರು ಏನ್ ಮಾಡಿದ್ರು ಅಂತ ನಾವು ನೋಡಿದಾಗ ಅವ್ರು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ ಅವ್ರಿಗೆ ಸಿಕ್ಕಿದ್ದಂತ ಈ ಒಂದು ನಿಕ್ಷೇಪಗಳನ್ನು ಸಂಪತ್ತನ್ನು ಅವರು ಭದ್ರವಾಗಿ ಅವರ ಗ್ರಾಜ್ಯುಯೇಷನ್ ಮುಗಿಸೋವರೆಗೂ ಕೊನೆಯ ದಿವಸ ಅವರು ಲೈಫ್ ಅಲ್ಲಿ ಅವರು ಜೀವನ ಇರೋವರೆಗೂ ಅವ್ರು ಏನ್ ಮಾಡಿದ್ರು ಅಂತ ನಾವು ನೋಡುದು ಅದಕ್ಕೆ ಅವ್ರು ಹೇಳ್ತಾರೆ ಐ ಹ್ಯಾವ್ ಫಾಟ್ ಎ ಗುಡ್ ಫೈಟ್ ಅಲ್ರಾ ಅವ್ರು ಹೇಳೋದನ್ನ ನೋಡ್ತೀವಿ ಎಂತ ಒಂದು ಸಿಚುವೇಶನ್ ಬಂದ್ರು ಆ ಒಂದು ಯೇಸು ಸ್ವಾಮಿಗೋಸ್ಕರ ಅವ್ರು ಏನ್ ಮಾಡಿದ್ರು ಅಂತ ನಾವು ನೋಡಿದಾಗ ಅವ್ರು ಬೋಧನೆ ಮಾಡಿದ್ದು ಯೇಸು ಸ್ವಾಮಿ ಪ್ರೀಚ್ ಮಾಡಿದ್ದನ್ನು ಸರಿಯಾಗಿ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೊನೆಯವರೆಗೂ ಅದನ್ನ ಕಾಪಾಡಿ ಇಟ್ಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ ಈಗ ಆಡಮ್ ಕ್ಲಾರ್ಕ್ದು ಒಂದು ಇವರೊಂದು ಕಮೆಂಟೇಟರ್ ಅವ್ರು ಕೂಡ ಅವ್ರು ಏನ್ ಮಾಡ್ತಾರೆ ಅಂತ ನಾವು ನೋಡಿದಾಗ ಒಂದು ಇಂಟ್ರೆಸ್ಟಿಂಗ್ ಈ ಕಮೆಂಟ್ರೀಸ್ ಓದಿದಾಗ ಆಡಮ್ ಕ್ಲಾರ್ಕ್ದು ಈ ಎಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ವರ್ಸ್ ಬಗ್ಗೆ ಕಮೆಂಟ್ರಿ ನಾವು ನೋಡಿದಾಗ ಅವರೊಂದು ಸಿಂಪಲ್ ಒಂದು ಸ್ಟೋರಿ ಹೇಳ್ತಾರೆ ಈಗ ನಮ್ಗೆಲ್ಲ ಪ್ರಶ್ನೆ ಬರಬೇಕು ಯಾಕಪ್ಪ ದೇವರು ಮಣ್ಣಿನ ಘಟದಲ್ಲಿ ಸ್ಟೋರ್ ಮಾಡಿದ್ದಾರೆ ಸಂಪತ್ತುಗಳನ್ನ ಯಾಕೆ ಒಂದು ಚಿನ್ನದ ಘಟ ಅಥವಾ ಬೆಳ್ಳಿಯಲ್ಲಿ ಮಾಡಿರುವಂತ ಘಟ ಕಬ್ಬಿಣದಲ್ಲಿ ಮಾಡಿರುವಂತ ಘಟದಲ್ಲಿ ಯಾಕೆ ಸ್ಟೋರ್ ಮಾಡಬಾರ್ದು ಅಂತ ಕೂಡ ನಮ್ಗೆ ಬರ್ಬೋದು ರೀ ಒಂದು ಪ್ರಶ್ನೆ ಯಾಕೆ ದೇವ್ರು ಹಿಂಗ್ ಮಾಡಿದ್ದಾರೆ ಅಂತ ನಾವು ನೋಡಿದಾಗ ಒಂದು ಕಮೆಂಟ್ರೇಟರ್ ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಇದಕ್ಕೆ ಆಡಮ್ ಕ್ಲಾರ್ಕ್ ಅನ್ನೋ ಒಂದು ಕಮೆಂಟ್ರೇಟರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದು ರಬಾಯಿ ಇದ್ರಂತೆ ಜೋಶ್ವಾ ಅಂತ ಅವರು ಅವ್ರ ಹತ್ರ ಒಂದು ಅರಮನೆಯಲ್ಲಿ ಒಂದು ರಾಜನ ಮಗಳು ಯಾವಾಗ್ಲೂ ಇವ್ರ ಹತ್ರ ಬಂದು ಈ ಸತ್ಯವನ್ನು ಕೇಳ್ಕೊಂಡು ಹೋಗೋದಿಕ್ಕೆ ಬರ್ತಾ ಇದ್ರಂತೆ ಸೊ ಅವಾಗ ಈ ಒಂದು ರಬ್ಬಿ ಮನೆಯಲ್ಲಿ ಒಂದು ಮಣ್ಣಿನ ಅವ್ರು ಏನ್ ಹೇಳ್ತಾರೆ ಅಂದ್ರೆ ವಾಟ್ ಎ ಗ್ರೇಟ್ ಡೀಲ್ ಆಫ್ ವಿಸ್ಡಮ್ ಇಸ್ ಲೇಡ್ ಅಪ್ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮಲ್ಲಿ ಎಷ್ಟೊಂದು ಜ್ಞಾನ ಕೊಟ್ಟಿದ್ದಾರೆ ದೇವರು ಆದ್ರೆ ನೀನು ಹೆಂಗಿದ್ಯಾ ಅಂದ್ರೆ ಅಷ್ಟು ಸಿಂಪಲ್ ಆಗಿದ್ಯಾ ಅಲ್ವಾ ಅಂತ ಹೇಳ್ತಾರೆ ಸೊ ಈಗ ಇದಕ್ಕೆ ಅವರು ಏನ್ ಆನ್ಸರ್ ಕೊಡ್ಬೇಕು ಆ ಒಂದು ರವಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅಮ್ಮ ನೀನ್ ನಿನ್ ಅರಮನೆಗೆ ಹೋಗು ಅರಮನೆಗೆ ಹೋಗ್ಬಿಟ್ಟು ನೀನು ನಿಮ್ ತಂದೆ ಹತ್ರ ಕೇಳು ಫಸ್ಟ್ ನಿಮ್ಮ ಅರಮನೆಯಲ್ಲಿ ಹೋಗಿ ದ್ರಾಕ್ಷರಸ ಇದೆ ಅಲ್ವಾ
ಅದನ್ನು ಯಾವ ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅಂತ ನೋಡು ಅಂತಾರೆ. ಈ ರಾಜನ ಮಗಳು ಏನ್ ಮಾಡ್ತಾರೆ ಅಂದ್ರೆ ಅರಮನೆಗೆ ಹೋಗ್ಬಿಟ್ಟು ನೋಡ್ತಾರೆ. ನೋಡಿದ ತಕ್ಷಣ ಅಷ್ಟು ದೊಡ್ಡ ರಾಜನ ಅರಮನೆಯಲ್ಲಿ ಈ ದ್ರಾಕ್ಷ ರಸ ಬಂದು ಮಣ್ಣಿನ ಗಟ್ಟೆದಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಅವಾಗ ಅವ್ರ ತಂದೆ ಹತ್ರ ಹೋಗಿ ಮಗ್ಳು ಕೇಳ್ತಾಳೆ, ಅಪ್ಪ ನಾವು ಎಷ್ಟು ಐಶ್ವರ್ಯವಂತವರು, ಹೋಗಿ ಹೋಗಿ ಮಣ್ಣಿನ ಗಟ್ಟೆದಲ್ಲಿ ನೀವು ಈ ದ್ರಾಕ್ಷ ರಸನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀರಲ್ಲ, ನೀವು ಯಾಕೆ ಇದನ್ನ ಒಂದು ಬೆಳ್ಳಿ ಪಾತ್ರದಲ್ಲಿ ಸ್ಟೋರ್ ಮಾಡಬಹುದು ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸೊ ಬೆಳ್ಳಿ ಪಾತ್ರೆಯಲ್ಲಿ ಇವ್ರ ಮಗಳು ಹೇಳ್ದಂಗೆ ಹಾಕಿ ಇಟ್ರಂದ್ರೆ ಆ ದ್ರಾಕ್ಷ ರಸನ, ಅದು ನೆಕ್ಸ್ಟ್ ಡೇನ ಏನಾಗ್ಬಿಡ್ತಂತೆ, ಅದು ಆಸಿಡ್ ಆಗಿ ಟರ್ನ್ ಆಗ್ಬಿಡ್ತಂತೆ. ಸೊ ಅದಕ್ಕೆ ಈಗ ನಾವು ನೋಡಿದಾಗ ತಂದೆಯಾದ ದೇವರಿಗೆ ಚೆನ್ನಾಗಿ ಗೊತ್ತು ಯಾವುದನ್ನು ಎಲ್ಲಿ ಸ್ಟೋರ್ ಮಾಡಬೇಕು ಅಂತ, ಅಲ್ಲೇನೆ ಸ್ಟೋರ್ ಮಾಡಬೇಕು ಅಂತ ಗೊತ್ತು. ಈ ಒಂದು ಎಕ್ಸಾಂಪಲ್ ಏನಕ್ಕೆ ಹೇಳ್ತಾರೆ ಅಲ್ಲಿ ಕಮೆಂಟ್ರೇಟರ್ ಅಂದ್ರೆ, ನಮವು ಏನಕ್ಕೂ ಉಪಯೋಗ ಆಗುವರ ಅಂತ ಒಂದು ಮಣ್ಣಿನ ಘಟವಾಗಿದೆ. ನಮ್ಮಲ್ಲಿ ತಂದೆ ಆದ ದೇವರು ಈ ಸಂಪತ್ತು ಕೊಡ್ತಾರೆ, ನಮಗ್ ಕೊಡ್ತಾರೆ, ಬೇರೆಯವ್ರಿಗೆ ಕೊಟ್ಟಿಲ್ಲ ನೋಡ್ರಿ. ಯಾಕಂದ್ರೆ ನಮ್ಮನ್ನು ಆರಿಸಿಕೊಂಡು ಈ ಸಂಪತ್ತುಗಳು ಕೊಟ್ಟಿದ್ದಾರೆ. ನಾವು ಈ ಫ್ರಜೈಲ್ ಆಗಿರುವಂತ ನಾವು ಏನ್ ಮಾಡ್ಬೇಕು ಅಂದ್ರೆ, ಮಣ್ಣಿನ ಘಟವಾಗಿರುವುದು ಭದ್ರವಾಗಿ ಆ ಸಂಪತ್ತುಗಳನ್ನು ಸ್ಟೋರ್ ಮಾಡ್ಬೇಕು. ಇನ್ನೊಂದು ಎಕ್ಸಾಂಪಲ್ ಕೂಡ ನಾವು ನೋಡ್ಬೇಕಂದ್ರೆ ಸಿಂಪಲ್ ಥಿಂಗ್ಸ್ಗೆ, ಜಕೇರಿಯಲ್ಲಿ ಕೂಡ ನಾವು ಒಂದು ವಚನ ಓದ್ತೀವಿ, ಜಕೇರಿಯ 4. ಈ ವಚನ ಓದೋದು ಬೇಡ, ಟೈಮ್ ಆಗ್ಬಿಡುತ್ತೆ. ಜಕೇರಿಯ 4 ಹತ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಡಿಸ್ಪೈಸ್ ನಾಟ್ ದ ಡೇ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಏನ್ ಮಾಡಬಾರ್ದು ಅಂದ್ರೆ ಅದನ್ನ ಬಿಟ್ಬಿಡ್ಬಾರ್ದು ಅಂತಾರೆ ಅಲ್ರ. ಸೊ ಈ ಒಂದು ಜಕೇರಿಯ ಅದು ನಾವು ನೋಡಿದಾಗ ಎರಡನೇ ಅರ್ಸದಲ್ಲಿ ಕೂಡ ನಾವು ನೋಡ್ತೀವಿ, ಎರಡನೇ ಅರ್ಸದಲ್ಲಿ ಎಲೈಷಾ ಅಲ್ರ ಅವ್ರಿಗೆ ಒಂದು ಸರ್ವೆಂಟ್ ಇರ್ತಾರೆ. ಆ ಸರ್ವೆಂಟ್ ಏನಾಗ್ತಾರೆ ಅಂದ್ರೆ ಅವರು ಸತ್ತೋಗ್ಬಿಡ್ತಾರೆ. ಸತ್ತೋದಾಗ ಅವ್ರ ವೈಫ್ ವಿಡೋ ಆಗ್ತಾರೆ. ಅವ್ರಿಗೆ ತುಂಬಾ ಏನಿರುತ್ತೆ ಅಂದ್ರೆ ಹಣಕ್ಕೆಲ್ಲ ತುಂಬಾ ಕಷ್ಟವಾಗ್ಬಿಡುತ್ತೆ, ಸಾಲ ಆಗ್ಬಿಟ್ಟಿರುತ್ತೆ ಜಾಸ್ತಿ, ಅವ್ರಿಗೆ ದುಡ್ಡೇ ಇರಲ್ಲ, ಊಟ ಮಾಡೋದಕ್ಕೂ ಏನು ಇರಲ್ಲ ರೀ. ಸೊ ಎಲೈಷಾ ಹತ್ರ ಆ ಒಂದು ಸ್ತ್ರೀ ಹೋಗ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ಲೇಡಿ ಅವರ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ನಿಮ್ಮ ಹತ್ರ ಸರ್ವೆಂಟ್ ಆಗಿದ್ರು, ಈಗ ಅವ್ರು ಇಲ್ಲ, ನಾನು ತುಂಬಾ ಕಷ್ಟದಲ್ಲಿ ಇದ್ದೀನಿ, ತುಂಬಾ ಸಾಲ ಆಗ್ಬಿಟ್ಟಿದೆ, ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಎಲೈಷಾನ್ನು ನಂಬಿ ಅವ್ರು ಹೋಗಿ ಅವ್ರ ಹತ್ರ ಇದನ್ನ ಮೊರೆ ಇಟ್ಟಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಎಲೈಷಾ ಅಮ್ಮ ನಿಮ್ಮ ಮನೇಲಿ ಏನಿದೆ ಅಂತ ಕೇಳ್ತಾರೆ ಅಲ್ರ. ಎಕ್ಸೆಪ್ಟ್ ಒಂದು ಜಾರ್ ಅಲ್ಲಿ ಆಯಿಲ್ ಇದೆ ಅಂತ ಹೇಳ್ತಾರೆ, ಅದು ಬಿಟ್ರೆ ಎಣ್ಣೆ ಇದೆ, ಒಂದು ಜಾರ್ ಅಲ್ಲಿ ಎಣ್ಣೆ ಇದೆ, ಅದು ಬಿಟ್ರೆ ಬೇರೆ ಏನು ಇಲ್ಲ ಅಂತಾರೆ. ಅವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನು ಹೊರಗಡೆ ಹೋಗಿ ನೀನು ನೇಬರ್ಸ್ ಹತ್ರ ಏನ್ ಮಾಡು ಪಾತ್ರೆಗಳನ್ನ ತಗೊಂಬಂದು ಅವರು ತಗೊಂಬ ಅಂತಾರೆ. ಅವಾಗ ಎಲೈಷಾ ಆಗುವಂತ ಮಿರಾಕಲ್ ನಮ್ಗೆಲ್ಲರಿಗೂ ಗೊತ್ತು, ಆ ಪಾತ್ರೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಣ್ಣೆ ಸುರಿಸ್ತಾ ಇರ್ತಾರೆ. ಅಲ್ಲಿ ಎಲ್ಲಿವರೆಗೂ ಆ ಪಾತ್ರೆ ಖಾಲಿ, ಎಷ್ಟು ಪಾತ್ರೆ ಖಾಲಿ ಇತ್ತೋ ಅಷ್ಟು ಪಾತ್ರೆಯಲ್ಲೂ ಅದನ್ನು ಫಿಲ್ ಮಾಡ್ತಾರೆ. ಆ ಎಣ್ಣೆ ಎಲ್ಲ ಮಾರಿ ಅವ್ರ ಸಾಲಗಳನ್ನು ತೀರಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಹೊರಗಡೆ ಬರ್ತಾರೆ ಅಂತ ಕೂಡ ನಾವು ನೋಡ್ತೀವಿ, ಅವ್ರ ಕಷ್ಟದಿಂದ ಹೊರಗಡೆ ಬರ್ತಾರೆ. ಸೊ ಎಲ್ಲಿವರೆಗೂ ಖಾಲಿ ಪಾತ್ರೆ ಇತ್ತೋ ಅಲ್ಲಿವರೆಗೂ ಎಣ್ಣೆ ತುಂಬತಾನೇ ಇತ್ತು. ಯಾವಾಗ ಪಾತ್ರೆಗಳೆಲ್ಲ ಫುಲ್ ಆಗ್ಬಿಡ್ತೋ ಅದಾದ್ಮೇಲೆ ತುಂಬಿಸಕ್ಕೆ ಅಲ್ಲಿ ಆಗಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಇದಕ್ಕೆ ನಾವು ನೋಡಿದಾಗ ಇದರಲ್ಲಿ ಒಂದು ಎರಡು ಮೂರು ವಿಷಯವನ್ನ ನಾವು ನೋಡ್ಬೋದು. ಮತ್ತೆ ಬರೆದ ಸುವಾರ್ತೆ 9:23 ನಾವು ನೋಡಿದಾಗ ನಮ್ಮ ವಿಶ್ವಾಸಕ್ಕೆ ತಕ್ಕಂಗೆ ನಮಗೆ ಫಲ ಸಿಗುತ್ತೆ ಅಂತ ಕೂಡ ನೋಡ್ತು. ಅಕಾರ್ಡಿಂಗ್ ಟು ಯುವರ್ ಫೇತ್ ಬಿ ಟನ್ ಟು ಯು ಅಂತಾರೆ. ಈ ಒಂದು ವಚನ ಓದ್ಬಿಡೋಣ ಸಿಸ್ಟರ್. ಮತ್ತೆ ಬರೆದ ಸುವಾರ್ತೆ 9:29. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು ಅಲ್ರ. ಸೊ ಫೇತ್ ಬಗ್ಗೆ ಇಲ್ಲಿ ಮಾತಾಡೋದನ್ನು ನೋಡ್ತೀವಿ. ಅದೇ ರೀತಿ ಈ ಎಲೈಷಾ ಎಕ್ಸಾಂಪಲ್ ಅಲ್ಲಿ ನಾವು ನೋಡಿದಾಗ ಈ ಒಂದು ಸ್ತ್ರೀಗೆ ಆ ಒಂದು ವಿಶ್ವಾಸ ಯಾರ ಮೇಲೆ ಇತ್ತಪ್ಪ ಅಂತ ನಾವು ನೋಡಿದಾಗ ದೇವರ ಸರ್ವೆಂಟ್ ಆಗಿರುವಂತ ಎಲೈಷಾ ಮೇಲೆ ಒಂದು ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಫೇತ್ ಇತ್ತು. ಖಂಡಿತವಾಗಿ ಇವರು ನಮ್ಮನ್ನು ಕಾಪಾಡ್ತಾರೆ, ಇವರು ದೇವರ ಸರ್ವೆಂಟ್ ಆಗಿದ್ದಾರೆ, ಇವರಲ್ಲಿ ಖಂಡಿತವಾಗಿ ಇವ್ರ ಹತ್ರ ನಾವು ಹೋದ್ರೆ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅಂತ ಒಂದು ವಿಶ್ವಾಸ ಅಲ್ಲಿ ಇತ್ತು ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಇದೇ ರೀತಿ ನಮಗೆ ಕೂಡ
ಅಲ್ಲಿ ಇರಬೇಕು ಅಂತ ಕೂಡ ನಾವು ನೋಡ್ತೀವಿ. ಎರಡನೇದಾಗಿ ಲೆಸನ್ ನಾವು ಏನ್ ನೋಡ್ತೀವಿ ಅಂತ ನೋಡಿದಾಗ ನಾವು ಕಷ್ಟದಲ್ಲಿ ಇದ್ದಾಗ ತುಂಬಾ ವರ್ಸ್ಟ್ ಕಷ್ಟ ನಮ್ಮ ಹತ್ರ ಬಂದಾಗ ಕೂಡ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಸ್ತ್ರೀ ಎಲೈಷ ಹತ್ರ ಹೋದ್ರು ಹೆಂಗ್ ಹೋದ್ರಪ್ಪ ಅಂದ್ರೆ ಬರೀ ಅವ್ರ ಪ್ರಾಬ್ಲಮ್ ನ ತಗೊಂಡ್ ಹೋದ್ರು. ಸ್ವಾಮಿ ನನಗೆ ಕಷ್ಟ ಆಗ್ಬಿಟ್ಟಿದೆ, ನನ್ನ ಹತ್ರ ಏನು ಇಲ್ಲ ಅಷ್ಟೇ, ಅವ್ರ ಪ್ರಾಬ್ಲಮ್ ನ ತಗೊಂಡು ಹೋದ್ರು. ದೇವರ ರೆಪ್ರೆಸೆಂಟೇಟಿವ್ ಆಗಿರುವಂತ ಎಲೈಷ ಹತ್ರ ಇವರ ಕಷ್ಟವನ್ನು ಮಾತ್ರ ಹೇಳಿದ್ರು ಅಲ್ಲಿ. ಅದ್ರ ಜೊತೆ ಇವ್ರು ಏನ್ ಹೇಳಿಲ್ಲ ರೀ, ಸಲ್ಯೂಷನ್ ಕೊಟ್ಟಿಲ್ಲ. ನಾವು ತಂದೆಯಾದ ದೇವರ ಹತ್ರ ಯೇಸು ಸ್ವಾಮಿ ಹತ್ರ ಹೋದಾಗ ಕಷ್ಟದಲ್ಲಿ ಇರ್ಬೇಕಾದ್ರೆ ನಾವು ಹೋದಾಗ ಈ ಮಣ್ಣಿನ ಘಟದಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಸಂಪತ್ತುಗಳನ್ನು. ಆ ಸ್ಟೋರ್ ಮಾಡ್ಬೇಕಾದ ಟೈಮಲ್ಲಿ ನಮಗೆ ಕಷ್ಟ ಬಂದಾಗ ಅಥವಾ ನಮ್ಮ ಹೊಸ ಸೃಷ್ಟಿಯ ಜೀವನದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಯಾವುದೇ ಒಂದು ಕಷ್ಟ ಬಂದಾಗ್ಲೂ ದೇವರ ಮುಂದೆ ಹೆಂಗ್ ಹೋಗ್ಬೇಕು ಅಂದ್ರೆ ಪ್ರಾಬ್ಲಮ್ನ ಮಾತ್ರ ತಗೊಂಡೋಗಿ ದೇವರ ಮುಂದೆ ಇಡ್ಬೇಕು, ಅದ್ರ ಜೊತೆ ಸಲ್ಯೂಷನ್ನು ಕೊಡಬಾರ್ದು. ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ, ತುಂಬಾ ಏನಾಗ್ಬಿಟ್ಟಿದ್ದಾರೆ, ಏನು ಇಲ್ಲ, ದುಡ್ಡು ಇಲ್ಲ, ಹಣ ಇಲ್ಲ, ತುಂಬಾ ಕಷ್ಟದಲ್ಲಿದ್ದೀನಿ. ಇವಾಗ ನಾನು ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡೋದು, ಅಪ್ಪ ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ತುಂಬಾ ಸಾಲ ಆಗ್ಬಿಟ್ಟಿದೆ ನನ್ಗೆ, ಅದರಿಂದ ನೀನ್ ಏನ್ ಮಾಡು, ನನ್ಗೆ ಒಂದು ಯಾರು ಬಂದು ನನ್ಗೆ ಒಂದು ಇಷ್ಟು ಹಣ ಹೆಲ್ಪ್ ಮಾಡೋ ತರ ನೀನು ಏನ್ ಮಾಡ್ರಿ, ನೀವು ನನ್ಗೆ ಅನುಗ್ರಹ ಮಾಡ್ರಿ ಅಂತ ಕೇಳ್ಬಾರ್ದು. ಯಾಕಂದ್ರೆ ಇಲ್ಲಿ ಸಲ್ಯೂಷನ್ ಕೊಡ್ತೀವಿ ನಾವು ದೇವ್ರಿಗೆ. ನಾವು ಅದೆಲ್ಲ ಕೊಡಬಾರ್ದ್ರಿ, ನಾವು ಬರೀ ನಮ್ಮ ಪ್ರಾಬ್ಲಮ್ನ ದೇವ್ರ ಮುಂದೆ ಇಡ್ಬೇಕು. ಇದನ್ನೇ ಎಲೈಷ ಅದ್ರ ಆ ಸ್ತ್ರೀ ಮಾಡಿದ್ದು, ನಮ್ಮ ಪ್ರಾಬ್ಲಮ್ನ ಮಾತ್ರ ದೇವ್ರ ಮುಂದೆ ಇಡಬೇಕು, ಅದ್ರ ಜೊತೆ ಸಲ್ಯೂಷನ್ ನ ನಾವು ಇಡಬಾರದು. ಫಸ್ಟ್ ಫೇತ್ ಇರಬೇಕು, ಎರಡನೇದಾಗಿ ನಮ್ಮ ಪ್ರಾಬ್ಲಮ್ನ ಮಾತ್ರ ಹೇಳ್ಬೇಕು, ಅದ್ರ ಜೊತೆ ಸಲ್ಯೂಷನ್ ಕೊಡಬಾರ್ದು. ಯಾಕಂದ್ರೆ ಕೆಲವು ಸತಿ ನಾವು ಕೇಳುವಂತ ಈ ಸಲ್ಯೂಷನ್ ನಾವು ಕೊಡ್ತೀವಲ್ಲ, ಅದ್ ಕೆಲವು ಸತಿ ನಮ್ಗೆ ರಿವರ್ಸ್ ಆಗ್ಬಿಡುತ್ತೀ, ಸೆಲ್ಫಿಶ್ ಪ್ರೇಯರ್ ಅಂತ ಹೇಳ್ತೀವಿ ಅದಕ್ಕೆ. ಹೆಂಗಂದ್ರೆ ಸೆಲ್ಫಿಶ್ ಪ್ರೇಯರ್ಸ್ ಆರ್ ಸಮ್ಟೈಮ್ಸ್ ಟೂ ಎಕ್ಸ್ಪೆನ್ಸಿವ್. ಈಗ ನನ್ಗೆ ತಂದೆಯ ದೇವ್ರೆ ನನ್ಗೆ ಏನು ಇಲ್ಲ, ತುಂಬಾ ನಾನು ಪುವರ್ ಆಗಿದ್ದೀನಿ, ನನ್ಗೆ ಐಶ್ವರ್ಯ ನೀನು ಏನ್ ಮಾಡು, ಅನುಗ್ರಹ ಮಾಡು, ನನ್ಗೆ ಕೊಡ್ರಿ, ಐಶ್ವರ್ಯ ಕೊಡ್ರಿ ಅಂತ ಹೇಳಿ ವೆಲ್ತ್ ಕೇಳ್ತೀವಿ. ವೆಲ್ತ್ ಬಂದ್ಬಿಡುತ್ತೆ, ಆದ್ರೆ ಆ ನಮ್ಗೆ ಸಂಪತ್ತು ಬಂದ್ಮೇಲೆ ನಾವು ಏನ್ ಮಾಡ್ಬಿಡ್ತೀವಿ, ಲೋಕಕ್ಕೆ ಸಂಬಂಧಪಟ್ಟಿದ್ದಂತ ಸಂಪತ್ತೆಲ್ಲ ಬಂದ್ಬಿಟ್ರೆ ನಮ್ಗೆ ಐಶ್ವರ್ಯವಂತನಾಗಿ ನಾವು ಆದ್ರೆ ಬೇರೆ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ ಅಂತ ಕೂಡ ನಾವು ನೋಡ್ತೀವಿ. ಸತ್ಯವನ್ನು ಕಳ್ಕೊಳ್ಳೋದಿಕ್ಕೆ ಚಾನ್ಸಸ್ ಇದೆ, ಆಮೇಲೆ ದೇವರಿಗೆ ನಾವು ಮಾಡುವಂತ ಸರ್ವಿಸ್ ಅದನ್ನ ಕಳ್ಕೊಳ್ಳೋದಕ್ಕೂ ಚಾನ್ಸಸ್ ಇದೆ. ಅದರಿಂದ ನಾವು ಪ್ರಾರ್ಥನೆ ಮಾಡಿ ಕೇಳ್ಬೇಕಾದ್ರೆ ಬರೀ ನಮ್ಮ ಪ್ರಾಬ್ಲಮ್ನ ಹೇಳ್ಬೇಕು, ಕೆಲವು ಸತಿ ಸಲ್ಯೂಷನ್ಸ್ ನಾವ್ಗೆ ಕೊಡ್ತೀವಿ ದೇವ್ರ ಹತ್ರ. ಅದು ಕೊಟ್ಟಾಗ ಅದು ಏನಾಗ್ಬಿಡುತ್ತೆ ಅಂದ್ರೆ ನಮಗೆ ಅದು ಬಂದು ಕಷ್ಟದಲ್ಲಿ ತಗೊಂಡೋಗ್ಬಿಡುತ್ತೆ ಅಂತ ಕೂಡ ನೋಡ್ತೀವಿ. ಅದೇ ತರ ಕೆಲವರು ನಾವು ಕೇಳ್ಬೋದು, ನನ್ಗೆ ಒಳ್ಳೆ ಅಪ್ಪ ದೇವ್ರೆ ನನ್ಗೆ ಒಳ್ಳೆ ಏನ್ ಆರೋಗ್ಯ ಕೊಟ್ಬಿಡಿ ಅಂತ ದೇವ್ರಿಗೆ ಹೇಳೋದು ನಾವು ಸಲ್ಯೂಷನ್ ಆರೋಗ್ಯ ಕೊಟ್ಬಿಡಿ ಅಂತ. ಅವಾಗ ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಸಮಟೈಮ್ಸ್ ಆರೋಗ್ಯ ಸಿಗುತ್ತೆ, ಆದ್ರೆ ಬೇರೆ ಏನಾಗುತ್ತೆ ಅಂದ್ರೆ ಬೇರೆ ಟ್ರಯಲ್ಸ್ ಬಂದ್ಬಿಡುತ್ತೆ, ಅವ್ರನ್ನ ಸರ್ವ್ ಮಾಡೋದು ಕಳ್ಕೊಂಡ್ಬಿಡ್ತೀವಿ ಅಂತ ಕೂಡ ನಾವು ನೋಡ್ತೀವಿ. ಆದ್ರೆ ಈ ಒಂದು ಎಕ್ಸಾಂಪಲ್ ಅಲ್ಲಿ ನೋಡಿದಾಗ ಈ ಸ್ತ್ರೀ ಎಲೈಷ ಹತ್ರ ಬರೀ ಪ್ರಾಬ್ಲಮ್ನ ಹೋಗ್ಬಿಟ್ಟು ನನ್ನ ಹೆಲ್ಪ್ ಮಾಡಿ ಅಷ್ಟೇ ಕೇಳಿದ್ದು, ಬೇರೆ ಏನು ಕೇಳಿಲ್ಲ. ಅದಕ್ಕೆ ಸಲ್ಯೂಷನ್ ಎಲ್ಲಿಂದ ಬಂತು ಅಂತ ನಾವು ನೋಡಿದಾಗ ಅವ್ರ ಹತ್ರ ಇದ್ದಿದ್ದಂತ ಅವ್ರ ಮನೆಯಲ್ಲಿ ಏನಿತ್ತೋ ಅದನ್ನಿಟ್ಕೊಂಡೇ ಸಲ್ಯೂಷನ್ ಕೊಟ್ಬಿಟ್ರು ದೇವ್ರು. ಬರೀ ಚಿಕ್ಕ ಒಂದು ಮಟ್ಕೆ ಇತ್ತು, ಅದ್ರಲ್ಲಿ ಸ್ವಲ್ಪ ಎಣ್ಣೆ ಇತ್ತು, ಅದನ್ನಿಟ್ಟುನೇ ಅವರು ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸಲ್ಯೂಷನ್ ಕೊಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಚಿಕ್ಕದಾಗಿರುವಂತ ಅನೇಕ ವಿಷಯಗಳು ನಮ್ಮ ಹತ್ರ ಇರುತ್ತೆ, ಅದನ್ನಿಟ್ಟುನೇ ದೇವ್ರು ಏನ್ ಮಾಡ್ಬಿಡ್ತಾರ್ರಿ ನಮ್ಗೆ ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ. ಅದರಿಂದ ದೇವ್ರ ಹತ್ರ ಹೋದಾಗ ನಾವು ಏನ್ ಮಾಡ್ಬಾರ್ದ್ರಿ, ನಮ್ಮನ್ನ ಎಂಪ್ಟಿ ಮಾಡ್ಕೊಂಡು ಬ್ಲೈಂಡ್ ಆಗಿ ಹೋಗಿ ಅವ್ರ ಮುಂದೆ ನಿಲ್ಬೇಕ್ರಿ, ಪ್ರಾಬ್ಲಮ್ ನಮ್ಮ ಹತ್ರ ಹೇಳ್ಬೇಕು ಅಲ್ರ. ಸೊ ನಾವು ಈ ರೀತಿ ಇರ್ಬೇಕು ಅಂತ ಕೂಡ ನಾವು ನೋಡ್ತೀವಿ. ಈಗ ನೀವು ನಾವು ಕೂಡ ಯಾವ ರೀತಿ ಇದ್ದೀವಿ ಅಂತ ನಾವು ನೋಡಿದಾಗ ಒಂದು ಮಣ್ಣಿನ ಘಟವಾಗಿದ್ದೀವಿ. ತಂದೆ ದೇವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಪರಿಶುದ್ಧಾತ್ಮವನ್ನು ದೇವರ ಪರಿಶುದ್ಧ ಆತ್ಮವನ್ನು ಫಿಲ್ ಮಾಡ್ಬಾರ್ಬೋದು. ಎಷ್ಟುವರೆಗೂ ಫಿಲ್ ಮಾಡ್ಬೋದು ಅಂದ್ರೆ ನಾನು ಎಷ್ಟು ಎಂಪ್ಟಿ ಮಾಡ್ತೀನೋ ಹಳೇ ವಿಷಯಗಳನ್ನು, ಎಷ್ಟು ನಾನು ಒಂದು ಪಾತ್ರೆ ಆಗಿದ್ದೀನಿ, ಎಷ್ಟು ಎಂಪ್ಟಿ ಮಾಡಿ ಖಾಲಿಯಾಗಿ ಇಡ್ತೀನೋ ಪಾತ್ರೆ ಅಲ್ಲಿವರೆಗೂ ಫಿಲ್ ಮಾಡ್ತಾ ಇದ್ದಾರೆ. ಇಲ್ಲ ನನ್ಗೆ ಎಲ್ಲ ಗೊತ್ತಿದೆ, ನನ್ ಫುಲ್ ನಾಲೆಜ್ ಇದೆ ಅಂತ ನಾನು ಫುಲ್ ಆಗಿದ್ರೆ ಅಲ್ಲಿ ಫಿಲ್ ಮಾಡಕ್ ಆಗ್ತಾ ಇದ್ದ ಅಂತ ನೋಡಿದ್ರೆ
ಅದಾಗಲ್ಲ ಅಂತ ನಾವು ನೋಡ್ತೀವಿ ವಿ ಹ್ಯಾವ್ ಟು ಎಂಪ್ಟಿ ಅವರ್ ಸೆಲ್ಫ್ ವಿ ಹ್ಯಾವ್ ಟು ಬಿ ಎ ಹಂಗರಿಂಗ್ ಅಂಡ್ ಥರ್ಸ್ಟಿಂಗ್ ಸೋಲ್ ಫಾರ್ ರೈಚಿಯಸ್ನೆಸ್ ಅಂತ ನಾವು ನೋಡ್ತೀವಿ ನೀತಿಗಾಗಿ ನಾವು ಏನ್ ಮಾಡ್ಬೇಕ್ರಿ ವಿ ಹ್ಯಾವ್ ಟು ಹಂಗರ್ ಅಂಡ್ ಥರ್ಸ್ಟ್ ಫಾರ್ ರೈಚಿಯಸ್ನೆಸ್ ಸೇಕ್ ಅವಾಗ ದೇವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಆ ಒಂದು ದೇವರ ಪವಿತ್ರಾತ್ಮವನ್ನು ಸುರಿಸ್ತಾ ಇರ್ತಾರೆ ಅವ್ರ ಆತ್ಮ ಪವಿತ್ರಾತ್ಮ ನಮ್ಮಲ್ಲಿ ಹಾಕ್ಬೇಕು ಅಂದ್ರೆ ನಾವು ಎಂಟಿ ಮಾಡ್ಬೇಕು ನಮ್ಮ ಮಣ್ಣಿನ ಘಟವನ್ನು ಖಾಲಿ ಇಡಬೇಕು ಹಳೆ ಕೆಟ್ಟ ವಿಷಯಗಳನ್ನ ತೆಗೆದಾಕ್ಬಿಟ್ಟು ನೀತಿವಂತನಾಗಿ ನಾನು ಚೇಂಜ್ ಆಗೋದಿಕ್ಕೆ ಅನೀತಿಯಾಗಿರುವಂತ ವಿಷಯಗಳನ್ನ ತೆಗೆದು ಬಿಸಾಕ್ಬಿಟ್ಟು ಖಾಲಿಯಾಗಿ ನನ್ನ ಪಾತ್ರೆಯನ್ನು ಇಟ್ಟರೆ ದೇವರು ನನ್ನಲ್ಲಿ ಅದನ್ನ ಅನುಗ್ರಹ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರ ಈಗ ನಾಲ್ಕು ಟೈಪ್ ಪಾತ್ರೆ ಇರುತ್ತ್ರಿ ಯಾವುದೇ ಒಂದು ಮನೆಗೆ ನಾವು ಹೋದ್ರು ನೋಡಿ ಈ ವಚನ ಓದ್ಬಿಡಿ ಎರಡನೇ ಕೊರಿಂಥ ನಾಲ್ಕನೇ ಅಧ್ಯಾಯ ಏಳನೇ ವಚನ ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು ಅಲ್ರಾ ಸೊ ಈ ಗ್ರೀಕ್ ವರ್ಡ್ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ನಾವು ತೆಗೆದು ನೋಡಿದಾಗ ಅರ್ಥನ್ ವೆಸಲ್ ಅಂತ ಹೇಳುತ್ತೆ ದ ಗ್ರೀಕ್ ವರ್ಡ್ ರೆಂಡರ್ಸ್ ಅರ್ಥನ್ ಇಟ್ ಇಸ್ ಫೌಂಡ್ ಓನ್ಲಿ ಇನ್ ಅದರ್ ಪ್ಲೇಸ್ ಈ ಅರ್ಥನ್ ಅನ್ನೋದು ಬೇರೆ ಕಡೆ ಎಲ್ಲಿ ಸಿಗುತ್ತೆ ಅಂತ ನಾವು ನೋಡಿದಾಗ ಎರಡನೇ ತಿಮೋತಿ ಇವಾಗ ನಾವು ಈ ಟೆಕ್ಸ್ಟ್ ಫಸ್ಟ್ ಓದಿದ್ವಲ್ಲ ಅದಕ್ಕೂ ರಿಲೇಟೆಡ್ ವರ್ಸಸ್ ನ ನೋಡ್ಕೊಂಡು ಬರ್ತಾ ಇದೀವಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅಂತ ಎರಡನೇ ತಿಮೋತಿ ಎರಡನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದು ವಚನವನ್ನು ಕೂಡ ಓದೋಣ ಸಿಸ್ಟರ್ ಇಪ್ಪತ್ತರಿಂದ ಇಪ್ಪತ್ತೊಂದು ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇರುತ್ತವೆ ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು ನೋಡಿದ್ರ ಇಲ್ಲಿ ಏನ್ ಹೇಳುತ್ತೆ ಅಂತ ನಾವು ನೋಡಿದಾಗ ದೊಡ್ಡ ಮನೆಯಲ್ಲಿ ಅಲ್ರಾ ಇನ್ ಅ ರಿಚ್ ಮ್ಯಾನ್ಸ್ ಹೌಸ್ ಒಂದು ದೊಡ್ಡ ಮನೆಯಲ್ಲಿ ಹೆಂಗಿರುತ್ತೆ ಅಂದ್ರೆ ಅಲ್ಲಿ ಬೆಳ್ಳಿ ಪಾತ್ರ ಇದೆ ಚಿನ್ನದಲ್ಲಿ ಮಾಡಿರುವಂತ ಪಾತ್ರ ಇದೆ ಮಣ್ಣಲ್ಲಿ ಮಾಡಿರುವಂತ ಪಾತ್ರ ಇದೆ ಅದು ಮಾತ್ರ ಇಲ್ಲ ಮರದಲ್ಲಿ ಮಾಡಿರುವಂತ ಪಾತ್ರ ಕೂಡ ಇದೆ ಅಂತ ನಾವು ನೋಡ್ತೀವಿ ಇರುತ್ತಾ ಇಲ್ಲ ರೀ ನಮ್ಮ ಮನೆಯಲ್ಲೇ ತಗೊಂಡ್ರೆ ಡಿಫ್ರೆಂಟ್ ಟೈಪ್ಸ್ ಇದೆ ಪ್ಲಾಸ್ಟಿಕ್ ಇದೆ ಸ್ಟೀಲ್ ಇದೆ ಇಂಡಾಲಿಯಂ ಇದೆ ಸೆರಾಮಿಕ್ ಇದೆ ಅಲ್ರಾ ಡಿಫ್ರೆಂಟ್ ಟೈಪ್ಸ್ ಇದೆ ಪಾತ್ರ ಸೊ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಈ ವಚನಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನೋಡ್ರಿ ಇಲ್ಲಿ ಅಪೋಸ್ಟಲ್ ಪಾಲ್ ಕೆಲವು ಬಂದು ಆರ್ಡಿನರಿ ಯೂಸ್ಗೆ ಯೂಸ್ ಮಾಡ್ತಾರೆ ಅಂದ್ರೆ ಮಾಡ್ತಾರಂತೆ ಈಗ ಒಂದು ಮನೆಯಲ್ಲಿ ನಿಮ್ಗೆ ಯಾರಾದ್ರೂ ಒಂದು ತುಂಬಾ ಇಂಪಾರ್ಟೆಂಟ್ ಗೆಸ್ಟ್ ಬಂದ್ಬಿಟ್ರೆ ನಿಮ್ ಮನೆಯಲ್ಲಿ ಎಲ್ಲ ಪಾತ್ರೆ ಇದೆ ಅನ್ಕೊಳ್ಳಿ ಚಿನ್ನ ಪಾತ್ರೆ ಗೋಲ್ಡ್ ವೆಸಲ್ ಮೇಡ್ ಔಟ್ ಆಫ್ ಗೋಲ್ಡ್ ವೆಸಲ್ ಮೇಡ್ ಔಟ್ ಆಫ್ ಸಿಲ್ವರ್ ವೆಸಲ್ ಮೇಡ್ ಔಟ್ ಆಫ್ ವುಡನ್ ಆಮೇಲೆ ಮಣ್ಣಿನಲ್ಲಿ ಮಾಡೋ ಪಾತ್ರೆ ಕೂಡ ಇದೆ ಈಗ ಯಾರು ಇಂಪಾರ್ಟೆಂಟ್ ಗೆಸ್ಟ್ ಬಂದ್ರೆ ಯಾವ ಪಾತ್ರೆ ಯೂಸ್ ಮಾಡ್ತೀರಾ ನೀವು ಮಣ್ಣಿನಲ್ಲಿ ಮಾಡೋ ಪಾತ್ರೆಯಲ್ಲಿ ಸರ್ವ್ ಮಾಡ್ತೀರಾ ಅವ್ರಿಗೆ ಅಂತ ನಾವು ನೋಡಿದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಲೋಕದಲ್ಲಿ ಮಾಡೋ ವಿಷಯ ಇದೆ ಸ್ವಲ್ಪ ಹೈ ಕ್ಲಾಸ್ ಅವ್ರು ಬಂದ್ರೆ ಅವ್ರಿಗೆ ಏನ್ ಮಾಡ್ತೀವಿ ಗೋಲ್ಡ್ ಅಲ್ಲಿ ವೆಸಲ್ ಅಲ್ಲಿ ಸರ್ವ್ ಮಾಡ್ತೀವಿ ಸಿಲ್ವರ್ ವೆಸಲ್ ಯೂಸ್ ಮಾಡ್ತೀವಿ ತುಂಬಾ ಏನ್ ಹೇಳಿದ್ರಿ ಪುವರ್ ಮ್ಯಾನ್ ಬಂದ್ರೆ ಅವ್ರಿಗೆ ಏನ್ ಮಾಡೋದ್ರಿ ಈ ಮಣ್ಣಲ್ಲಿ ಮಾಡಿರುವಂತ ಪಾತ್ರೆಯಲ್ಲಿ ಸರ್ವ್ ಮಾಡೋದು ಅದು ಮಾತ್ರ ಅಲ್ಲ ಇಲ್ಲಿ ಏನ್ ಹೇಳಕ್ ಬರ್ತಾರೆ ಅಂದ್ರೆ ಅಪೋಸ್ಟಲ್ ಪಾಲ್ ಈ ಗೋಲ್ಡನ್ ಪಾತ್ರೆ ಬಂದು ಕೆಲವು ಒಕೇಶನ್ಸ್ಗೆ ಯೂಸ್ ಮಾಡ್ತಾರಂತೆ ಅಂತೆ ಅಂದ್ರೆ ಕೆಲವು ಟೈಮಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಒಕೇಶನ್ಸ್ಗೆ ಗೋಲ್ಡನ್ ಪಾತ್ರೆ ಯೂಸ್ ಮಾಡ್ತಾರೆ ಆ ರೀತಿ ಒಕೇಶನ್ಸ್ ಮೇಲೆ ಡಿಪೆಂಡ್ ಆಗಿ ಇದನ್ನ ಯೂಸ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರಾ ಈಗ ಹತ್ತೊಂಬತ್ತನೇ ವಚನವನ್ನು ಕೂಡ ಒಮ್ಮೆ ಓದೋಣ ಸಿಸ್ಟರ್ ಇದನ್ನು ಆದರೂ ದೇವರ ಸ್ಥಿರವಾದ ಅಸ್ಥಿವಾರವು ನಿಲ್ಲುತ್ತದೆ ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು ಸಿಸ್ಟರ್ ಎರಡನೇ ತಿಮೋತಿ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಸಿಸ್ಟರ್ ಹೌದು ಹೌದು ಬ್ರದರ್ ಅದೇನೆ ಸೊ ಇದ್ರಲ್ಲಿ ನಾವು ಏನ್ ಇಂಗ್ಲಿಷ್ ಅಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಹಿ ವಿಲ್ ಬಿ ಪುಟ್ ಟು ಗ್ರೇಟ್ ಯೂಸ್ ಅಂತ ನಾವು ನೋಡ್ತೀವಿ ಆ ಸಮಯ ಬಂದಾಗ ಯಾವ ರೀತಿ ಯಾರನ್ನು ಎಲ್ಲಿ ಉಪಯೋಗ ಮಾಡ್ಬೇಕು ಅಂತ ದೇವರಿಗೂ ಗೊತ್ತ್ರಿ ಅಲ್ರಾ ಸೊ ನಾವು ಯಾವ ರೀತಿ ಪಾತ್ರೆ ಆಗಿದ್ದೀವಿ ಸೊ ನಮ್ಮಲ್ಲಿ ಯಾವ ವಿಷಯಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನ ಕೂಡ ದೇವರಿಗೂ ಗೊತ್ತು ಅಂತ ನಾವು ನೋಡ್ತೀವಿ ಅದಕ್ಕೆ ತಕ್ಕನಂಗೆ ಯೂಸ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಸೊ ಈ ಗ್ರೀಕ್ ವರ್ಡ್ ಅಲ್ಲಿ ಡಿಶ್ ಅಂತಿದೆ
ಇನ್ ದ ಸೇಮ್ ಈಸ್ ದ ಸೇಮ್ ಆಸ್ ವೆಸಲ್ ಇದು ಕೂಡ ಹೆಂಗಿದೆ ಅಂದ್ರೆ ವೆಸಲ್ಗೆ ಪಾತ್ರೆಗೆ ಕಂಪೇರ್ ಮಾಡಿ ಮಾತಾಡ್ತಾರೆ ಸೊ ಇಲ್ಲಿ ಬಂದು ಮೂರು ಕ್ಯಾಟಗರಿ ನಾವು ನೋಡಿದ್ವಿ ನಾಲ್ಕು ಕ್ಯಾಟಗರಿ ಆಫ್ ಪಾತ್ರೆ ನಾವು ನೋಡಿದ್ವಿ ನಾಲ್ಕು ವಿಧವಾದ ಪಾತ್ರೆಗಳು ಈ ವಚನದಲ್ಲಿ ನಾವು ಎರಡನೇ ತಿಮೊಥೆಯಲ್ಲಿ ಓದಿದಾಗ ಒಂದು ಚಿನ್ನದ ಪಾತ್ರೆ ಇನ್ನೊಂದು ಬೆಳ್ಳಿಯಲ್ಲಿ ಮಾಡಿರುವಂತ ಪಾತ್ರೆ ಇನ್ನೊಂದು ಮರದಲ್ಲಿ ಮಾಡಿರುವಂತ ಪಾತ್ರೆ ಮತ್ತು ಮಣ್ಣಿನಲ್ಲಿ ಮಾಡಿರುವಂತ ಪಾತ್ರೆಯನ್ನು ನೋಡಿದ್ವಿ ಸೊ ಈಗ ದೇವರು ಯಾವ ಪಾತ್ರೆಯನ್ನು ಯಾವ ರೀತಿ ಎಲ್ಲಿಗೆ ಯೂಸ್ ಮಾಡ್ತಾರೆ ಅಂತ ನಾವು ನೋಡಿದಾಗ ಎರಡು ಟೈಪ್ ಫೇಸ್ ಆಫ್ ಕಿಂಗ್ಡಮ್ ಅನ್ನು ನಾವು ನೋಡ್ತೀವಿ ನಮಗೆ ಸತ್ಯವೇದದಲ್ಲಿ ನಾವು ನೋಡಿದಾಗ ನಮ್ಗೆ ಎಲ್ಲರಿಗೂ ಗೊತ್ತು ತಂದೆಯಾದ ದೇವರು ಅವರ ರಾಜ್ಯದಲ್ಲಿ ಎರಡು ವಿಧವಾದ ಫೇಸ್ ಅನ್ನು ಹೇಳಿರೋದನ್ನು ನಾವು ನೋಡ್ತೀವಿ ಒನ್ಲಿ ಗ್ರೇಟ್ ಒಕೇಶನ್ ಅಂತ ನಾವು ನೋಡಿದ್ವಲ್ಲ ದೊಡ್ಡ ಮಹತ್ವವಾದ ಕಾರ್ಯಕ್ಕೆ ಯೂಸ್ ಮಾಡ್ತಾರೆ ಅಂತ ದೇವರು ಸೊ ಆ ಒಂದು ಮಹತ್ವವಾದ ಕಾರ್ಯ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ನಾವು ನೋಡಿದಾಗ ಹೆವನ್ಲಿ ಪರಲೋಕದ ಕಾರ್ಯಗಳಿಗೆ ಯೂಸ್ ಮಾಡೋದೇ ಒಂದು ಒಕೇಶನ್ ಅದು ಯಾವುದು ಯೂಸ್ ಮಾಡ್ತಾರೆ ಅಂತ ನಾವು ನೋಡಿದಾಗ ಇಲ್ಲಿ ಯಾವ ಪಾತ್ರೆ ಯೂಸ್ ಮಾಡ್ತಾರೆ ಅಂದ್ರೆ ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಯನ್ನು ಇಲ್ಲಿ ಯೂಸ್ ಮಾಡ್ತಾರೆ ಸೊ ಇದು ಯಾರಪ್ಪ ಅಂತ ನಾವು ನೋಡಿದಾಗ ನಾವು ಕೊನೆಯವರೆಗೂ ನಾನೊಂದು ಮಣ್ಣಿನ ಘಟವಾಗಿದ್ದೀನಿ ನಾನು ಕೊನೆಯವರೆಗೂ ಫೇತ್ಫುಲ್ ಆಗಿದ್ದು ನಾನು ಮಾಡಿರುವಂತ ಒಡಂಬಡಿಕೆಗೆ ತಂದೆಯಾದ ದೇವರ ಹತ್ರ ಯೇಸು ಸ್ವಾಮಿಯರ ಹತ್ರ ನಾನು ಮಾಡಿರೋ ಕವೆನೆಂಟ್ ಸ್ಯಾಕ್ರಿಫೈಸ್ ಉಡಂಬಡಿಕೆಯಲ್ಲಿ ಅದನ್ನು ನಾನು ಕೊನೆಯವರೆಗೂ ಅದನ್ನು ಕಾಪಾಡಿ ಫುಲ್ಫಿಲ್ ಮಾಡಿ ಫಿನಿಶ್ ಮಾಡಿದ್ರೆ ನಾನು ಒಂದು ಮಹತ್ವವಾದ ಕಾರ್ಯಕ್ಕೆ ಈ ಒಂದು ಪಾತ್ರೆಯನ್ನು ತಂದೆಯಾದ ದೇವರು ಯೂಸ್ ಮಾಡ್ತಾರೆ ಅದು ಯಾವುದು ಅಂತ ನಾವು ನೋಡಿದಾಗ ಅದು ಚರ್ಚ್ ಕ್ಲಾಸ್ ದ ಲಿಟಲ್ ಫ್ಲಾಕ್ ಅಂತ ಕೂಡ ನಾವು ನೋಡ್ತೀವಿ ಇದು ಗೋಲ್ಡ್ ಪಾತ್ರೆ ಅಂತ ನಾವು ನೋಡ್ತೀವಿ ಎರಡನೇದಾಗಿ ನಾವು ನೋಡಿದಾಗ ಸಿಲ್ವರ್ ಕ್ಲಾಸ್ ಗ್ರೇಟ್ ಕಂಪನಿ ಅಂತ ಕೂಡ ನಾವು ನೋಡ್ತೀವಿ ನಾಲ್ಕನೇದಾಗಿ ಇರುವಂತಹ ಪಾತ್ರೆಗಳು ವುಡನ್ ಮರದಲ್ಲಿ ಮಾಡಿರುವಂತ ಪಾತ್ರೆ ಮತ್ತು ಮಣ್ಣಿನಲ್ಲಿ ಮಾಡಿರುವಂತ ಪಾತ್ರೆ ಇದನ್ನು ಆರ್ಡಿನರಿ ಯೂಸ್ಗೆ ಯೂಸ್ ಮಾಡ್ತಾರೆ ಎರಡು ಟೈಪ್ ಆಫ್ ಒಕೇಶನ್ಸ್ ನೋಡಿದ್ವಿ ಆ ಮುಂದೆ ಇಲ್ಲಿ ವಚನದಲ್ಲಿ ನಾವು ನೋಡಿದಾಗ ಸಮ್ ಫಾರ್ ಗ್ರೇಟ್ ಒಕೇಶನ್ಸ್ ಅಂಡ್ ಸಮ್ ಫಾರ್ ಆರ್ಡಿನರಿ ಯೂಸ್ ಇದನ್ನು ಕರ್ನಲ್ ಓದ್ತೀರಾ ಸಿಸ್ಟರ್ ಇನ್ನೊಮ್ಮೆ ಎರಡನೇ ತಿಮೊಥಿ ಎರಡನೇ ಅಧ್ಯಾಯ 20-21 ಇದು ಬರುತ್ತೆ ಕೆಲವೊಂದು ಮಹತ್ವವಾದ ಕಾರ್ಯಕ್ಕೆ ಇನ್ನೊಂದು ಕೇಳುವುದು ಸಿಂಪಲ್ ಒಕೇಶನ್ಸ್ ಅಂತ ಬರುತ್ತೆ ಅದು ಮಾತ್ರ ಓದಿ ಸಿಸ್ಟರ್ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ ಸಾಕು ಸಿಸ್ಟರ್ ಅಲ್ರ ಸೊ ಇಲ್ಲಿ ಉತ್ತಮವಾದ ಒಂದು ಒಕೇಶನ್ ಇನ್ನೊಂದು ಹೀನವಾದ ಒಂದು ಒಕೇಶನ್ ಅಂತ ನಾವು ನೋಡಿದಾಗ ಒಂದು ಹೆವನ್ಲಿ ಒಕೇಶನ್ಗೆ ಯೂಸ್ ಮಾಡ್ತಾರೆ ಅದು ಗೋಲ್ಡ್ ಮತ್ತು ಸಿಲ್ವರ್ ಪಾತ್ರೆ ಹೀನವಾದ ಲೊಕೇಶನ್ ಈ ಒಕೇಶನ್ ಅಲ್ಲಿ ಯೂಸ್ ಮಾಡೋದು ಅರ್ಥ್ಲಿ ಆರ್ ಆರ್ಡಿನರಿ ಯೂಸ್ ಇದು ಯಾರಪ್ಪ ಅಂತ ನಮ್ಗೆ ಗೊತ್ತು ಏನ್ಷಿಯಂಟ್ ವರ್ದೀಸ್ ಅಂತ ಕೂಡ ನಾವು ನೋಡ್ತೀವಿ ಅಂಡ್ ದ ವರ್ಲ್ಡ್ ಆಫ್ ಮ್ಯಾನ್ ಕೈಂಡ್ ಅಂತ ಕೂಡ ನಾವು ನೋಡ್ತೀವಿ ಈ ವರ್ಲ್ಡ್ ಆಫ್ ಮ್ಯಾನ್ ಕೈಂಡ್ ಬಂದು ಅರ್ಥನ್ ಡಿಸ್ ಮಣ್ಣಿನಲ್ಲಿ ಮಾಡಲ್ಪಟ್ಟಿರುವಂತ ಪಾತ್ರೆ ಆ ಒಂದು ಒಕೇಶನ್ಗೆ ಅವ್ರಿಗೆ ಯೂಸ್ ಮಾಡ್ತಾರೆ ಏನ್ಷಿಯಂಟ್ ವರ್ದೀಸ್ ಬಂದು ವುಡನ್ ಕ್ಲಾಸ್ ಅಂತ ಕೂಡ ನಾವು ನೋಡ್ತೀವಿ ಅಲ್ರ ಈಗ ನಾವು ಸತ್ಯವೇದದಲ್ಲಿ ನಾವು ನೋಡಿದಾಗ ಸ್ಕ್ರಿಪ್ಚರ್ ಏನ್ ಹೇಳ್ತಾರೆ ಅಂದ್ರೆ ಸೇಸ್ ದಟ್ ದೀಸ್ ವೆಸಲ್ಸ್ ವಿಲ್ ಬಿ ರೆಡಿ ಫಾರ್ ಯೂಸ್ ರೆಡಿ ಫಾರ್ ಎನಿ ಗುಡ್ ಯೂಸ್ ದಿಸ್ ಇಸ್ ಇಂಪಾರ್ಟೆಂಟ್ ವಿ ಆರ್ ಟು ಫಿಫ್ಟ್ ಈ ವೆಸಲ್ಸ್ ಅನ್ನು ದೇವರು ಯೂಸ್ ಮಾಡ್ತಾರೆ ಕರೆಕ್ಟ್ ಆಗಿ ಯಾವ್ದಾವ್ದಕ್ಕೆ ಎಲ್ಲೆಲ್ಲಿ ಏನೇನು ಯೂಸ್ ಮಾಡ್ತಾರೆ ಅಂತ ಸತ್ಯವೇದದಲ್ಲಿ ಕ್ಲೀನ್ ಆಗಿ ಹೇಳ್ಬಿಟ್ರು ಚಿನ್ನ ಪಾತ್ರೆ ಬೆಳ್ಳಿ ಪಾತ್ರೆ ಬಗ್ಗೆ ಹೇಳ್ಬಿಟ್ರು ಬಟ್ ನಾವು ಇಲ್ಲಿ ಯಾವ ಪಾತ್ರೆಗೆ ಫಿಟ್ ಆಗ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾನು ಬೆಳ್ಳಿಯ ಪಾತ್ರದಾಗಿದ್ದೀನಾ ಚಿನ್ನದ ಪಾತ್ರದಾಗಿದ್ದೀನಾ ಮಣ್ಣಿನ ಪಾತ್ರವಾಗಿದ್ದೀನಾ ಇಲ್ಲ ಮರದಲ್ಲಿ ಮಾಡಲ್ಪಟ್ಟಿರುವಂತ ಪಾತ್ರೆ ನಮ್ಗೆ ಗೊತ್ತು ಅದು ಏನ್ಷಿಯಂಟ್ ವರ್ಸೀಸ್ಗೆ ಇದೆ ಅಂತ ಸೊ ಯಾವ ಒಂದು ಪಾತ್ರೆ ಆಗಿ ಆಪ್ಟ್ ಆಗಿ ನಾನು ಫಿಟ್ ಆಗ್ತಾ ಇದ್ದೀನಿ ನಾವು ಎಲ್ಲಿ ಫಿಟ್ ಆಗ್ಬೇಕು ಅಂದ್ರೆ ನಮ್ಮ ಸರ್ವಿಸ್ಗೆ ಇವಾಗ ನಮ್ಗೆ ಕಾಲಿಂಗ್ ಎಲೆಕ್ಷನ್ ಅಲ್ಲಿ ಕೊಟ್ಟಿರೋದು ಹೈ ಕಾಲಿಂಗ್ಗೆ ನಮ್ಗೆ ಕೊಟ್ಬಿಟ್ಟಿದ್ದಾರೆ ಗೋಲ್ಡ್ ಪಾತ್ರೆಯಲ್ಲಿ ಫಿಟ್ ಆಗೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ನಾನೇ ಅದಕ್ಕೆ ಪಾತ್ರನಾಗಿದ್ದೀನ ನಾನು ಅದಕ್ಕೆ ತಕ್ಕನಾಗಿ ನಡೀತಾ ಇದ್ದೀನ ಸೊ ಅದಕ್ಕೆ ಆ ಗೋಲ್ಡ್ ಆಪರ್ಚುನಿಟಿಯಲ್ಲಿ ಲಿಟಲ್ ಫ್ಲಾಕ್ಸ್ ಅಲ್ಲಿ ನಾನು ಹೋಗೋದಿಕ್ಕೆ ನಾನು ನನ್ನನ್ನೇ ಪರಿಶುದ್ಧವಾಗಿ ಮಾಡ್ಕೊಂಡಿದ್ದೀನ ನಾನು ಪ್ಯೂರ್ ಆಗಿದ್ದೀನ ನಾನು ಸ್ಯಾಂಕ್ಟಿಫೈಡ್ ಆಗಿದ್ದೀನ ಕ್ಲೆನ್ಸ್ ಆಗಿದ್ದೀನ ನನ್ನಲ್ಲಿರುವಂತ ಕಲ್ಮಶಗಳನ್ನು ತೆಗೆದಾಕಿ ಪರಿಶುದ್ಧವಾಗಿ ನಾನು ಮಾರ್ಪಟ್ಟಿದ್ದೀನ ನಾನು ರೆಡಿ ಆಗಿದ್ದೀನ ನನ್ನ
ಯಜಮಾನನಿಗೆ ಉಪಯೋಗವಾಗಿರುವಂತ ಒಂದು ಪಾತ್ರೆಯಾಗಿ ನಾನು ಚೇಂಜ್ ಆಗಿದ್ದೀನಾ ರೆಡಿ ಇವಾಗ ಒಂದು ಪಾತ್ರೆ ಅಂದ್ರೆ ಆ ಯಜಮಾನ್ ಯೂಸ್ ಮಾಡಬೇಕು ಅವರ ಉಪಯೋಗಕ್ಕೆ ಬರಬೇಕು ಅವರ ಉಪಯೋಗಕ್ಕೆ ಬರುವಂತ ಒಂದು ಪಾತ್ರೆಯಾಗಿ ರೆಡಿ ಆಗಿಬಿಟ್ಟಿದ್ದೀನಾ ಇಲ್ಲ ಇನ್ನ ರೆಡಿ ಆಗಬೇಕಾ ಅನ್ನೋದನ್ನ ನಾನು ಯೂಸ್ ಯೋಚನೆ ಮಾಡಬೇಕ್ರಿ ನಾವು ಯೋಚನೆ ಮಾಡಬೇಕು ರೋಮಪುರಕ್ಕೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 20-22 ವಚನವನ್ನು ಕೂಡ ನಾವು ಒಂದೊಮ್ಮೆ ಓದೋಣ ಎಲ್ಲೋ ಮನುಷ್ಯನೇ ಹಾಗನ್ನಬೇಡ ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ ಉತ್ತಮವಾದ ಬಳಕೆಗೆ ಬಂದ ಒಂದು ಪಾತ್ರೆಯನ್ನು ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ ನೋಡಿದ್ರ ಇಲ್ಲಿ ನಾವು ವಚನದಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ನಾವು ಕುಂಬಾರನ ನೋಡಿ ಒಂದ್ ಪಾತ್ರೆ ಹೇಳಕ್ ಆಗುತ್ತಿರಲಿ ನನ್ ಯಾಕೆ ಈ ತರ ಮಾಡಿದೆ ಅಂತ ಹೇಳಕ್ ಆಗಲ್ಲ ಒಂದೇ ಮಣ್ಣಿನಿಂದ ಕುಂಬಾರನ್ಗೆ ಗೊತ್ತು ಒಂದೊಂದ್ ಪಾತ್ರೆ ಕೂಡ ವಿ ಕೆನಾಟ್ ಸೀ ದ ಪಾಟರ್ ಅನ್ಸೆ ವಿ ಕ್ಯಾನ್ ದ ಪಾಟ್ ಸ್ಪೀಕ್ ಟು ದ ಪಾಟರ್ ಅನ್ಸೆ ವೈ ಡಿಡ್ ಯು ಮೇಕ್ ಮೀ ಲೈಕ್ ದಿಸ್ ನನ್ನನ್ನು ಯಾಕೆ ಈ ರೀತಿ ಮಾಡಿದೀರಾ ಅಂತ ಕುಂಬಾರನನ್ನು ನೋಡಿ ದೇವರನ್ನು ನೋಡಿ ನಾವು ಕೇಳಕ್ ಆಗುತ್ತಾ ಅಂತ ನಾವು ನೋಡಿದಾಗ ಕೇಳಕ್ ಆಗಲ್ಲ ಅದು ಅವರಿಗೆ ಯಾವ ರೀತಿ ನಾಮ್ ಬೇಕೋ ಆ ರೀತಿ ನಮ್ಮನ್ನ ಶೇಪ್ ಮಾಡಿ ಮಾಡಿರ್ತಾರೆ ಒಂದೇ ಮಣ್ಣಿನಿಂದ ತೆಗೆದು ಮಾಡಿರುವಂತ ಪಾತ್ರೆ ಬೇರೆ ಬೇರೆ ಯೂಸ್ಗೆ ಅವರು ಅದನ್ನ ಯೂಸ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಒನ್ ಟು ಬಿ ಟ್ರೆಷರ್ಡ್ ಅಂಡ್ ಅದರ್ ಫಾರ್ ಕಾಮನ್ ಯೂಸ್ ದೇವರಿಗೆ ಗೊತ್ತ್ರಿ ಸೊ ನಾವು ಅವರನ್ನ ನೋಡಿ ಮಾತಾಡಕ್ಕಾಗಲ್ಲ ಅಂತ ಕೂಡ ನಾವು ನೋಡ್ತೀವಿ ಮತ್ತೆ ಬರೆದ ಸುವಾರ್ತೆ ಅದು 3ನೇ ಅಧ್ಯಾಯ 16-17 ವಚನವನ್ನು ಕೂಡ ಒಮ್ಮೆ ಓದೋಣ ಸಿಸ್ಟರ್ ಆದರೆ ನಿಮ್ಮ ಕಣ್ಣು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತವೆ ಆದ್ದರಿಂದ ನೀವು ಧನ್ಯರು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ ನೋಡಿದ್ರ ಎಂತ ಒಂದು ಭಾಗ್ಯ ನಮ್ಗೆ ಸಿಕ್ಕಿದ್ದೆ ಎಷ್ಟೋ ಜನ ಮಂದಿ ಅವ್ರಿಗೆ ಇದೆಲ್ಲ ಸಿಕ್ಬೇಕು ಈ ಸತ್ಯಗಳು ಸಿಕ್ಬೇಕು ಅಂತ ಇಷ್ಟಪಟ್ರು ಸಿಕ್ಕಿಲ್ಲ ಆದ್ರೆ ತಂದೆಯಾದ ದೇವರು ಮತ್ತು ಯೇಸು ಸ್ವಾಮಿ ನಮ್ಮನ್ನು ಆರಿಸಿಕೊಂಡು ಎಲ್ಲಾ ವಿಧವಾದ ಸತ್ಯಗಳು ತಿಳಿಸಿದ್ದಾರೆ ಇವಾಗ ನಾವು ಎಷ್ಟು ಭಾಗ್ಯವಂತರಾಗಿದ್ದೀವಿ ನಾವು ಯಾವ ರೀತಿ ಇರ್ಬೇಕು ನಮ್ಮನ್ನು ಯಾರಿಗೂ ಸಿಗದೆ ಇರುವಂತ ಒಂದು ಪ್ರಾಮಿಸ್ಗೆ ನಮ್ಗೆ ಅದರಲ್ಲಿ ನಾವು ಪಾಲ್ಗಾರರಾಗೋದಕ್ಕೆ ಕೊಟ್ಟಿದ್ದಾರೆ ಅಲ್ರ ನಾವು ಯಾವ ರೀತಿ ಇರ್ಬೇಕ್ರಿ ಅಲ್ರ 1ನೇ ಥೆಸಲೋನಿಕನ್ 4:4 ಕೂಡ ಓದಲ್ಲ ದೇವರನ್ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮ ಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು ನೋಡಿದ್ರ ಒಬ್ಬೊಬ್ರು ನಾವು ಹೆಂಗೆ ಈ ಒಂದ್ ಪಾತ್ರೆಯನ್ನು ಸ್ಯಾಂಕ್ಟಿಫೈ ಮಾಡೋದು ಹೆಂಗೆ ಇದನ್ನ ಪಡ್ಕೋಬೇಕು ಈಚ್ ಅಂಡ್ ಎವ್ರಿ ಒನ್ ಆಫ್ ಅಸ್ ಶುಡ್ ನೋ ಹೌ ಟು ಪೊಸೆಸ್ ದಿಸ್ ವೆಸಲ್ ದೇವರು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮ್ಗೆ ಆರಿಸಿಕೊಂಡು ಯಾರಿಗೂ ಸಿಗದೇ ಇರುವಂತ ಒಂದು ಆಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಾರೆ ಎಷ್ಟೋ ಜನ ಇಷ್ಟಪಟ್ರು ಅವ್ರಿಗೆ ಸಿಕ್ಕಿಲ್ಲ ಇದು ನಮಗೆ ಆ ಹೆವನ್ಲಿ ಬ್ಲೆಸ್ಸಿಂಗ್ಸ್ಗೆ ಆ ಒಂದು ಚಿನ್ನದಲ್ಲಿ ಮಾಡಿರುವಂತ ಬೆಳ್ಳಿಯಲ್ಲಿ ಮಾಡಿರುವಂತ ಪಾತ್ರೆಗಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಪಾತ್ರೆಯಾಗಿ ಅವರ ಸರ್ವಿಸ್ಗೆ ನಾವು ಫಿಟ್ ಆಗೋದಿಕ್ಕೆ ಆ ಒಂದು ಅವಕಾಶವನ್ನು ನಾವು ಏನ್ ಮಾಡ್ಬೇಕು ಅಂತ ನಾವು ನೋಡಿದಾಗ ಗೋಲ್ಡನ್ ಆಪರ್ಚುನಿಟಿ ನಾವು ಮಿಸ್ ಮಾಡಬಾರ್ದು ವಿ ಹ್ಯಾವ್ ಟು ಬಿ ಲೈಕ್ ಅ ಗೋಲ್ಡನ್ ವೆಸಲ್ ಆ ಆಪರ್ಚುನಿಟಿಯಲ್ಲಿ ನಾವು ಫಿಟ್ ಆಗ್ಬೇಕು ಅದನ್ನ ಪೊಸೆಸ್ ಮಾಡ್ಕೊಳ್ಳೋದಿಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಅಷ್ಟು ಕಷ್ಟ ಬಿದ್ದು ನಾವು ಅದನ್ನ ತಿಳ್ಕೊಂಡು ವಿಶ್ವಾಸ ಇಟ್ಟು ನಾವು ಅದಕ್ಕೆ ಓಡ್ಬೇಕು ನಾವು ಹೆಂಗಿದ್ದೇವೆ ಅಂದ್ರೆ ನಾವು ಯಾವ ರೀತಿ ಇದ್ವಿ ಒಂದು ಮಣ್ಣಿನಲ್ಲಿ ಮಾಡಿದ್ದಂತ ಒಂದು ಕಾಮನ್ ವೆಸಲ್ ಆಗಿದ್ವಿ ಒಡೆದೋಗಿರುವಂತ ಒಂದು ಪಾತ್ರೆಯಾಗಿದ್ವಿ ನಮ್ಮನ್ನು ಆರಿಸಿಕೊಂಡು ಅಲ್ಲಿ ಒಂದು ಬಂಗಾರ ಚಿನ್ನದಲ್ಲಿ ಮಾಡಿದಂತ ಪಾತ್ರೆಯಾಗಿ ಅವರ ಉಪಯೋಗಕ್ಕೆ ಯೂಸ್ ಮಾಡಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ನಾವು ಯಾವ ರೀತಿ ನಮ್ಮ ಸಂಪತ್ತುಗಳನ್ನು ನಾವು ಸೇರಿಸಿ ಆ ಒಂದು ಕೆಲಸದಲ್ಲಿ ಹೋಗಿ ಅವ್ರ ಜೊತೆ ಸೇರೋದಕ್ಕೆ ನಾವು ಕಷ್ಟಪಡ್ಬೇಕು ಅಲ್ರ ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಲಿವ್ ಅ ಸ್ಯಾಂಕ್ಟಿಫೈಡ್ ಲೈಫ್ ಸೋ ದಟ್ ಗಾಡ್ ರೀಡ್ಸ್ ಅವರ್ ಹಾರ್ಟ್ ನಾವೊಂದು ಪರಿಶುದ್ಧವಾದ ಒಂದು ಜೀವನವನ್ನು ನಡೆಸ್ಬೇಕು ಅವಾಗ ದೇವರು ನಮ್ಮ ಹೃದಯಗಳನ್ನು ಏನ್ ಮಾಡ್ತಾರ್ರಿ ನೋಡ್ತಾರೆ ಅದನ್ನ ನೋಡಿ ಒಂದಿನ
ನಮ್ಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಓಪನ್ಲಿ ಹಿ ವಿಲ್ ರಿವಾರ್ಡ್ ಟು ಅಸ್. ಅದಕ್ಕೆ ಫಸ್ಟ್ ನಾವು ಹೆಂಗಿದೀವಿ ಅಂದ್ರೆ ಅನ್ರೈಚಸ್ ಆಗಿದೀವಿ, ಅನೀತಿವಂತನಾಗಿದ್ದಂತ ನಾನು ಈಗ ನೀತಿವಂತನಾಗಿ ಚೇಂಜ್ ಆಗ್ಬೇಕು. ಸೊ ಅದಕ್ಕೆ ದಾರಿನೇ ಇರಲಿಲ್ಲ. ಯೇಸು ಸ್ವಾಮಿನ ಕೊಟ್ಟು ಆ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ನ ಕೊಟ್ಟು ಒಂದು ಬ್ರಿಡ್ಜ್ ಹಾಕ್ಬಿಟ್ಟು ದೇವರು ಪರಿಶುದ್ಧರಾಗಿದ್ದಾರೆ, ಅವ್ರ ಮುಂದೆ ಹೋಗಿ ನಾವು ನಿಲ್ಬೇಕಂದ್ರೆ ನಾವು ಪರಿಶುದ್ಧರಾಗಿ ಆಗ್ಬೇಕು. ಅನೀತಿಗಳು ನಮ್ಮಲ್ಲಿತ್ತು, ನೀತಿವಂತನಾಗಿ ನಾವು ಮಾರ್ಪಟ್ಟು ಆ ಒಂದು ಸ್ಯಾಕ್ರಿಫೈಸ್ ಇಂದ ನಮ್ಗೆ ಆಪರ್ಚುನಿಟಿ ಸಿಕ್ಕಿದೆ ಮತ್ತೆ ದೇವರ ಮುಂದೆ ಹೋಗಿ ನಿಲ್ಲೋದಿಕ್ಕೆ ಅಲ್ರ. ಆ ನಿಲ್ಲೋದ್ ಮಾತ್ರ ಅಲ್ಲ, ನಮ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಯೇಸು ಸ್ವಾಮಿ ಹೇಳಿದ್ದಾರೆ ಅಂದ್ರೆ ಈ ಲೋಕದಲ್ಲಿ ಯಾವ ಯಜಮಾನನ್ ಕೂಡ ಆತರ ಹೇಳಲ್ಲ ಅಲ್ರ. ನಮ್ ಮಾಸ್ಟರ್ ಏನೇ ಹೇಳಿದ್ದಾರೆ, ನಾನ್ ಎಲ್ಲಿದ್ದೀನೋ ಅಲ್ಲಿ ನೀನ್ ಇರ್ತೀಯ ಅಂತಾರೆ. ಈ ಲೋಕದಲ್ಲಿ ಯಾರು ಯಜಮಾನ್ ಅವ್ರು ಇರೋ ಜಾಗದಲ್ಲಿ ನಮ್ಮನ್ನ ಇಡ್ತಾರ, ಸರ್ವೆಂಟ್ಗೆನೆ ಸಪ್ರೇಟ್ ಪ್ಲೇಸ್ ಇರುತ್ತೆ ರೀ, ಅವ್ರ ಯಜಮಾನ್ ಇರೋ ಜಾಗದಲ್ಲಿ ಅವ್ರು ಸೇರ್ಸೋದೇ ಇಲ್ಲ. ಆದ್ರೆ ನಮ್ ಯಜಮಾನ್ ಆತರ ಇಲ್ಲ, ನಾನ್ ಎಲ್ಲಿದ್ದೀನೋ ಅಲ್ಲೇ ನೀವು ಏನ್ ಮಾಡ್ತೀರಾ ರೀ ಇರ್ತೀರಾ ಅಂತಾರೆ. ಆ ರಿವಾರ್ಡ್ ಕೂಡ ಎಷ್ಟು ಬ್ಯೂಟಿಫುಲ್ ರಿವಾರ್ಡ್ ಕೊಡ್ತಾರೆ ಅಲ್ರ, ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನಾವೊಂದು ಅವರ ಪಾತ್ರಕ್ಕೆ ಉಪಯೋಗವಾಗಿರುವಂತ ಒಂದು ಆಪರ್ಚುನಿಟಿಯನ್ನು, ಗೋಲ್ಡನ್ ಆಪರ್ಚುನಿಟಿಯನ್ನು ಮಿಸ್ ಮಾಡಬಾರ್ದು ಅಂತ ಕೂಡ ನೋಡಿ. ಇನ್ನೊಂದು ನಾವು ನೋಡಿದಾಗ ಗಿಡಿಯೋನ್ದು ಕೂಡ ಎಕ್ಸಾಂಪಲ್ ನಾವು ನೋಡ್ತೀವಿ. ಗಿಡಿಯೋನ್ ಎಕ್ಸಾಂಪಲ್ ಅಲ್ಲಿ ನಾವು ನಮ್ಗೆ ಎಲ್ಲರದು ಗಿಡಿಯೋನ್ ಸ್ಟೋರಿ ಗೊತ್ತು, ಎಷ್ಟು ಜನ 135,000 ಮಿಡಿಯನೈಟ್ಸ್ ಅಮಲ್ಕೆಟಿಸ್ ನ ಇವ್ರಿಗೆ ಯುದ್ಧ ಮಾಡೋದಿಕ್ಕೆ ಗಿಡಿಯೋನ್ ಅಲ್ಲಿ ಹೋದಾಗ ಅಲ್ಲಿ ಎಷ್ಟು ಮಾಡ್ತಾರೆ ಅಂತ ನಾವು ನೋಡಿದಾಗ ವಾಲಂಟಿಯರ್ಸ್ ಬರೋದು 32,000 ವಾಲಂಟಿಯರ್ಸ್ ಬರ್ತಾರೆ. ಆದ್ರೆ ತಂದೆ ದೇವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಗಿಡಿಯೋನ್ಗೆ, ಬೇಡ ಅಷ್ಟು ಜನ ಮಂದಿ ಇವ್ರನ್ನ ಫೈಟ್ ಮಾಡೋದಕ್ಕೆ ಬೇಕಾಗಿಲ್ಲ. ಯಾಕೆಪ್ಪ ಅಂತ ಹೇಳಿದ್ರೆ ಇಷ್ಟು ಜನವನ್ನು ಇಟ್ಟು ಇವ್ರಿಗೆ ಜಯ ಬಂದ್ರೆ ಇವರ ಬಲದಿಂದ ಇವರು ಆ ಯುದ್ಧವನ್ನು ಗೆದ್ರು ಅಂತ ಇರಬಾರ್ದು, ದೇವರ ಪರಾಕ್ರಮ ಇವ್ರ ಮುಂದೆ ಬರ್ಬೇಕು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತ ನಾವು ನೋಡಿದಾಗ ಎಲ್ಲರನ್ನು ಕಳ್ಸ್ಬಿಟ್ಟು ಎಲ್ಲ ಹೋದ್ಮೇಲೆ ಲಾಸ್ಟ್ ಅಲ್ಲಿ ಬರೀ 300 ಎಷ್ಟು ಮಂದಿನ ಫೈಟ್ ಮಾಡ್ತಾರೆ ಅಂದ್ರೆ 135,000 ಮಿಡಿಯನೈಟ್ಸ್ ನ ಫೈಟ್ ಮಾಡಿ ಆ ಯುದ್ಧದಲ್ಲಿ ಇವ್ರಿಗೆ ವಾರ್ಸ್ ಬರುತ್ತೆ. ಈ ವಿಷಯಗಳು ಓದೋದ್ ಬೇಡ, ನಾವು ನಮ್ಗೆ ಜಡ್ಜಸ್ ಅಲ್ಲಿ ಇದೆ 7:16-23 ಓದಿದ್ರೆ ಆ ಕಂಪ್ಲೀಟ್ ಇದೆ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂತ ನಾವು ನೋಡಿದಾಗ ಗಿಡಿಯೋನ್ಗೆ ಫಸ್ಟ್ ಇದ್ದಿದ್ದಂತ ಫೇತ್ ಬಗ್ಗೆ ನಾವು ನೋಡ್ತೀವಿ. ಆ ಫೇತ್ ಇತ್ತು, 300 ಮೆನ್ ಇದ್ರು ಕೂಡ ಖಂಡಿತವಾಗಿ ಗಿಡಿಯೋನ್ ಮತ್ತೆ ಗಿಡಿಯೋನ್ಗೆ ಅವ್ರ ಜೊತೆ ಇದ್ದಿದ್ದ ಆರ್ಮಿಗೆ ಆ ಫೇತ್ ಇತ್ತು. ಆ ಫೇತ್ ಇಟ್ಟು ಆ ಯುದ್ಧಕ್ಕೆ ಹೋದ್ರಿಂದ ತಂದೆಯಾದ ದೇವರು ಅವ್ರ ಜೊತೆ ಇದ್ದು ಅವ್ರಿಗೆ ಜಯ ಕೊಟ್ಟರು ಅಂತ ಕೂಡ ನಾವು ನೋಡ್ತೀವಿ. ಅದಕ್ಕೆ ಹೀಬ್ರೂಸ್ 11:32 ಅಲ್ಲಿ ಕೂಡ ನಾವು ನೋಡಿದಾಗ ಫೇತ್ ಫುಲ್ ಹೀರೋಸ್ ಅಲ್ಲಿ ಆ ಗಿಡಿಯೋನ್ ಹೆಸರು ಕೂಡ ಬರೋದನ್ನು ನಾವು ನೋಡ್ತೀವಿ ಅಲ್ರ. ಅವ್ರ ಹತ್ರ ಇದ್ದಿದ್ದು ಏನಪ್ಪಾ ಅಂತ ನಾವು ನೋಡಿದಾಗ ಆಸ್ ಎ ಹೀರೋ ಇವ್ರು ಯಾವ ರೀತಿ ಫೈಟ್ ಮಾಡಕ್ ಹೋದ್ರು ಅಂತ ಬರೀ 300 ಅಂತ ನಾವು ನೋಡಿದಾಗ ಅವ್ರ ಕೈಯಲ್ಲಿ ಇದ್ದಿದ್ದು ಬರೀ ಒಂದು ತುತ್ತುರಿ, ಟ್ರಂಪೆಟ್ ಇತ್ತು, ಒಂದು ಎರ್ತನ್ ವೆಜಲ್ ಇತ್ತು, ಮಣ್ಣಿನಲ್ಲಿ ಮಾಡಲ್ಪಟ್ಟಿತ್ತ ಒಂದು ಮಡಿಕೆ ಇತ್ತು, ಆ ಮಡಿಕೆ ಒಳಗಡೆ ಒಂದು ಬೆಳಕಿತ್ತು ಅಷ್ಟೇ ಅಂತ ಕೂಡ ನಾವು ನೋಡ್ತೀವಿ. ಇದನ್ನು ಇಟ್ಟು ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಜಯವನ್ನು ಅವರು ಯುದ್ಧದಲ್ಲಿ ತಗೊಂಡ್ರು ಅಂತ ಕೂಡ ನಾವು ನೋಡ್ತೀವಿ. 2 ಕೊರಿಂಥ್ಯ 4:6 ಯಾಕಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ. ಏಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ನೋಡಿದ್ರ ಗಾಡ್ ಹೂ ಕಮಾಂಡೆಡ್ ದ ಲೈಟ್ ಟು ಶೈನ್ ಔಟ್ ಆಫ್ ಡಾರ್ಕ್ನೆಸ್ ಆ ಶೈನ್ಡ್ ಇನ್ ಅವರ್ ಹಾರ್ಟ್ಸ್ ಅಲ್ರ. ಅದೇ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಟುಡೇ ಇವತ್ತು ನಾವು ಈ ಗಿಡಿಯೋನ್ ಆರ್ಮಿಯಲ್ಲಿ ನಾವು ನೋಡ್ಬೇಕಂದ್ರೆ ಅವ್ರ ಕೈಯಲ್ಲಿ ಏನಿತ್ತು, ಒಂದು ಟ್ರಂಪೆಟ್ ಇತ್ತು, ಒಂದು ಮಣ್ಣಿನ ಮಟಿಕೆ ಒಳಗಡೆ ಬೆಳಕಿತ್ತು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಬೆಳಕು ಹೊರಗಡೆ ಬರ್ಬೇಕು ಅಂದ್ರೆ ಮಟಿಕೆಯನ್ನು ಏನ್ ಮಾಡ್ಬೇಕು ಇವ್ರು ಒಡೆದಿದ ತಕ್ಷಣ ಬೆಳಕು ಹೊರಗಡೆ ಬಂತು. ಅದನ್ನ ನೋಡಿ ಅವ್ರು ಎದುರ್ಬಿಟ್ರು, ಎಷ್ಟು ಜನ ಮಂದಿ ಒಂದು ಬೆಳಕಿನ ಹಿಂದೆ ಎಷ್ಟು ಜನ ಮಂದಿ ಇರ್ಬೋದು ಅಂತ ನೋಡಿ ಎದುರಿ ಅವರು ಸೋತ್ರು ಅಂತ ನಾವು ನೋಡ್ತೀವಿ. ಅದೇ ರೀತಿ ದೇವರು ಈಗ ಏನ್ ಮಾಡಿದ್ದಾರೆ ಅಂತ ನಾವು ನೋಡಿದಾಗ ಹಿ ಹಾಸ್ ಕಮಾಂಡೆಡ್ ದ ಲೈಟ್ ಟು ಶೈನ್ ಔಟ್ ಆಫ್ ಡಾರ್ಕ್ನೆಸ್ ಆ ಶೈನ್ಡ್ ಇನ್ ಅವರ್ ಆರ್ಟ್ಸ್. ಈಗ ನಮ್ಮ ಹೃದಯಗಳಲ್ಲಿ ನಮಗೆ ಅದನ್ನ ಕೊಟ್ಟಿದ್ದಾರೆ, ಆ ಕತ್ತಲೆಯಿಂದ ಬೆಳಕಲ್ಲಿ ಬರುವಂತ ನಮ್ಮನ್ನು ಚೂಸ್ ಮಾಡಿ ನಾವು ಇವಾಗ ದೇವರ ಸೈನ್ಯವಾಗಿದ್ದೀವಿ. ವಿ ಆರ್ ಅ ಸಚ್ ಲಿಟಲ್ ಕಂಪನಿ. ಈಗ ನಾವು ಸತ್ಯವೇದ ವಿದ್ಯಾರ್ಥಿಗಳು ನಾವು ನೋಡಿದ್ರೆ ತುಂಬಾ ಕಮ್ಮಿ ಇದ್ದೀವಿ. ದೇವ್ರು ನಮ್ಗೆ ಎಲ್ಲಾ ಸತ್ಯ ಕೊಟ್ಟಿದ್ದಾರೆ. ಸೊ ಈಗ ನಮ್ಮನ್ನ ಏನಕ್ಕೆ ಆರಿಸಿಕೊಂಡಿದ್ದಾರೆ ಅಂದ್ರೆ ನಾವು ಎನಿಮಿನ್ ಫೈಟ್ ಮಾಡ್ಬೇಕು. ನಮ್ಮ ಎನಿಮಿ ಎಷ್ಟಿದ್ದಾರೆ ಅಂದ್ರೆ ತುಂಬಾ ಜಾಸ್ತಿ ಇದ್ದಾರೆ. ಅದನ್ನ ಈ ಲೋಕವನ್ನು ಜಯಗೊಳಿಸಿ
ಫೈಟ್ ಮಾಡಿ ಯಾವ ರೀತಿ ಫೈಟ್ ಮಾಡಬೇಕು ಅಂದ್ರೆ ನಮ್ಮ ಕೈಯಲ್ಲಿ ಏನಿದೆಯಪ್ಪ ಇವಾಗ ಅಂತ ನಾನು ನೋಡಿದಾಗ ಒಂದು ಟ್ರಂಪೆಟ್ ಇದೆ ಒಂದು ಮಣ್ಣಿನ ಮಟ್ಕೆ ಇದೆ ಮತ್ತೆ ಲೈಟ್ ಇದೆ ಅಷ್ಟೇ ವಿ ಹ್ಯಾವ್ ಟು ಶ್ಯಾಟರ್ ದಿ ಅರ್ಥನ್ ವೆಸಲ್ ಆ ಮಣ್ಣಿನ ಮಟ್ಕೆಯನ್ನು ನೋಡಿದು ವಿ ಹ್ಯಾವ್ ಟು ಮೇಕ್ ಅವರ್ ಸೆಲ್ಫ್ ನಥಿಂಗ್ ನಾನು ವ್ರತ ನನ್ನಲ್ಲಿ ಏನೂ ಇಲ್ಲ ನನ್ನಲ್ಲಿ ಯಾವ ಬಲನೂ ಇಲ್ಲ ಅಂತ ಹೇಳಿ ನನ್ನೊಳಗಿರೋ ನನ್ನ ಹೃದಯದಲ್ಲಿ ಇರುವಂತ ಆ ಲೈಟ್ ನ ಏನ್ ಮಾಡ್ಬೇಕಂದ್ರೆ ಹೊರಗಡೆ ಶೈನ್ ಮಾಡಬೇಕು ಮಾಡಿ ಲೋಕದಲ್ಲಿ ಜಯಗೊಳಿಸ್ಬೇಕು ಅಲ್ರಾ ಸೊ ಟ್ರಂಪೆಟ್ ಗೊತ್ತು ನಮ್ಗೆ ಟ್ರಂಪೆಟ್ ಸ್ಕ್ರಿಪ್ಚರ್ಸ್ ಅಲ್ಲಿ ಎಷ್ಟು ಏನ್ ಅಸೋಸಿಯೇಟ್ ಮಾಡಿದ್ದಾರೆ ಅಂತ ನಾವು ನೋಡಿದಾಗ ವಿತ್ ಮೆಸೇಜಸ್ ಇನ್ ದ ಸ್ಕ್ರಿಪ್ಚರ್ಸ್ ಸತ್ಯವೇದದಲ್ಲಿ ಇರುವಂತ ಎಲ್ಲಾ ಒಂದು ಮೆಸೇಜಸ್ ನಮ್ಗೆ ಒಂದು ಟ್ರಂಪೆಟ್ ಆಗಿದೆ ಅಂತ ಕೂಡ ನಾವು ನೋಡ್ತೀವಿ ದಿಸ್ ಟೀಚರ್ಸ್ ದಟ್ ದಿ ಲೈಟ್ ಆಫ್ ಗಾಸ್ಪಲ್ ಅಂಡ್ ಇಟ್ ಈಸ್ ದ ಮೆಸೇಜ್ ಟು ಡೂ ಗಾಡ್ಸ್ ವರ್ಕ್ ಅಂಡ್ ವಾಂಟ್ ಅಕಂಪ್ಲೀಷ್ ಅಂತ ಕೂಡ ನಾವು ನೋಡ್ತೀವಿ ಕನ್ಕ್ಲೂಷನ್ ಆಗಿ ನಾವು ನೋಡ್ಬೇಕಂದ್ರೆ ಏನ್ ನೋಡ್ತೀವಪ್ಪ ಅಂದ್ರೆ ನಮಗೆ ದೇವರು ಗಾಡ್ ಹ್ಯಾಸ್ ಗಿವನ್ ಅಸ್ ಟ್ರೆಜರ್ಸ್ ದೇವರು ನಮ್ಗೆ ಸಂಪತ್ತು ಕೊಟ್ಟಿದ್ದಾರೆ ನಿಕ್ಷೇಪಗಳು ಕೊಟ್ಟಿದ್ದಾರೆ ಅಲ್ರಾ ಇದು ಯಾವುದು ಅಂತ ನಾವು ನೋಡಿದೀವಿ ಒಂದು ದೇವರ ಪರಿಶುದ್ಧ ಆತ್ಮ ಒಂದು ಸಂಪತ್ತಾಗಿದೆ ಟ್ರೆಜರ್ ಆಗಿದೆ ನಾವು ಹೊಸ ಒಡಂಬಡಿಕೆಗೆ ಸೇವೆ ಮಾಡೋದು ಒಂದು ಸಂಪತ್ತಾಗಿದೆ ಮೂರನೇದಾಗಿ ಸತ್ಯವು ಒಂದು ಸಂಪತ್ತಾಗಿದೆ ಆಮೇಲೆ ನಮ್ಮನ್ನು ದೇವರು ಹೊಸ ಸೃಷ್ಟಿಯಾಗಿ ಮಾಡಿದ್ದಾರೆ ಹಳೇ ಸೃಷ್ಟಿ ಮೇಲೆ ಶಾಪ ಇತ್ತು ಅದು ನಮಗೆ ಅಲ್ಲಿಂದ ಜಯ ಕೊಟ್ಟು ಕ್ರಿಸ್ತನ ಮುಖಾಂತರ ನಾವು ಹೊಸ ಸೃಷ್ಟಿಯಾಗಿ ನಮಗೆ ಆಗೋದಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದು ಕೂಡ ಒಂದು ಸಂಪತ್ತಾಗಿದೆ ಅಂತ ಕೂಡ ನಾವು ನೋಡಿದ್ವಿ ನಾಲ್ಕು ವಿಷಯಗಳು ನಾವು ನೋಡಿದ್ವಿ ಒಂದು ದೇವರ ಪವಿತ್ರಾತ್ಮ ಎರಡನೇದಾಗಿ ನಾವು ಹೊಸ ಒಡಂಬಡಿಕೆಗೆ ಮಾಡುವಂತ ಸೇವೆ ದ ಗಾಸ್ಪಲ್ ಮಿನಿಸ್ಟ್ರಿ ಸೇವೆ ಒಂದು ಸಂಪತ್ತಾಗಿದೆ ಮೂರನೇದಾಗಿ ಸತ್ಯವೂ ಒಂದು ಸಂಪತ್ತಾಗಿದೆ ನಾಲ್ಕನೇದಾಗಿ ಈ ಒಂದು ಹೊಸ ಸೃಷ್ಟಿ ಕೂಡ ಒಂದು ಸಂಪತ್ತಾಗಿದೆ ಇಷ್ಟು ಸಂಪತ್ತು ಎಷ್ಟು ದೇವರು ಸ್ಟೋರ್ ಎಲ್ಲಿ ಸ್ಟೋರ್ ಮಾಡಿದ್ದಾರೆ ಅಂದ್ರೆ ತುಂಬಾ ಫ್ರೆಜೈಲ್ ಆಗಿ ಡೆಲಿಕೇಟ್ ಆಗಿರುವಂತ ನಮ್ಮಲ್ಲಿ ಎರ್ತನ್ ವೆಸಲ್ ಆಗಿ ಕಾಮನ್ ವೆಸಲ್ ಆಗಿದ್ದೀವಿ ನಾವು ಅದರಲ್ಲಿ ಸ್ಟೋರ್ ಮಾಡಿದ್ದೇವೆ ನಮ್ಮ ಫ್ರೇಮ್ ವರ್ಕ್ ಯಾವ ತರ ಇದೆ ಅಂತ ದೇವರು ಸತ್ಯವೇದದಲ್ಲಿ ಒಂದ್ ಕಡೆ ನಮ್ಗೆ ತಿಳುವಳಿಕೆ ಕೊಡ್ತಾರೆ ನೋಡ್ರಿ ನಮ್ಮ ಮನ್ಸಲ್ಲಿ ತಗೊಂಡ್ಬರ್ತಾರೆ ನಾವು ಹೆಮ್ಮೆ ಪಟ್ಕೋಬಾರ್ದ್ರು ನಾನು ತುಂಬಾ ಸ್ಟ್ರಾಂಗ್ ಅಂತ ನೋಡಿ ಕೀರ್ತನೆ 103 ಕೀರ್ತನೆ ಅದ 4ನೇ ಅಧ್ಯಾಯ ಓದನ ಸಾಮ್ಸ್ 103:14 ನಮ್ಮ ಫ್ರೇಮ್ ವರ್ಕ್ ಯಾವ ತರ ಇದೆ ಓದಿ ಸಿಸ್ಟರ್ ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ ನೋಡಿದ್ರ ನಾವು ಹೆಂಗಿದೀವಿ ವಿ ಆರ್ ಡಸ್ಟ್ ಹಿ ರಿಮೆಂಬರ್ ದಟ್ ವಿ ಆರ್ ಡಸ್ಟ್ ಹಿ ನೋಸ್ ಅವರ್ ಫ್ರೇಮ್ ನಮ್ಮ ಪ್ರಕೃತಿಯನ್ನು ನಮ್ಮ ಕನ್ಸ್ಟ್ರಕ್ಷನ್ ಗೊತ್ತು ಅವ್ರಿಗೆ ಹೆಂಗಿದೀವಿ ಅಂತ ತುಂಬಾ ಫ್ರಜೈಲ್ ಆಗಿದ್ದೀವಿ ವಿ ಆರ್ ಮೇಡ್ ಔಟ್ ಆಫ್ ಡಸ್ಟ್ ಅಂತ ಕೂಡ ಇಲ್ಲಿ ನಮ್ಮ ಹೈಲೈಟ್ಗೆ ತಗೊಂಡ್ಬರ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಇಟ್ ರಿಕ್ವೈರ್ಸ್ ಫೇತ್ ಟು ಬಿಲೀವ್ ಗಾಡ್ ಗಾಡ್ ವುಡ್ ಡೂ ದಿಸ್ ಅಲ್ರಾ ಸೊ ನಮ್ಗೆ ವಿಶ್ವಾಸ ತುಂಬಾ ಇಂಪಾರ್ಟೆಂಟ್ ಆಗಿದೆ ದೇವರ ಚಿತ್ತ ಚೇಂಜ್ ಆಗಲ್ಲ ರೀ ಅದು ಎಂದೆಂದಿಗೂ ಒಂದಾಗಿರುತ್ತೆ ಆ ದೇವರ ಚಿತ್ತಕ್ಕೆ ಕೆಲಸ ಮಾಡುವಂತ ಕೆಲಸಗಾರರು ಬೇರೆ ಬೇರೆ ಟೈಮಲ್ಲಿ ಚೇಂಜ್ ಆಗ್ತಾ ಇರ್ತಾರೆ ಆದ್ರೆ ಗಾಡ್ಸ್ ಪ್ಲಾನ್ ವಿಲ್ ನಾಟ್ ಚೇಂಜ್ ಆ ಕಾಲದಲ್ಲಿ ಯಾರ್ಯಾರನ್ನ ಹೆಂಗೆ ಯೂಸ್ ಮಾಡ್ಬೇಕು ಅಂತ ತಂದೆ ದೇವ್ರಿಗೆ ಗೊತ್ತು ಅದಕ್ಕೆ ತಕ್ಕಂಗೆ ಅವರು ಯೂಸ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಅದಕ್ಕೆ ನಮ್ಗೆ ವಿಶ್ವಾಸ ಇರಬೇಕು ವಿಶ್ವಾಸ ಇಲ್ಲ ಅಂದ್ರೆ ವಿ ಕೆನಾಟ್ ಪ್ಲೀಸ್ ಗಾಡ್ ದೇವರನ್ನ ನಾವು ಈ ವಚನ ಎಲ್ಲರಿಗೂ ಗೊತ್ತು ನಮ್ಗೆ ಇಬ್ರಿಯರ್ ಬರೆದ ಪತ್ರಿಕೆ 11:16 ವಚನದಲ್ಲಿ ಕೂಡ ಇದೆ ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ನಾವು ನೋಡಿದ್ರೆ ಡಿಸ್ಪೈಸ್ ನಾಟ್ ದ ಡೇ ಆಫ್ ಸ್ಮಾಲ್ ಥಿಂಗ್ಸ್ ಒಂದೊಂದು ದಿನದಲ್ಲಿ ಬರುವಂತ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ದೇವರಿಗೆ ಮೆಚ್ಚುಗೆ ಆಗಿರುವಂತ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ನಾವು ಏನ್ ಮಾಡ್ಬಾರ್ದ್ರಿ ಕಳ್ಕೋಬಾರ್ದು ಬಿಡಬಾರ್ದು ನಮಗೆ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಏನ್ ಮಾಡ್ಬೇಕ್ರಿ ನಾವು ಯೂಸ್ ಮಾಡ್ಬೇಕು ಅಂತ ಕೂಡ ನಾವು ನೋಡ್ತೀವಿ ನಾವು ಏನ್ ಮಾಡ್ಬೇಕಪ್ಪ ಈಗ ನಾವು ಕಷ್ಟದಲ್ಲಿ ಅಪೋಸಲ್ಸ್ಗೆಲ್ಲ ಎಷ್ಟು ಕಷ್ಟ ಈ ರೀತಿಯಾದ ದಾರಿಯಲ್ಲಿ ಹೋಗ್ಬೇಕಾರೆ ಈ ಸಂಪತ್ತುಗಳನ್ನು ಸಂಪಾದನೆ ಮಾಡಿ ಅದನ್ನ ಭದ್ರವಾಗಿ ಕಾಪಾಡಿ ಇರ್ಬೇಕಂದ್ರೆ ಈ ಒಂದು ಮಣ್ಣಿನ ಮಟಿಕೆಯಲ್ಲಿ ತುಂಬಾ ಕಷ್ಟ ರೀ ಅವ್ರಿಗೆ ಅಪೋಸಲ್ಸ್ಗೆ ಹೆಂಗೆ ಬಂತು ಡಿಸ್ಟ್ರೆಸ್ ಅದೇ ರೀತಿ ನಮ್ಗೂ ಬರುತ್ತೆ ಬಂದಾಗ ನಾವು ಏನ್ ಮಾಡ್ಬೇಕಂದ್ರೆ ಆ ಒಂದು ಸ್ಕ್ರಿಪ್ಚರ್ಸ್ ಅಲ್ಲಿ ಯೇಸು ಸ್ವಾಮಿ ಅಜ್ಜಜಾಡಿಯಲ್ಲಿ ಹೋದಾಗ ಅವ್ರ ಎಕ್ಸಾಂಪಲ್ಸ್ ಅನ್ನು ಫಾಲೋ ಮಾಡಿ ನಾವು ಫಾಲೋ ಮಾಡಿದ್ರೆ ಖಂಡಿತ ಅದನ್ನ ಇಟ್ಕೋಬೇಕು ಲೈಕ್ ಅ ಫೇತ್ಫುಲ್ ಸೋಲ್ಜರ್ ನಮ್ಗೆ ಈ ಎನಿಮಿ ಫೈಟ್ ಮಾಡ್ತಾನೆ ನಮ್ಮ ಮಟ್ಕೆಯನ್ನು ಮಣ್ಣಿನ ಮಾಡಲ್ಪಟ್ಟಿರುವಂತ ಈ ಘಟವನ್ನು ಸಂಪತ್ತೆಲ್ಲ ನಮ್ಮಲ್ಲಿ ಸ್ಟೋರ್ ಮಾಡಬಾರ್ದು ಇವನು ಸಂಪತ್ ಸ್ಟೋರ್ ಮಾಡ್ತಾ ಇದ್ದಾನೆ ದೇವರ ಸಂಪತ್ತುಗಳನ್ನು ಈ ಮನುಷ್ಯ ಸ್ಟೋರ್ ಮಾಡ್ತಾ ಇದ್ದಾನೆ ಈ ಪಾತ್ರೆಯನ್ನು ಹೆಂಗಾರು ಒಡೆದಾಕ್ಬೇಕು ಅಂತ ಸೇತನ್ ಏನ್ ಮಾಡ್ತಾನ್ರಿ ಟ್ರೈ ಮಾಡ್ತಾನೆ ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ಗಿಡಿಯೋನ್ ಆರ್ಮಿ ಅವ್ರ ಗಾಡ್ಸ್ ಆರ್ಮಿ ಅವ್ರ ಗಿಡಿಯೋನ್ದೆಲ್ಲ ಅದು ಆರ್ಮಿ
ದೇವರಿಗೆ ಸೋಲ್ಜರ್ಸ್ ಅವರು. ಅದೇ ರೀತಿ ನಾವು ಕೂಡ ಗಾಡ್ಸ್ ಸೋಲ್ಜರ್ಸ್ ಆಗಿರ್ತೀವಿ. ವಿ ವಿಲ್ ಬಿ ಇನ್ ಗಾಡ್ಸ್ ಆರ್ಮಿ. ಸೊ ಗಾಡ್ ವಿಲ್ ಲೀಡ್ ಅಸ್, ಗಾಡ್ ವಿಲ್ ಗೈಡ್ ಅಸ್ ಟು ಪ್ರೊಟೆಕ್ಟ್ ಆ ಒಂದು ಮಣ್ಣಿನ ಮೊಟ್ಟೆಕೆಯನ್ನು ಪರಿಶುದ್ಧವಾಗಿ ಕೊನೆಯವರೆಗೂ ನಾವು ಗ್ರಾಜ್ಯುಯೇಷನ್ ಪಡ್ಕೊಳ್ಳೋವರೆಗೂ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಕಾಪಾಡ್ತಾರೆ. ನಮ್ಮ ವಿಶ್ವಾಸದಿಂದ ಅವ್ರನ್ನ ನಂಬಿ ಅವ್ರ ಹಿಂದೆ ಹೋದ್ರೆ ಖಂಡಿತವಾಗಿ ಈ ಸಂಪತ್ತುಗಳೆಲ್ಲ ನಾವು ಸ್ಟೋರ್ ಮಾಡ್ಬೋದು ಅಲ್ರ. ಯಾವ ರೀತಿ ಹೋಗ್ಬೇಕು ಅಂತ ಕೂಡ ದೇವ್ರ ಮುಂದೆ ನಾವು ಹೋಗ್ಬೇಕು ಅಂತ ಎಂಪಿ ಮಾಡ್ಬಿಟ್ಟು ಹೋಗ್ಬೇಕು. ನಮ್ಮಲ್ಲಿ ಫುಲ್ ಆಗಿದೆ ಅಂತ ನನ್ನ ನಾಲೆಜ್ನ ತೆಗೆದು ಬಿಸಾಕ್ಬಿಟ್ಟು ದೇವರು ನಿಮ್ಮ ಸಂಪತ್ ನನಗೆ ಬೇಕು ಅಂತ ದೇವ್ರ ಮುಂದೆ ಹೋದ್ರೆ ದೇವರು ಖಂಡಿತ ಆಶೀರ್ವಾದ ಮಾಡ್ತಾರೆ. ದೇವರು ತಾಮೆ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡ್ಲಿ. ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಂತ ಹಿರಿಯ ಸಹೋದರರಾದ ರಾಜು ಬ್ರದರ್ಗೂ ಮತ್ತೆ ಎಲ್ಲಾ ಸಭಿಕರಿಗೂ ನನ್ನ ನಮಸ್ಕಾರ ಮತ್ತು ವಂದನೆಗಳನ್ನು ಹೇಳ್ಕೊತೀನಿ. ಥ್ಯಾಂಕ್ ಯು ಬ್ರದರ್ಸ್. ನಿಮಿಷ ಕರ್ತಾಲಿ ಪ್ರತಿ ಅಂತ ಕರ್ತಾಲಿ ಪ್ರತಿ ಅಂತ ಸಹೋದರ ಸಹೋದರೇನೆ ಸ್ವಲ್ಪ ಆನಂದ್ ಅವರು ಒಳ್ಳೆ ದೇವರ ವಾಕ್ಯ ಸಂದೇಶ ನಮ್ಮಲ್ಲಿ ಹಂಚಿಕೊಂಡು ಎಲ್ಲ ತಂದೆಯ ದೇವರಿಗೂ ನಮ್ಮ ಕರ್ತನ ಒಡೆಯನಾಗಿರಂತ ಯೇಸು ಕ್ರಿಸ್ತನಿಗೂ ತುಂಬಾ ಕೃತಜ್ಞತೆ ಒಡೆಯನಾಗಿದ್ದೇವೆ. ಸಂಜೆ ನೋಡ್ಬೇಕ್ರೆ ಮಣ್ಣಿನ ಒಂದು ಮಡಿಕೆ ಅಂತ ನೋಡ್ಬೇಕ್ರೆ ಮಣ್ಣಿನ ಒಂದು ಪಾತ್ರೆ ಅಂತ ನೋಡ್ಬೇಕ್ರೆ ಸತ್ಯವೇದದಲ್ಲಿ ಹೇಳ್ತಾರೆ ಒಂದು ಟ್ರೆಷರ್ ನ ನಿಕ್ಷೇಪವನ್ನು ದೇವರು ಏನ್ ಮಾಡಿದ್ರೆ ಮಣ್ಣಿನ ಮಡಿಕೆಯಲ್ಲಿ ಇದ್ದಾರೆ ಅಂತ ನೋಡ್ತಾ ಇದಾರೆ. ಸಾಮಾನ್ಯ ನೋಡ್ಬೇಕ್ರೆ ಯಾರು ಏನ್ ಮಾಡಕ್ ಹೋಗಲ್ಲ, ಟ್ರೆಷರ್ ಏನ್ ಮಾಡಕ್ ಹೋಗಲ್ಲ, ಯಾರು ಒಂದು ಮಣ್ಣಿನ ಮಡಿಕೆಯಲ್ಲಿ ಇರೋದಕ್ಕೆ ಹೋಗಲ್ಲ. ಆದ್ರೆ ದೇವ್ರು ಏನ್ ಮಾಡಿದ್ರೆ ಅಂದ್ರೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ವಸ್ತು ಎಲ್ಲಿದ್ರೆ ಒಂದು ಮಣ್ಣಿನ ಮಡಿಕೆಯಲ್ಲಿ ಮಾಡೋದೇ ಅದೇ ಇಟ್ಟಾರ. ಸೊ ಸಾಮಾನ್ಯ ನೋಡ್ಬೇಕ್ರೆ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ತುಂಬಾ ಅಮೂಲ್ಯವಾಗಿರತ್ನ ಬ್ರದರ್ ಹೇಳಿದಂಗೆ ಎಲ್ಲ ಒಂದ್ ಕಡೆ ಬ್ಯಾಂಕ್ ಅಲ್ಲ ಇಂತ ಒಂದ್ ಏನ್ ಒಂದು ಕಬೋರ್ಡ್ ಅಲ್ಲ ಒಂದು ವಿಶೇಷವಾಗಿರುತ್ತೆ ಇದರಲ್ಲಿ ಇಟ್ಟಿದ್ರ. ಈ ಕಾಲದಲ್ಲೆಲ್ಲ ಚಿನ್ನ ಯಾರ ಕೊಂಡ್ಕೊಂಡಿರ್ತಾರಲ್ಲ ಬಿಡ್ರಿ, ಅದರ ಒಂದು 20 ಇಯರ್ಸ್ 30 ಇಯರ್ಸ್ ಬಿಫೋರ್ ಏನ ತಪ್ಪನೆ ಮಾಡಿಟ್ಟಿದ್ರೆ ಅಂತರ್ ಮೇಲೆ ಅವ್ರು ನೋಡ್ಬೋದು ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಅದೇ ತುಂಬಾ ಇಂಪಾರ್ಟೆಂಟ್ ಅದೇ ಪ್ರೆಷಸ್ ಆಗಿ ಐಟಮ್ ಇಟ್ ಮಾಡೋದ್ರೆ ಬೀರ್ ಒಳಗಡೆ ಒಂದು ಚಿನ್ನದ ಬಟ್ಟೆ ಒಳಗಡೆ ಏನ್ ಮಾಡೋದಲ್ಲ ಅದನ್ನ ಇರೋದು. ಆದ್ರೆ ಬೈಬಲ್ ಹೇಳ್ತಾರೆ ಮಣ್ಣಿನ ಒಂದು ಮಡಿಕೆಯಲ್ಲಿ ದೇವ್ರಿಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಟ್ರೆಷರ್ ಏನ್ ಮಾಡೋದೆ ಇಟ್ಟವ್ರೆ ಸರಿ. ಅಂದ್ರೆ ದೇವ್ರ ದೃಷ್ಟಿಯಲ್ಲಿ ಏನೋ ಟ್ರೆಷರ್ ಅಂದ್ರೆ ಇದೆಯಾ, ಯಾಕಂದ್ರೆ ಒಂದು ಸಂಪತ್ತು ಅಂತ ದೇವ್ರಿಗೆ ಏನೋ ಇದೆಯಾ ಅಂದ್ರೆ ಎಲ್ಲ ಅವ್ರದೇ. ಅಂದ್ರೆ ಅವ್ರಿಗೆ ಸಂಪತ್ತು ಅಂತ ಹೇಳೋದು ಅಥವಾ ಅವ್ರದು ಅಯ್ಯೋ ನಂಗೆ ತುಂಬಾ ಇದು ಬೆಳೆ ಉಳ್ಳೋದು ಅಂತಂತ ಹೇಳ್ಬೇಕು ಅಂತ ಯಾವ್ದೇ ಇಲ್ಲ ಬಿಡ್ರಿ. ಹೌದು ಯಾವ್ದೇ ಎಲ್ಲ ಎಲ್ಲಾನೋ ಏನ್ ಬೇಕಾದ್ರೆ ಮಾಡ್ಕೊಬೋದು ದೇವ್ರು ಅಂದ್ರೆ. ಆದ್ರೆ ದೇವ್ರ ಏನ್ ಮಾಡ್ತಾರೆ ಒಂದು ಏನಾಗಿದೆ ಸಂಪತ್ತು ಅಂತ ಏನ್ ಮಾಡ್ತಾ ಇರ್ತಾರೆ ಅದೇ ಏನಂತ ನೋಡ್ಬೇಕ್ರೆ ಬಿಡದ ಏನ್ ಮಾಡೋದು ನಾಲ್ಕು ಕಂಪಾರಿಸನ್ ಗಳಿಗೆ ಮಾಡೋದಲ್ಲಿ ಅನ್ಕೊಟ್ರು. ಅದರ ಮೊದಲನೇ ನೋಡ್ಬೇಕ್ರೆ ಫಸ್ಟ್ ಏನಂತಂದ್ರೆ ದೇವ್ರ ಪವಿತ್ರ ಆತ್ಮ ಅದ ದೇವ್ರ ಒಂದು ಶಕ್ತಿ ಇದೆಲ್ಲ ಕಣ್ಣಿಗೆ ಕಾಣಿಸಿದ ಅದ್ಭುತ ಒಂದು ಶಕ್ತಿ ಇದು ಹೆಂಗಿದೆ ಅಂತಂದ್ರೆ ಒಂದ್ ಏನ್ರಿ ಅದು ಅದೊಂದು ಸಂಪತ್ತು ಅಂದ್ರೆ ಅದು ದೇವ್ರಿಂದ ಬರುವಂತ ಏನ್ರಿ ಒಂದು ಜ್ಞಾನ. ಅಂದ್ರೆ ಅದೇ ನೋಡ್ಬೇಕ್ರೆ ಅಪೋಸ್ತಲರಿಗೆಲ್ಲ ಏನಿಲ್ಲ ಜ್ಞಾನ ಬುದ್ಧಿ ತಿಳುವಳಿಕೆ ಇಲ್ಲ. ಅಂದ್ರೆ ಯೇಸು ಕ್ರಿಸ್ತು ಏನ್ ಹೇಳ್ಬೇಕಂದ್ರೆ ಇವ್ರೇನ್ ಮಾಡೋದು ಅರ್ಥ ಮಾಡ್ಕೊಳೋದಾ, ಅರ್ಥ ಏನ್ ಮಾಡ್ಕೊಂತಾ ಇಲ್ಲ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬೇಕಂದ್ರೆ ಸುಮ್ನೆ ಏನ್ ಮಾಡೋದು ಯೇಸು ಕ್ರಿಸ್ತು ಬೈಕ್ಬಿಡ್ತಾ ಅರ್ಥ ಆಯ್ತು. ಒಂದ್ಸರಿ ಕೊನೆಗೆ ಏನ್ ಮಾಡ್ತಾರೆ ಯೋನಾಗಿ ಕೇಳಿಬಿಡ್ತಾರೆ ಸ್ವಾಮಿ ನೀವೆಲ್ಲ ಹೇಳಿದ್ರೆ ನಮ್ಗೆ ಅರ್ಥ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತು ಹೇಳ್ತಾರೆ ಏನು ಒಲಿ ಮಾಡಿ ನಾನು ಹೋದ್ರೆ ಯಾರು ಕಳ್ಸ್ಕೊಡ್ತೀನಿ ಪವಿತ್ರ ಆತ್ಮ ಕಳ್ಸ್ಕೊಡ್ತೀನಿ. ಆ ಮೊಮೆಂಟ್ ಅಲ್ಲಿ ಮಾಡ್ತಾ ಪವಿತ್ರ ಆತ್ಮ ನಿಮ್ಗೆ ಎಲ್ಲವನ್ನೇನ್ ಮಾಡ್ತಾರೆ ನಿಮ್ಗೆ ಜ್ಞಾಪಕಾರ್ತಾರೆ ಎಲ್ಲ ತಿಳಿಸ್ತಾರೆ. ಅವಾಗ ನೀವೇನ್ ಮಾಡಿ ಎಲ್ಲಾನು ನೀವು ಬರೀರಿ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತು ಒಂದು ಕಮಾಂಡ್ ಕೊಟ್ಬಿಟ್ರು. ಅದ್ರಾಗಾದ್ರೆ ದೇವರು ಒಂದು ಅದ್ಭುತವಂತ ಒಂದು ಶಕ್ತಿ ಅದರ ಇದು ದೇವರ ದೃಶ್ಯ ತುಂಬಾ ಅಮೂಲ್ಯ. ಅದೇನ್ ಮಾಡ್ಬೋದು ಅಂದ್ರೆ ಅದು ಎಷ್ಟು ಪವರ್ ಇದೆ ಅಂತಂದ್ರೆ ಅದೇ ಒಂದು ವೇಸ್ಟ್ ಆಗಿರೋಂತ ಒಂದು ಒಂದು ಪಾತ್ರೆನ ಅಮೂಲ್ಯವಾಗಿ ಮಾಡೋಕೆನೇ ಇದೆ ಒಂದು ಶಕ್ತಿ ಇದೆ. ಅಂದ್ರೆ ಯೋಚನೆ ಮಾಡಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಏನ್ರಿ ಬರೀ ಕಸ ತುಂಬಿದ್ರೆ ಆ ಮಡಿಕೆಗೆ ರ್ಯಾಲಿ ಕೊಡ್ತೀರಾ? ಅದೇ ಆ ಮಣ್ಣಿನ ಮಡಿಕೆ ಬರೀ ಚಿಟ್ಟು ನಾನೇ ಹೇಳಿದ್ರೆ ಮಣ್ಣಿನ ಮಡಿಕೆ ಅದೇ ವ್ಯಾಲ್ಯೂ. ಅಂದ್ರೆ ದೇವ್ರು ನಮ್ಗೆ ಏನ್ ಮಾಡಿದ್ರೆ ನಮ್ಮಲ್ಲಿ ಏನ್ ಮಾಡಿ ಹೇಳ್ತಾರೆ ಅಂದ್ರೆ ತನ್ನ ಒಂದು ಪವಿತ್ರ ಆತ್ಮ ಅತಿ ಅಮೂಲ್ಯವಾಗಿರುವಂತ ದೇವರ ಒಂದು ಕೃಪೆ ಏನ್ ಮಾಡೋದು ನಮ್ಗೆ ದೇವ್ರ ತಂದು ಕೊಟ್ಟ. ಅಂದ್ರೆ ನಾವು ಹೇಳ್ತಾರೆ ನಮ್ಮ ಬೇಸಿಕ್ ಆಗಿ ಓದಿದ್ರೆ ದೇವ್ರ ಪವಿತ್ರ ಆತ್ಮ ಎಷ್ಟು ಪವರ್ಫುಲ್ ಅಂತಂದ್ರೆ ದೇವ್ರ ಒಂದು ಆಲಯನ ಕಟ್ಟೋದಿಕ್ಕೆ ಅದರ ದೇವ್ರ ಏನ್ ಮಾಡ್ತಾರೆ ಬೆಜಲಲ್ಗೆ ನನಗೆ ಕೊಟ್ರು, ಶತ್ರುಗಳನ್ನ ಸಾಯಿಸೋದಕ್ಕೆ ಸಿಂಧು ಏನ್ ಮಾಡಿದ್ರು ಶಕ್ತಿ ಕೊಟ್ರು, ಪೇತನಿಗೆ ಮೂಸ ಕನ್ವರ್ಟ್ ಮಾಡೋದಕ್ಕೆ ಏನ್ ಮಾಡಿದ್ರು ಒಂದು ಕೃಪೆನ ಕೊಟ್ರು. ಅದರ ಯೇಸು ಕ್ರಿಸ್ತು ಒಬ್ಬಟ್ಟು ಶಿಲ್ಬೆಯಲ್ಲಿ ತನ್ನ ಒಂದು ಮರಣನ ದೇವ್ರ ಕೈ ಬಿಟ್ರು ಸರಿ ಆ ಮರಣನ ಅನುಭವಿಸೋದಕ್ಕೆ ಮತ್ತೆ ಯೇಸು ಕ್ರಿಸ್ತಿಗೆ ಒಂದು ಶಕ್ತಿ ಕೊಟ್ರು. ಅಂದ್ರೆ ಹಂಗಿರ್ಬೇಕಾದ್ರೆ ಈ ಒಂದು ಪವರ್ ನಮಗೆ ದೇವ್ರು ಕೊಟ್ಟಾವಾಗ ನಾವು ಅನೇಕ ದೇವ್ರ ಕೆಲಸಗಳು ಏನ್ ಮಾಡ್ಬೋದು ಮಾಡ್ಬೋದು. ಅದಕ್ಕೆ ದೇವ್ರು ಇದು ಪ್ರೆಷರ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕ್ರೆ
ನಮ್ಗೆ ಬೈಬಲ್ ಹೇಳ್ತಿದ್ರೆ ದೇವರ ಕೃಪೆಯನ್ನು ವೀಣವಾಗಿ ಏನ್ ಮಾಡ್ಕೊಂಬಿಡಿ ಉಪಯೋಗಿಸ್ಕೊಂಬಿಡಿ ಅಂತ ಕೊರಿಂಥದಲ್ಲಿ ಹೇಳ್ತಾ ನೋಡಿದ್ರಿ. ಇಲ್ಲಿ ಕೊರಿಂಥದಲ್ಲಿ ಬಂದಂತ ಪತ್ರಿಕೆ ಇದೆ, ಸೆಕೆಂಡ್ ಕೊರಿಂಥಿಯನ್ಸ್ ಸಿಕ್ಸ್ ಚಾಪ್ಟರ್ ಫಸ್ಟ್ ವರ್ಸ್ ಎರಡನೇ ಕುರಿತ ಆರನೇ ಅಧ್ಯಾಯ ಒಂದನೇ ವಚನ. ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎಂದು ಎಚ್ಚರಿಸುತ್ತೇನೆ. ದೇವರ ಕೃಪೆ ಏನ್ ಮಾಡ್ಕೊಬೇಡಿ, ನೀವು ವೇಸ್ಟ್ ಆಗಿ ದೇವರು ನಿಮಗೆ ಪವಿತ್ರಾತ್ಮ ಕೊಟ್ಟವರಾದ್ರೆ ಅದ್ರ ಪಕ್ಕ ನಾವೇನ್ ಮಾಡ್ಬೇಕು ಬಾಡಂಗೆ ಇರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ದೇವರ ಒಂದು ಪ್ರೆಷಿಯಸ್ ಆಗಿರುವಂತಹ ಒಂದು ಐಟಮ್ನ ಒಂದು ಮಡಿಕೆಯಲ್ಲಿ ಇಟ್ಟವ್ರೆ ಅಂತಂದ್ರೆ ಅದನ್ನ ಕೇವಲವಾಗಿ ಮಾಡ್ಕೊಬಾರ್ದು, ತಿಳಿಸಿಕೊಡೋದಕ್ಕೆ ಬ್ರದರ್ ಎಕ್ಸಾಂಪಲ್ ಕೊಟ್ಟಲ್ಲ ನೋಡಿ. ಹಳೆ ಕಾಲ ಏನ್ ಮಾಡುತ್ತೆ, ಮನೆ ಅಗ್ರಿಮೆಂಟ್ ಗಳನ್ನ ಎಲ್ಲಿಡೋದಂತೆ ಮಡಿಕೆಯಲ್ಲಿ ಇಟ್ಬಿಡೋದ್ರ. ದವಸ ಧಾನ್ಯಗಳ ಎಲ್ಲಿಡೋರು ಬ್ರದರ್ ಎಷ್ಟೋ ಜಾನಿಗೆ ನೋಡ್ತಿಲ್ಲ, ದವಸ ಧಾನ್ಯಗಳಲ್ಲಿ ಇಡೋದು. ದ್ರಾಕ್ಷ ರಸನ ಎಲ್ಲಿಡೋರು ಅದರ ಮನೆಯಲ್ಲಿರುವಂತ ಎಲ್ಲಾ ಐಟಮ್ಗಳು ಎಲ್ಲಿಡೋದಂತೆ, ಎಲ್ಲ ಆ ಕಾಲದಲ್ಲಿ ಎಲ್ಲ ಮಡಿಕೆಯಲ್ಲಿ ಇಡೋದ್ರ. ಈ ಕಾಲದಲ್ಲಿ ಏನ್ ಹೇಳ್ತಾರೆ, ಬೀರಲ್ಲಿ ಇಡ್ತಾರೆ. ಆಮೇಲೆ ನಮ್ಮ ಹಣ್ಣು ತರಕಾರಿ ಅನ್ನ ಸಾಂಬಾರು ಫ್ರಿಡ್ಜ್ ಅಲ್ಲರ ಇಲ್ಲಾಂದ್ರೆ ಸ್ಟೀಲ್ ಪಾತ್ರೆಗಳು ಪ್ಲಾಸ್ಟಿಕ್ ಪಾತ್ರೆಗಳು ಇರ್ತೀವಿ ಅಲ್ವರ. ಸೊ ನೋಡ್ಬೇಕ್ರೆ ಯಾವ್ದು ತುಂಬಾ ಒಂದು ಏನಂದ್ರೆ ಹೆಲ್ತ್ ಹೈಜೀನಿಕ್ ಅಂತಂದ್ರೆ ಮಡಿಕೆಯಲ್ಲಿ ಇಡೋದು ಅಲ್ವರ. ಇವಾಗ ನಾವು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತೀವಿ ಗೊತ್ತಾ, ಏನಂದ್ರೆ ಕೆರೆ ತೊಗೊಂಡ್ರೆ ಕೆರೆಯಲ್ಲಿ ಪ್ಲಾಸ್ಟಿಕ್ ಕೆರೆ ಸ್ಟೀಲ್ ಕೆರೆ ತೊಗೊಂಡಿರ್ತಾರ, ಅದೆಲ್ಲ ಹೈಜೀನಿಕ ಅದೆಲ್ಲ ಆರೋಗ್ಯ ಒಳ್ಳೇದ ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ಅಲ್ಲ, ಅಯ್ಯೋ ಅದೆಲ್ಲ ಯೂಸ್ ಮಾಡ್ಬಿಡಿ ಕ್ಯಾನ್ಸರ್ ಬರ್ತಾರೆ. ಅದು ದೇವ್ರ ನೋಡಿ ಫಸ್ಟ್ ಕಾಲದಲ್ಲಿ ಕೊಟ್ಟಿರೋದೆಲ್ಲ ಹಿಂಗೆ ಕ್ಯಾನ್ಸರ್ ಎಲ್ಲ ಎಲ್ಲ ಯಾವ ಇಲ್ಲಪ್ಪ ಅಂದ್ರೆ ಮಣ್ಣಿ ಮಡಿಕೆ ನೀರು ಕುಟ್ಬಿಡ್ದ ಇರ್ತಾರೆ, ಒಳ್ಳೆ ಫ್ರಿಜ್ ಗಿಂತ ಸೂಪರ್ ಆಗಿ ಇರ್ತಾರೆ, ಹೆಲ್ತಿ ಆಗಿರ್ತಾರೆ. ಸೊ ಆ ರೀತಿ ದೇವ್ರ ಏನ್ ಮಾಡ್ತಾರೆ, ಮಣ್ಣಿನ ಮಡಿಕೆ ಏನ್ಮಾಡ್ತಾರೆ ನಮ್ಗೆ ಅಲ್ಲಿ ಕಪ್ಪ ಮಾಡ್ತಾರೆ. ಅದ್ರ ನೋಡ್ಬೇಕಾದ್ರೆ ಏನ್ರಿ ಮಣ್ಣು ಅಂತ ಹೇಳಿ ಕೇಳ್ತಾರೆ ಅಂದ್ರೆ ನಾವೆಲ್ಲ ಏನ್ರಿ ಮಣ್ಣು ಧೂಳು ಅದರ ನಮ್ಮನ್ನು ಮಾಡಿರದೆ ಮಣ್ಣಿಂದ. ಅದಕ್ಕೆ ನೋಡ್ಬೇಕ್ರೆ ಈ ಮಣ್ಣಿಂದನೇ ದೇವ್ರ ಏನ್ ಮಾಡ್ತಾರಂತೆ ಒಂದು ಪ್ರೆಷಸ್ ಆಗಿ ರೈಟ್ ಮಾಡಿ ಇಟ್ಟರು ಅಂತ ಹೇಳ್ತಾರೆ. ಎರಡನೇದು ಏನಂತಂದ್ರು ಬರ್ತಾರೆ ಅಂದ್ರೆ ಒಂದು ಪವಿತ್ರಾತ್ಮ ಹೇಳಿದ್ರು. ಎರಡನೇದು ಹೇಳಿದ್ದೇನು ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ದೇವ್ರ ತಮ್ಮ ಏನಕ್ಕೆ ಕರೆದಿದ್ದಾರೆ ಅಂತಂದ್ರೆ ದೇವರು ಒಂದು ಅಂಬಾಸಿಡರ್ಸ್ ಅಂತ ಹೇಳ್ತಾರೆ. ಒಂದು ವಚನ ಓದನ, ಎರಡನೇ ಕುರಿತ ಐದನೇ ಅಧ್ಯಾಯ, ಎರಡನೇ ಕುರಿತ ಐದನೇ ಅಧ್ಯಾಯದಲ್ಲಿ ನಮ್ಮನ್ನ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ದೂತರು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ವಚನ ಇಪ್ಪತ್ತು, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಕ್ರಿಸ್ತನ ರಾಯಭಾರಿಗಳು ಏನಪ್ಪ ಅಂತ ರಾಯಭಾರಿಗಳು ಅಂತಂದ್ರೆ ಒಂದು ದೇಶಕ್ಕಿಂತ ಇನ್ನೊಂದು ದೇಶಕ್ಕೆ ಒಬ್ಬರು ಕಳ್ಸಬೇಕು ಮಾಡ್ತಾರೆ, ರಾಯಭಾರಿಗಳು ಕಳ್ಸ ನೋಡಿದ್ದೀನಿ. ಆತರ ನಾನು ಏನಾಗಿದ್ರೆ ಕ್ರಿಸ್ತನ್ಗೆ ರಾಯಭಾರಿಗಳು. ಸೊ ರಾಯಭಾರಿಗಳು ಏನ್ ಕೆಲಸ, ಏನ್ ಕೆಲಸ ಮಾಡಿದ್ರು ಅಂತಂದ್ರೆ ಯೇಸು ಕ್ರಿಸ್ತು ಏನ್ ಕೆಲಸ ಮಾಡ್ತಾರೋ ಇದೇ ಕೆಲಸ ಮಾಡಕ್ ನಮ್ಗೆ ಕೊಡ್ತಾರೆ. ನೋಡಿ ಅದು ಹೇಳ್ತಾರೆ ಹದಿನೆಂಟನೇ ವಚನ ಇಷ್ಟ, ಇವೆಲ್ಲ ದೇವರಿಂದಲೇ ಉಂಟಾದದ್ದು, ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆ ಎಂಬುದೇ. ನೋಡ್ರ ಏನ್ ಮಾಡ್ತಾರೆ ದೇವರು ಕ್ರಿಸ್ತನಲ್ಲಿ ಇದ್ದುಕೊಂಡು ಏನ್ ಮಾಡ್ತಾರೆ ಲೋಕನ ಏನ್ ಮಾಡ್ತಾರೆ ಇವಾಗ ಸಮಾಧಾನ ತರ್ತದೆ. ಇದೇ ರಾಯಭಾರಿಗಳಾಗಲಿಕ್ಕೆ ನಮ್ಮನ್ನ ಏನ್ ಮಾಡಿದ್ ಇವಾಗ ಅಪ್ಪ ಅಂದ್ರೆ ಇಡೀ ಲೋಕ ಜನಗಳು ದೇವ್ರ ಕಡೆಗೆ ಏನಬೇಕು ಸೇರ್ಬೇಕು, ದೇವ್ರ ಜೊತೆಗೆ ಏನಬೇಕು ಒಟ್ಟಿಗೆ ಬರ್ಬೇಕು ಅಂದ್ಬಿಟ್ಟು ದೇವ್ರ ಏನ್ ಮಾಡೋದ್ರೆ ನಮ್ಮನ್ನ ಒಂದು ಅಂಬಾಸಿಡರ್ಸ್ ಆಗಿ ಏನ್ ಮಾಡೋದೆ ಅಂದ್ರೆ ಏನಂದ್ರೆ ನಮ್ಮನ್ ನಮ್ಮ ಒಂದು ಕೆಲಸ ಏನಂದ್ರೆ ಬರೀ ಹೋಗ್ಬಿಟ್ಟು ಸತ್ಯ ಹೇಳೋ ಸತಿ ಕರ್ಕೊಂಡ್ ಬರೋದಲ್ಲ, ಅವನ್ನ ಯಾರನ್ನ ಸೇರಿಸ್ಬೇಕು ಕ್ರಿಸ್ತನಲ್ಲಿ ಏನಬೇಕು ಅವನ್ನ ಅವ್ರನ್ನ ಸೇರಿಸ್ಬೇಕು. ಅಂದ್ರೆ ಅವರು ಯಾರೇ ಐಕ್ಯವಾಗಿರ್ಬೇಕು ದೇವರಿಗೆ ಏನಬೇಕು ಐಕ್ಯವಾಗಿರೋದಕ್ಕೆ ದೇವ್ರ ಮಾಡ್ತಾರೆ. ಈ ಒಂದು ಪ್ರೆಷಸ್ ಆಗಿರೋ ಒಂದು ಕೆಲಸ ಮಾಡೋದಕ್ಕೆ ನಮ್ಗೆ ಕರೀತಾರೆ. ಅದಕ್ಕೆ ಹೇಳ್ತಾರಲ್ಲ ಅಪೋಸ್ಟಲ್ ಪೌಲ್ ಹೇಳ್ಬೇಕಾದ್ರೆ ಹೇಳ್ತಾರೆ ಅವರು ತುಂಬಾ ಎಂತ ಪಾತ್ರ ಇದೆ, ನಾನು ತೆರೆದುಕೊಂಡ ಪಾತ್ರೆ ಅಂತ ತಮಿಳು ಬರ್ತಾರ, ನಾನು ಆದುಕೊಂಡಂತ ಒಂದು ಪಾತ್ರ ಯಾರು ಸಾಧನ ಅಂತ ಕನ್ನಡದಲ್ಲಿ ಅಂದ್ರೆ ಇಂಗ್ಲಿಷ್ ಬರ್ತಾರೆ ಈಸ್ ಎ ಚೂಸನ್ ವೆಸಲ್ ಅಂದ್ರ ನಾನು ತೆರೆದುಕೊಂಡವರು ಪಾತ್ರೆ, ನಾನು ಆದುಕೊಂಡಂತ ಒಂದು ಪಾತ್ರ ಯಾರದ್ದೆ ಅಪೋಸ್ಟಲ್ ಪೌಲ್. ಅವ್ನು ನನ್ಗೋಸ್ಕರ ಎಷ್ಟೆಲ್ಲ ಅನ್ಭವಿಸ್ಬೇಕು ಏನ್ ಮಾಡ್ತೀನಿ ಅವ್ರಿಗೆ ಅವ್ನು ನೋಡಿಸ್ತೀನಿ ಅಂತ ಹೇಳ್ತಾರೆ. ಅದು ನೋಡ್ಬೇಕ್ರೆ ಅಪೋಸ್ಟಲ್ ಪೌಲ್ ವೆರಿ ವಂಡರ್ಫುಲ್ ವೆಸಲ್ ಆಗಿದ್ರು ಅಲ್ರ. ಯಾಕೆಂದ್ರೆ ಕುಂಬಾರ ಅಂತ ಹೇಳಿ ಏನ್ ಮಾಡಿದ್ರು ಅವ್ರ ಕಂಪ್ಲೀಟ್ ಆಗಿ ಮಾಡಿದ್ರು ಒಪ್ಪಿಸ್ಕೊ ಬಿಟ್ರು. ಅದಕ್ಕೆ ನೋಡಿ ಮಣ್ಣಲ್ಲಿ ಮಣ್ಣಲ್ಲಿ ಮಡಿಕೆ ಮಣ್ಣು ಮಡಿಕೆ ಮಾಡ್ತಾರೆ, ಒಂದು ಮಡಿಕೆ ಮಣ್ಣು ಒಂದು ಜೇಡಿ ಮಣ್ಣು, ಜೇಡಿ ಮಣ್ಣು ಏನ್ ಮಾಡ್ತಾರೆ ನೀರೇ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಅದ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಕುಲ್ಮೆಗೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಬಿಸಿ ಮಾಡ್ತಾರೆ. ದೇವ್ರ ನಮ್ಗೆ ಏನ್ ಮಾಡೋದ್ರೆ ಮಣ್ಣಿಂದ ಆಯ್ಕೆ ಮಾಡೋರೆ ಅಂದ್ರೆ ಧೂಳು. ನೆಕ್ಸ್ಟ್ ಏನ್ ಮಾಡೋರೆ ನೀರ್ ಹಾಕೋರೆ ಸತ್ಯ ಹಾಕ್ಬಿಟ್ಟು ನಮ್ದು ಏನ್ ಮಾಡ್ತಾರೆ ಇವಾಗ ಮೋಲ್ಡ್ ಮಾಡ್ತಾರೆ. ಇವಾಗ ನಾವು ನಾವು ದೇವ್ರಿಗೆ ಎಷ್ಟು ಉಪಸ್ ಕೊಡ್ತೀವೋ ಅಷ್ಟು ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ದೇವ್ರ ನಮ್ಮನ್ನ ಏನ್ ಮಾಡ್ತಾರೆ ಮೋಲ್ಡ್ ಮಾಡ್ತಾರೆ. ಇವಾಗ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಇಸ್ ಮೈ ಚೂಸನ್ ವೆಸಲ್, ನಾನು ಆದುಕೊಂಡಂತ ಪಾತ್ರ ಕೇಳ್ತಾರೆ.
ಅಪೋಸ್ಟಲ್ ಪೌಲ್ನ ದೇವ್ರು ಹೆಂಗೆಲ್ಲ ಮೋಲ್ಡ್ ಬೇಕು ಮೋಲ್ಡ್ ಮಾಡ್ಬೇಕು ಅಂತಿದ್ರು. ಅಪೋಸ್ಟಲ್ ಪೌಲ್ ಏನ್ ಮಾಡಿದ್ರು ಒಪ್ಪಿಸ್ಕೊಟ್ರು, ಸರ್ಕಾರದ ನಾಚಿಕೆ ಹೊಡೆದ್ರು. ನಾನು ನಾಲ್ಕು ಸುತ್ತಿ ಏನ್ರಿ ನಲ್ವತ್ತಿಗೆ ಒಂದು ಸುತ್ತಿ ಏನ್ ಮಾಡ್ರೆ ಹೊಡೆದ್ರೆ ಅಂದ್ರೆ ಆ ಮಡಿಕೆ ನೋಡಿದ್ರೆ ಎಂತೆಲ್ಲ ಹೇಳ್ಬಿಟ್ಟಿನಿ. ಆ ಜೆ ಡಿ ಮೋನ್ಗೆ ಎಂತೆಲ್ಲ ಏನ್ ಮಾಡ್ರೆ ದೇವ್ರು ಏಟ್ ಕೊಟ್ಟಿ, ಸಮುದ್ರದಲ್ಲಿ ಹಸಿವೆಯಲ್ಲಿ ಬಯಾರಿಕೆಯಲ್ಲಿ ಎಲ್ಲಾ ತರ ಕಷ್ಟಗಳಲ್ಲಿ ಆ ಪಾತ್ರ ಏನಾಯ್ತು, ಸೂಪರ್ ಎಕ್ಸಲೆಂಟ್ ಆಗಿರೋ ಪಾತ್ರ ಏನಾಯ್ತು ಆಯ್ತು. ದೇವ್ರ ಆ ಪಾತ್ರಗೆ ವ್ಯಾಲ್ಯೂ ಇದೆ, ಇಲ್ಲ ಸೂಪರ್ ವ್ಯಾಲ್ಯೂ ಅದೇ ನೋಡ್ಬೇಕು. ಹೊಸ ಹೊಡ ಮುಡಿಕೆಲಿ ನಾವು ಯಾವ ಪಾತ್ರನ ಗ್ರೇಟ್ ಅಂತ ನೋಡ್ತಿದ್ರೆ ಅಪೋಸ್ಟಲ್ ಪೌಲ್ ಏನ್ ಮಾಡಿದ್ರೆ ಸೂಪರ್ ಅಂತ ಹೇಳ್ತಾರೆ. ಅದೇ ಬದಲ್ ಕೂಡ ಹೇಳಿದ್ರು ಅಪೋಸ್ಟಲ್ ಪೌಲ್ ನಾ ಕೇವಲವಾಗಿ ಏನ್ ಮಾಡ್ತದೆ ಹೇಳಿ ಸರ್, ಪತ್ರ ಮಾತ್ರ ಚೆನ್ನಾಗಿದಪ್ಪ, ಬಂದ್ರೆ ಮಾತ್ರ ಇರ್ಲಿಲ್ಲ ಮನುಷ್ಯ ಬೇಸ್ಟ್ ಅವನೇನ್ ಮಾಡ್ಕೊಬಿಟ್ಟು ಜಾಸ್ತಿ ಅಂದ್ರ ಅದ್ರ ನೋಡ್ಬೇಕಾದ್ರೆ ಇದೇ ದೇವ್ರ ನಮ್ಗೆ ಕೊಟ್ಟಿರಂತ ಒಂದು ರಾಯಭಾರಿಯ ಒಂದು ಕೆಲಸ. ಸೆಕೆಂಡ್ ಒನ್ ಅಂದ್ರ ಮೂರನೇದು ಏನಂತ ನೋಡಿದ್ರಿ, ದೇವ್ರ ವಾಕ್ಯ ಅಂದ್ರ ದೇವ್ರ ವಾಕ್ಯ ಏನಾಗಿದೆ ಅಂತ, ದೇವ್ರ ವಾಕ್ಯ ಏನಾಗಿದೆ ಅಂತ ನೋಡ್ತಿದ್ರೆ ಏನ್ರಿ ಅದು, ಅದು ಒಂದು ಏನ್ ಟ್ರೆಷರ್ ಅದರ ಅಮೂಲ್ಯವಾಗಿರಂತ ಒಂದು ವಸ್ತು ಅಂತ ಹೇಳ್ತಿದ್ರ. ಸೊ ದೇವ್ರ ವಾಕ್ಯ ಅಂದ ಟ್ರೆಷರ್ ಬೈಬಲ್ ಎಲ್ಲ ಹೇಳಿದಿರಾ, ಇದನ್ನ ಸಂಪತ್ತು ತರ ಇದೆ, ಇದು ಸಂಪತ್ತು ತರ ಹುಡುಗ್ರಿ ಅಂತ ಬೈಬಲ್ ಎಲ್ಲರೂ ದೇವ್ರ ವಾಕ್ಯ ಕೇಳಿದಿರಾ. ಬೆಳ್ಳಿ ತರ ಇದೆ, ಆಮೇಲೆ ಇನ್ನೇ ಇದೆ ಬೆಳ್ಳಿಗೆ ಒಪ್ಪಾಗಿದೆ. ಆ ಬೆಳ್ಳಿ ಎಲ್ಲಿ ಸಿಗ್ತಾರಂತೆ ಬೈಬಲ್ ಹೇಳ್ತಾರಲ್ಲ, ಜ್ಞಾನೋಕ್ತಿ ಎರಡನೇ ಅಧ್ಯಾಯ ಬರ್ತಾ ಉಂಟ್ರಿ. ಜ್ಞಾನೋಕ್ತಿ ಎರಡನೇ ಅಧ್ಯಾಯದಲ್ಲಿ ಒಂದರಿಂದ ಓದ್ಕೊಂಬನಿ, ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊಳ್ಳಿ. ಅದರ ಏನಂತ ದೇವರು ಬಂದ್ಬಿಟ್ಟು ನನ್ನ ಮಾತುಗಳಿಗೆ ಮಾಡೋದು, ದೇವರ ವಾಕ್ಯಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋ ಅಂತ ಹೇಳ್ತಾರ. ಅದರ ಕಂದ ನನ್ನ ಮಾತುಗಳಿಗೆ ಏನ್ ಮಾಡೋ ಅಂಗೀಕರಿಸಿ, ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ಆಮೇಲೆ ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ವಿವೇಕಕ್ಕಾಗಿ ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯಹೋವನ ಭಯವನ್ನು ಅರಿತು. ವೆರಿ ಗುಡ್ ಸರ್. ಬೆಳ್ಳಿ ಅಂತ ನಿಕ್ಷೇಪದ ಅಂತ ಏನ್ ಮಾಡ್ಬೇಕು, ಹುಡುಕ್ಬೇಕು ಅಂತ ಹೇಳ್ತಾರಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಮನುಷ್ಯನ ಹೆಂಗ್ ಹುಡುಕಿದ್ರು, ಮನುಷ್ಯ ಕುಲನ್ನ ದೇವ್ರ ಯೇಸು ಕ್ರಿಸ್ತು ಹೆಂಗ್ ಹುಡುಕಿದ್ರು ಗೊತ್ತಾ, ಬೈಬಲ್ ಹೇಳ್ತಾರ ಓದಿದ್ರ ಮ್ಯಾಥ್ಯೂ 13 ಚಾಪ್ಟರ್ ನೋಡ್ರಿ, ಮ್ಯಾಥ್ಯೂ 13 ಚಾಪ್ಟರ್ ವರ್ಸ್ 44. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಯೇಸು ಕ್ರಿಸ್ತು ಈ ಸಂಪತ್ತು ಮನುಷ್ಯನ್ನ ಎಂತ ಸಂಪತ್ತು ತರ ನೋಡಿದ್ರಂತೆ ಅದರ, ಅಂದ್ರೆ ಆ ಸಂಪತ್ತುಗೋಸ್ಕರ ಯೇಸು ಕ್ರಿಸ್ತು ಏನ್ ರಿಸ್ತಂದ್ರೆ ತನ್ನ ಬದುಕನ್ನೆಲ್ಲ ಮಾರ್ಬಿಟ್ರಂತೆ. ಅಂದ್ರೆ ಪರಲೋಕದ ಒಂದು ಸ್ವಾಸ್ಥ್ಯತೆನೇ ಬಿಟ್ಬಿಟ್ಟು ಭೂಲೋಕಕ್ಕೆ ಬಂದ್ರು, ತಿರ್ಗಾ ಪರಲೋಕಕ್ಕೆ ಹೋಗ್ತಿದ್ದೆ ಗ್ಯಾರಂಟಿ ಏನಿಲ್ಲ. ಇಲ್ಲ ಹಂಗ ಹೋಗ್ಬೇಕು ಅಂದ್ರೆ ಇವ್ರು ಏನಾಗಬೇಕು ಮಾಡೋದಂತ ನಂಬಿಕೆ ಕಷ್ಟ ಆಗಿರ್ಬೇಕು. ಈ ರಿಸ್ಕ್ ಏನ್ ಮಾಡ್ರೆ ತೊಗೊಂಡ್ರೆ ಇದೇ ತರ ನಾವು ಸತ್ಯಕ್ಕೆ ಏನ್ ಮಾಡ್ಬೇಕಂದ್ರೆ ಹೆಂಗ್ ರಿಸ್ಕ್ ತಗೋಬೇಕು ಅಂತಂದ್ರೆ, ಅಂದ್ರೆ ಈ ಸತ್ಯನ ಏನ್ ಮಾಡಿ ನೀವು ಹೆಂಗ ಕಾಪಾಡ್ಕೊಳ್ಳಿ, ಒಂದು ದ್ರವ್ಯ ತರ ಅಂದ್ರ ಒಂದು ಟ್ರೆಷರ್ ತರ, ಹಿಡನ್ ಟ್ರೆಷರ್ ತರ ಏನ್ ಮಾಡಿ ನೀವು ಕಾಪಾಡ್ಕೊಳ್ಳಿ. ಅಂದ್ರೆ ಇವಾಗ ಗೋಲ್ಡ್ ಹೆಂಗ್ ರೇಟ್ ಮಾರ್ಕೆಟ್ ಅಲ್ಲಿ, ನಾನು ಗೋಲ್ಡೇ ಕೊಡಕ್ ಹೋಗಲ್ಲ ನಮ್ಗೆ ಯಾಕೆ ಬರ್ತಾರೆ ಅಂತ ಅಲ್ಲ ಸರಿ ಎಲ್ಲ ತಗೊಂಡು ಇಟ್ಕೊಂಡಿದ್ದೀರಾ. ಅದರ ಗೋಲ್ಡ್ ಏನ್ರಿ 4,500 ರುಪೀಸ್ ಏನಾಗಿರುತ್ತೆ ರೇಟ್ ಇವತ್ತು ಇದೆ ಅಂತ ಅಂದ್ರ ಗ್ರಾಮ್ ಒಂದು ಗ್ರಾಮ್ಗೆ ಅಲ್ಲ ಏನ್ ನಮ್ಗೆ ತೊಗೊಳಕ್ ಆಗಲ್ಲ ಬಿಡ್ರಿ. ಅದರ ನೀವು ಫ್ಯೂಚರ್ ಹೆಂಗ್ ಆಗ್ಬಿಡ್ತಾರೆ, ಇಂಡಿಯಾ ಬಂದ್ಬಿಟ್ಟು ಯುರೋಪಿಯನ್ ಕಂಟ್ರಿ ತರ ಆಗ್ಬಿಡ್ತಾರೆ. ಯುರೋಪ್ ಅಲ್ಲಿ ಯಾರು ಗೋಲ್ಡೇ ಪರ್ಚೇಸ್ ಮಾಡಕ್ ಹೋಗಲ್ಲ, ಸಿಲ್ವರ್ ಪರ್ಚೇಸ್ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ಅದೆಲ್ಲ ಸಿಕ್ಕಾಬಿಟ್ಟು ಅವ್ರ ಕೈ ಎಟ್ಟಿರಲಿಲ್ಲ. ಅದಕ್ಕೆ ಬದಲಾಗಿ ಏನ್ ಮಾಡ್ಬೇಕು ಗೊತ್ತಾ, ಅವ್ರ ಜೀವನಕ್ಕೆ ಏನ್ ಬೇಕು ಅದೇನ್ ಮಾಡ್ರೆ ವ್ಯವಸ್ಥೆ ಮಾಡ್ಕೊತಾರೆ. ನೋಡಿ ಗೋಲ್ಡ್ ಏನಿದೆ ರೇಟ್ ಇವಾಗ, ಇವಾಗ ಅದನ್ನ ನೋಡಕ್ಕಾಯ್ತದ ಅದ್ರ ತಗೊಂಡ್ ಅಪ್ಪಿ ತಪ್ಪಿ ಒಂದ್ ಗ್ರಾಮ್ ತಂದ್ರೆ ಅದನ್ನ ಹಿಂಗ್ ಇಟ್ಕೊಂತಾರೆ. ಹಂಗೆ ಸತ್ಯ ಮಾಡ್ಬೇಕು, ಈ ಕೊಟ್ಟಿರಂತ ಅಮೂಲ್ಯವಾಗಿರೋ ಸತ್ಯ ಅಷ್ಟು ಈಸಿಯಾಗಿ ಯಾರಿಗೇನಾಗಲ್ಲ,
ಸಿಕ್ಕಲ್ಲ ಇದನ್ನ ಕಳ್ಕೊಂಬೇಡ ಅದ್ ಹೇಳ್ತಾರೆ ಇದನ್ನೇ ಮಾಡಿ ಒಂದು ನಿಕ್ಷೇಪ ತರ ನೀವು ಕಾಪಾಡ್ಕೊಳ್ಳಿ ನಾನು ಹೇಳಲ್ಲ ಹೇಳ್ತಾರೆ ದೇವರು ನಮ್ಗೆ ಕೊಟ್ಟಿದ್ದ ನೂತನ ಸೃಷ್ಟಿ ಹೆಂಗಿದೆ ಇದು ಇದು ನಾವು ಹೆಂಗಿದೆ ಇವಾಗ ದೇವರ ಒಂದು ಕಾನ್ಸಿಕ್ರೇಟೆಡ್ ಆಗಿರೋ ದೇವ್ರ ಮಕ್ಕಳು ದೇವದರ್ಶನ ಹೆಂಗಿದೆ ಒಂದು ರಿಸರ್ವ್ ನೂತನ ಸೃಷ್ಟಿ ದೇವ್ರೇ ಮಾಡೋದು ನಮ್ಮನ್ನ ಮಣ್ಣಿನ ಘಟಕದಲ್ಲಿ ಮಾಡಿ ಇವಾಗ ಇವಾಗ ನಾವು ಮೈ ಮೇಲೆ ಏನ್ರಿ ಒಂದು ನೆಕ್ಲೆಸ್ ಹಾಕೊಂಡು ರೋಡಲ್ಲಿ ಧೈರ್ಯ ತಿರುಗಾಡ್ತೀರ ಆಯ್ತದ ತಿರುಗಾಡಕ್ಕೆ ಅಂದ್ರೆ ಈ ಕಾಲದಲ್ಲಿ ಖಂಡಿತವಾಗ ಏನ್ರಿ ತುಂಬಾ ಕಷ್ಟ ಹೋಗ್ಬೋದು ಧೈರ್ಯ ಇರೋರು ಕಲ್ತಾರೆ ಹೋಗ್ಬೋದು ಅದೇ ಸ್ವಲ್ಪ ಕಷ್ಟನೇ ಹೌದಾ ಇರ್ತಾರೆಲ್ಲ ಡೌಟ್ ಅಲ್ಲ ರಿಸ್ಕ್ ಅಂದ್ರೆ ಅದಕ್ಕೆ ಏನ್ರಿ ಆದ್ರೆ ಏನ್ ಬೇಕು ಒಂದ್ ಕರೇಜ್ ಇದೇ ತರ ದೇವರು ನಮ್ಮನ್ನು ಒಂದು ನೂತನ ಸೃಷ್ಟಿ ಇಟ್ಟವ್ರೆ ಅಂತಂದ್ರೆ ಇದನ್ನ ಕಾಪಾಡ್ಕೊಳಂತ ಜವಾಬ್ದಾರಿ ಯಾರ್ದು ಅದಕ್ಕೆ ಬರ್ತಾರೆ ಸರ್ ಆರನೇ ವಚನ ಹೇಳ್ಬೇಕಾದ್ರೆ ಏನ್ರಿ ಇದನ್ನ ನೀವು ಜೋಪಾನವಾಗಿ ಏನ್ ಮಾಡಿದೀವ ಇಟ್ಕೊಳ್ಳಿ ಅಂತಂದ್ರೆ ಈ ಟ್ರೆಷರ್ ನ ದೇವರು ಮಣ್ಣಿನ ಮಡಿಕೆಯಲ್ಲೇ ಇಟ್ಬಿಟ್ರು ಯಾಕೆ ಮಣ್ಣಿನ ಮಡಿಕೆಯಲ್ಲಿ ಇಡ್ತಾರೆ ಗೊತ್ತಾದ್ರೆ ಮಣ್ಣಿನ ಮಡಿಕೆಯಲ್ಲಿ ಇಟ್ಟರೆ ಸಾಮಾನ್ಯಕ್ಕೆ ವಸ್ತುಗಳು ಕೊಳೆಯೋದಿಲ್ಲ ನೋಡಿ ಕೆಟ್ಟೋಗೋದಿಲ್ಲ ಹಳೆ ಕಾಲದಲ್ಲಿ ಇವರು ಇವಾಗೆಲ್ಲ ಇದು ಉಪ್ಪಿನಕಾಯಿ ಇದೆ ಉಪ್ಪಿನಕಾಯಿ ಏನಲ್ಲ ಹಾಕ್ತದಂದ್ರೆ ಪ್ಲಾಸ್ಟಿಕ್ ಅದನ್ನ ಹಾಕೋಕೊಂಡ್ರೆ ಅದಿದ್ರೆ ಅದು ಗ್ಯಾರಂಟಿ ಇಲ್ಲ ಹಳೆ ಕಾಲದಲ್ಲಿ ಉಪ್ಪಿನಕಾಯಿಗಳನ್ನ ಯಾವ್ದಲ್ಲಿ ಕರೆದ್ರೆ ಜಾಡಿ ಬೈಬಲ್ ಜಾಡಿ ಜಾಡಿ ಅಂತ ಹೇಳ್ತದೆ ಜಾಡಿ ಅಂತಂದ್ರೆ ಅಂದ್ರೆ ಒಂದು ಸಂಗ್ರಹಣೆ ಮಾಡಕ್ಕೆ ಮಾಡ್ತಿದ್ರೆ ಜಾಡಿ ಆ ಜಾಡಿಯಲ್ಲಿ ಇಟ್ಬಿಟ್ಟ ಅಂತಂದ್ರೆ ವಸ್ತುಗಳು ಏನ್ರಿ ಅಷ್ಟೋ ವರ್ಷಗಳಲ್ಲಿ ಏನಾಗ್ತಾ ಇಲ್ಲ ಕೆಡ್ತಾನೆ ಇಲ್ಲ ಏನಾಗೋದು ವಸ್ತು ಎಂತ ಒಳ್ಳೆ ಹೈ ಕ್ವಾಲಿಟಿ ಏನಾಗೋದು ಬರೋದು ಹತ್ರ ಇದೇ ತರ ಅದಕ್ಕೆ ದ್ರಾಕ್ಷರಸನ ಎಲ್ಲಿಟ್ಟಿರುತ್ತೆ ಅಂದ್ರೆ ಬುದ್ದಲಿ ಅಂದ್ರೆ ಅದಕ್ಕೆ ಸ್ಪೆಷಲ್ ಆಗಿರಂತ ಏನ್ರಿ ಒಂದು ಕ್ಯಾಟಗರಿ ಮಾಡ್ತಾರೆ ಮಾಡ್ತಾರೆ ಅದೇ ತರ ಏನ್ರಿ ನಾವು ಏನ್ರಿ ದೇವ್ರಿಗೆ ಏನಾಗಿದೆ ಇವಾಗ ಮಡಿಕೆ ಕಡೆಯಾಗಿದ್ರೆ ಇದನ್ನ ದೇವಸ್ಥ ಅತಿ ದೀರ್ಘಕಾಲಕ್ಕೋಸ್ಕರ ಮಾಡ್ತಾರೆ ನಮ್ಮನ್ನ ಸಿದ್ಧ ಮಾಡ್ತಾರೆ ಅದ್ರ ಅಲ್ಲಿ ಹೇಳ್ಬೇಕು ಇದನ್ನ ನಾನು ಹೆಂಗ್ ರೆಡಿ ಮಾಡ್ಕೊಬೇಕು ಅಂತಂದ್ರೆ ನಾವು ದೇವ್ರಿಗೆ ಕಂಪ್ಲೀಟ್ ಆಗಿ ಒಪ್ಪಿಸ್ಕೊಡೋದಿರ್ಬೇಕು ಹೆಂಗ್ ಒಪ್ಪಿಸ್ಕೊಡ್ಬೇಕು ಓದೋಣ ಕೆಲವು ವಚನಗಳು ಮಲಾಖಿ ಓದಿ ಮಲಾಖಿ ಮೂರನೇ ಅಧ್ಯಾಯ ಹತ್ತನೇ ವಚನ ಮಲಾಖಿ ಮೂರನೇ ಅಧ್ಯಾಯದಲ್ಲಿ ಹತ್ತನೇ ವಚನ ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ ಇದು ಸೇನಾಧೀಶ್ವರನಾದ ಯಹೋವನ ನುಡಿ ಎಲ್ಲ ಏನ್ ಮಾಡಿದ್ರ ಭಂಡಾರಕ್ಕೆ ಏನ್ ಮಾಡಿದೀವ ತಂದ್ರೆ ಸಂತೋಷಿ ಏನಿದು ಭಂಡಾರ ಏನಿದ ಉಂಡಿಗೆ ಏನ್ ಮಾಡಿದ್ವಿ ತಂದೆ ಸೇರ್ಸಿ ಅಂತ ಏನ್ ಮಾಡ್ತಾರ ಅಲ್ಲಿ ಹೇಳ್ತಾರ ಉಂಡಿಗೆ ತಂದು ಸೇರ್ತಾರೆ ಎಲ್ಲ ಮೀಟ್ ಮಾಡ್ತಾರೆ ಏನ ಎಲ್ಲ ಭಂಡಾರಕ್ಕೆ ಏನ್ ಮಾಡಿದೀವ ತಂದೆ ಸೇರ್ಸಿ ಪರೀಕ್ಷೆ ಮಾಡಿ ನೋಡಿ ನಿಮ್ಗೆ ಆಶೀರ್ವಾದ ಬರ್ತದ ಇಲ್ಲ ನೋಡಿ ಅಂತ ಹೇಳ್ತಾರ ಲೂಕ್ ಆರನೇ ಅಧ್ಯಾಯ ಮೂವತ್ತೆಂಟನೇ ವಚನ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಿ ಲೂಕ ಆಗ ನಿಮಗೂ ಕೊಡುವರು ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು ಸೀನ್ ಮಾಡ್ತಾರೆ ಅದೇ ತರ ದೇವ್ರ ಏನಂದ್ರೆ ಕೊಟ್ರೆ ಹೆಂಗ್ ಕೊಡ್ರಿ ಅಂತ ಹೇಳ್ತಾರೆ ಏನ್ರಿ ಹೆಂಗ್ ಹಿಂಗ್ ಓದಿ ಇನ್ನೊಂದ್ಸಿ ಕನ್ನಡದ ಓದಿ 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 ಅಲ್ಲಾಡಿಸಿ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು ಹೆಂಗ್ ಕೊಡ್ಬೇಕಂತ ದೇವ್ರಿಗೆ ಏನ್ ಕೊಡ್ಬೇಕಂಗಾರೆ ಎಲ್ಲ ಸಾಮಾನ್ಯ ದುಡ್ಡು ತಿಳ್ಕೊಂಡ್ಬಿಡ್ತಾರ ಕೂಡ ನೋಡ್ಬೇಕ್ರೆ ದೇವ್ರಿಗೆ ದುಡ್ಡೆಲ್ಲ ಏನ್ ಬೇಕಾಗಿಲ್ಲ ಅಲ್ವಾ ಅದಕ್ಕೆ ದೇವ್ರಿಗೆ ಏನ್ಬೇಕು ನಮ್ಮ ಒಂದು ಮನ್ಸ್ ಏನ್ಬೇಕು ಕೊಡ್ಬೇಕು ಅದನ್ನ ಕೊಟ್ಟಿ ನಾ ದೇವ್ರ ಏನ್ ಮಾಡ್ಬೇಕು ಪರೀಕ್ಷೆ ಮಾಡಿ ಏನ್ ಮಾಡ್ಬೇಕು ನೋಡ್ಬೇಕು ಹೆಂಗ್ ಕೊಡ್ಬೇಕು ಅಂತಂದ್ರೆ ಏನ್ರಿ ಧಾರಾಳವಾಗಿ ಹೆಂಗ್ ಕೊಡ್ಬೇಕು ಕೊಡ್ಬೇಕು ಕೊಟ್ರೆ ದೇವ್ರ ನಮ್ಗೆ ಹೆಂಗ್ ಕೊಡ್ತಾರ ವಾಪಸ್ ವಾಪಸ್ ದೇವ್ರ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಗುಡ್ ಮೆಷರ್ ಶೇಕನ್ ವೆಲ್ ರನ್ನಿಂಗ್ ಟುಗೆದರ್ ಅಂತ ಹೇಳ್ತಾರ ಏನಂದ್ರೆ ಚೆನ್ನಾಗಿ ಜಾಡಿ ಅಲ್ಲಾಡ್ದೆ ಕ್ಲೀನ್ ಎಲ್ಲ ಫಿಕ್ಸ್ ಮಾಡಲ್ಲ ಆತರ ಏನ್ ಮಾಡ್ತಾರೆ ದೇವ್ರ ನಮ್ಗೆ ದೇವ್ರ ನಮ್ಗೆ ಏನ್ ಮಾಡ್ತಾರೆ ಖಂಡಿತ ಅಲ್ವಾ ಕೊಟ್ಟೆ ಕೊಡ್ತಾರೆ ಯೇಸು ಕ್ರಿಸ್ತ ಅಂತ ಮಾಡ್ತಾರಲ್ಲ ಏನ್ರಿ ಹೇಳ್ತಾನೆ ಅಂತಂದ್ರೆ ಒಬ್ಬ ದುಷ್ಟನಾಗಿರೋ ತಂದೆ ಹತ್ರ ಬಂದ್ಬಿಟ್ಟು ಮಕ್ಳು ಬಂದ್ಬಿಟ್ಟು ಅಪ್ಪ ಹೊಟ್ಟೆ ಇಷ್ಟ ಇದೆ ಅಂತಂದ್ರೆ ಯಾವ ಒಂದು ತಂದೆ ತಾನೇ ಮಕ್ಳಿಗೆ ರೊಟ್ಟಿ ಕೇಳೋ ಸಂದರ್ಭದಲ್ಲಿ ಚೇಳ್ನ ಕೊಡ್ತಾರ ಅಂತ ಹೇಳ್ತಾರ ಅವ್ರಿಗೆ ಯೇಸು ಕ್ರಿಸ್ತ ಉತ್ತರ ಕೊಡ್ತಾರೆ ಹ್ಮ್
ಅಂದ್ರೆ ದೇವರು ಕೊಡೋದಿಲ್ವಾ ಅಂತ ಹೇಳಿ ಮ್ಯಾಥ್ಯೂ 7 ಮ್ಯಾಥ್ಯೂ 7 ಚಾಪ್ಟರ್ ಮ್ಯಾಥ್ಯೂ 7 ಚಾಪ್ಟರ್ 11 ವರ್ಸ್ ಮತ್ತೆ 7 11 ಓದಿ ಮೀನು ಕೇಳಿದರೆ ಹಾವನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಕೊಡುವನಲ್ಲವೇ ಏನಿದೆ ಒಳ್ಳೆಯ ವರಗಳು ಒಳ್ಳೆಯ ವರಗಳನ್ನೇನು ಪವಿತ್ರಾತ್ಮವರ ಪವಿತ್ರಾತ್ಮ ವೆರಿ ಗುಡ್ ಅಂದ್ರೆ ಲೂಕ್ 11 ಚಾಪ್ಟರ್ 14th ವರ್ಸ್ ಲೂಕ್ 11 ಚಾಪ್ಟರ್ 14th ವರ್ಸ್ ಒಂದಾನೊಂದು ಸಮಯದಲ್ಲಿ ಆತನು ಮೂಕ ದೇವವನ್ನು ಬಿಡಿಸುತ್ತಿದ್ದನು ಆ ದೇವವು ಬಿಟ್ಟು ಹೋದ ಅಂತಂದ್ರೆ ನಮ್ಗೆ ಲೌಕಿಕವಾದ ಆಶೀರ್ವಾದಕ್ಕಿಂತ ಅಧಿಕವಾಗಿ ನಮ್ಗೆ ಕೊಡೋದು ಏನಂದ್ರೆ ದೇವ್ ನಮ್ಗೆ ಏನ್ ಮಾಡ್ತಾರೆ ಗ್ರೇಸ್ ಹೋಲಿ ಸ್ಪಿರಿಟ್ ನ ಕೊಡ್ತಾರೆ ಅಪೋಸ್ಟಲ್ ಪೌಲ್ ಆ ಪಾತ್ರ ಏನ್ ಮಾಡ್ರು ಕೃಪೆ ಏನ್ ಮಾಡೋದು ದೇವ್ರು ರೈಟ್ ಮಾಸ್ಟರ್ ಅವ್ರು ಕೊಟ್ಟಂತ ಪವಿತ್ರ ಆತ್ಮ ಬೇರೆ ಯಾರಿಗೆ ಮಾಡಕ್ ಹೋಗಿಲ್ಲ ಆ ಲೆವೆಲ್ ಅಲ್ಲಿ ಕೊಡ್ಲೇ ಇಲ್ಲ ಆ ರೀತಿ ಏನ್ ಮಾಡಿದ್ರು ದೇವ್ರ ಸೂಪರ್ ಆಗಿ ಕೃಪೆ ಏನ್ ಮಾಡ್ರು ಕೊಟ್ಟಿ ನೋಡ್ ಅದಕ್ಕೆ ಬ್ರದರ್ ಕೂಡ ಹೇಳಿದ್ರು ಹಳೆ ಹುಡುಗ ಎಕ್ಸಾಂಪಲ್ ಆ ಒಂದು ಸರಿಫೈಟ್ ಅಲ್ಲಿರೋ ಒಂದು ಸ್ತ್ರೀ ಎಲ್ಲಿಯೋ ಬಂದ ಸ್ತ್ರೀ ಅಂತ ನೋಡಿ ಏನೋ ಆ ಘಟನೆ ಓದನ ನಾವು ಕಳೆದ ವಾರ ಓದಿದ್ದ ಆ ಘಟನೆ ಓದನ ಸೆಕೆಂಡ್ ಕಿಂಗ್ಸ್ ಸಾರಿ ಫಸ್ಟ್ ಕಿಂಗ್ಸ್ 17 ಚಾಪ್ಟರ್ ಒಂದನೇ ಅರಸು 17ನೇ ಅಧ್ಯಾಯ ಓದಿ ಒಂದನೇ ಅರಸು 17ನೇ ಅಧ್ಯಾಯ 9ನೇ ವಚನ ಓದ್ತೀನಿ ಅವನಿಗೆ ಸಾರೆಪ್ಪ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು ನಿನ್ನ ಸಾಕ್ಬೇಕು ಅಂದ್ಬಿಟ್ಟು ಯಾರಿಗೆ ಆಜ್ಞಾಪಿಸಿದ್ರಂತೆ ವಿಧವೆಗೆ ಆ ವಿಧವೆಗೆ ಏನಾರ ಇತ್ತ ಆ ವಿಧವೆಗೆ ಏನಿಲ್ಲ ದೇವ್ ನೋಡಿ ಏನ್ ಹೇಳಿದ್ರೆ ನಾನು ಸಾಕ್ಬೇಕು ಆಲ್ರೆಡಿ ಡಿಸೈಡ್ ಮಾಡಿದೀನಿ ಏರ್ಪಾಡು ಮಾಡಿದ್ದೆ ನೋಡಿ ಇವ್ರು ಬಂದು ಏನ್ ಮಾಡ್ತಾರೆ ಸೀದಾ ಬಂದ್ಬಿಟ್ಟು ಆ ಸ್ತ್ರೀ ಹತ್ರ ಸ್ತ್ರೀ ಮನೆಗೆ ಬರ್ತಾ ನೋಡಿ ಏನಾಗ್ತಾರೆ ಅಂತ ನೆಕ್ಸ್ಟ್ ವಚನ ಅವನು ಅಲ್ಲಿಂದ ಹೊರಟು ಸಾರೆಪ್ಪದ ಊರ ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಗುಪ್ತವಾಗಿ ತಮ್ಮ ದೇವರಾದ ಯೆಹೋವನಿಗೆ ವಿರೋಧವಾದ ಕೃತ್ಯಗಳನ್ನು ನಡೆಸಿದರು ನೋಡ್ರ ಫಸ್ಟ್ ಎಲಿಯ ಊಟ ಮನೆ ತಗೊಂಡ ತಕ್ಷಣ ಫಸ್ಟ್ ಏನ್ ಕೇಳ್ತಾರೆ ಅಂದ್ರೆ ನೀರ ಏನ್ ಮಾಡೋ ತಗೊಂಬ ಅಂತ ಹೇಳ್ತಾರೆ ಅಂದ್ರ ಸೊ ನೀರ್ ಕೇಳೋದ್ರೆ ನೀರ್ ತೊಡೋದ್ರ ಅಂತ ಮಾಡ್ತಾರೆ ಈ ಸ್ತ್ರೀ ನೀರ್ ತೊಡಕ್ ಬರ್ತಾರೆ ಅವನೋಡಿ ನೆಕ್ಸ್ಟ್ ಹೇಳ್ತಾರೆ ಆಕೆಯು ಹೋಗುತ್ತಿರುವಾಗ ಇದಕ್ಕೆ ಆಕೆಯನ್ನು ಕರೆದು ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು ನೋಡ್ರ ಇವಾಗ ಏನ್ ಹೇಳ್ತಾರೆ ಜೊತೆಗೆ ಬರ್ಬೇಕು ಏನ್ ಮಾಡೋ ನೀನಂಗೆ ಸ್ವಲ್ಪ ರೊಟ್ಟಿ ಕೂಡ ಏನ್ ಮಾಡೋ ತಗೊಂಬ ಅಂತ ಹೇಳ್ತಾರೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡ್ತಾರೆ ನೋಡಿ ಏನ್ ಹೇಳ್ತಾರೆ ಆಕೆಯು ಅವನಿಗೆ ನಿನ್ನ ದೇವರಾದ ಯೆಹೋವನಾಣೆ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ ಮಡಿಕೆಯಲ್ಲಿ ಒಂದು ಹಿಡಿ ಇಟ್ಟು ಬೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇವುಗಳ ಹೊರತಾಗಿ ಬೇರೇನು ಇರುವುದಿಲ್ಲ ಬೇರೆ ಏನು ಏನಾಗಿಲ್ಲ ಇರೋದಿಲ್ಲ ಅಂತ ಹೇಳ್ತಾರ ಅದಕ್ಕೆ ನಾನು ನಿಮ್ಮ ಮಗ ತಿನ್ಬಿಟ್ಟು ಸಾಯ್ಬೇಕು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಎಲಿಯ ಏನ್ ಹೇಳ್ತೋಡಿ 13th ವರ್ಸ್ ಆಗ ಎಲಿಯನು ಆಕೆಗೆ ಹೆದರಬೇಡ ನೀನು ಹೇಳಿದಂತೆ ಮಾಡು ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ಬಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು ಹೇಳಿದಂತೆ ಮಾಡುತ್ತೆ ಯೋಚನೆ ಮಾಡಿದ್ರೆ ಏನೂ ಇಲ್ಲ ಸಿಚುವೇಶನ್ ಆದ್ರೆ ಇವ್ರು ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಸರಿ ಆಯ್ತು ಅಂತಾರೆ ದೇವ್ರು ಹೇಳಿದಂತ ಮಾತಿಗೆ ಏನ್ ಮಾಡ್ತಾರೆ ವಿದ್ಯೆ ಆಗ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ಸರಿ ನೀ ಹೇಳಿದಂತ ಏನ್ ಮಾಡ್ತೀನಿ ಮಾಡ್ತಾರೆ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಆ ರೊಟ್ಟಿ ಏನ್ ಮಾಡ್ತಾರೆ ಮಾಡ್ಕೊಂಡ್ಬಿಟ್ಟು ಅದ್ರ ನಮ್ ಬೈಬಲ್ ಅಂದ್ರೆ ಅವ್ರ ಏನಾಗಿಲ್ಲಂತೆ ಇನ್ನು ಸತಿ ಅವ್ರ ಮನೇಲಿ ಊಟಕ್ಕೆ ಕೊಡ್ತಾನೆ ಇರ್ಲಿಲ್ಲ ಮಳೆ ಬರೋ ತನಕ ಅವ್ರ ಜೀವನದಲ್ಲಿ ಇಲ್ಲ ಕೊಡ್ತಾನೆ ಇರ್ಲಿಲ್ಲ ಅಂತ ನೋಡ್ತೀರಿ ಅವ್ರ ಸದ್ಯ ಹೊಡ್ಬೇಕ್ರೆ ನಾವ್ ಏನಪ್ಪ ಕೊಡ್ಬೇಕು ಅಂದ್ರೆ ಈ ಸ್ತ್ರೀ ಏನ್ ಕೊಡ್ತಿಲ್ಲ ಅಂತಂದ್ರೆ ದುಡ್ಡು ಕಾಸು ಹಣಕಾಸು ಮಾಡಕ್ ಆಗಿಲ್ಲ ಕೊಡ್ಲ ತನ್ನತ್ರ ಇದ್ದಂತ ಜೀವನನೇ ಮಾಡಿದ್ರು ಕೊಟ್ರು ಅದಕ್ಕೆ ನಮ್ಮನ್ನೆಲ್ಲ ದೇವ್ರ ಕರೆದಿನಕ್ಕೆ ನಮ್ಮ ನಾವೇ ಏನಂತ ಸಜೀವ ಯಜ್ಞವಾಗಿ ಅರ್ಪಿಸ್ತೀವಿ ಅದನ್ನ ಅನ್ಪಿಸ್ತದೆ ದೇವ್ರ ವಾಪಸ್ ನಮ್ಗೆ ಏನ್ ಮಾಡ್ತಾರೆ ಅದೇ ಜೀವತನ ದೇವ್ರು ನಮ್ಗೆ ಕೃಪೆ ಕೊಟ್ಟೇನ್ ಮಾಡ್ತಾರೆ ನಡ್ಸ್ಕೊಡ್ತಾರೆ ಅದ್ರ ಅದಕ್ಕೆ ಹೇಳ್ಬೇಕ್ರೆ ಇನ್ನೊಂದು ಎಕ್ಸಾಂಪಲ್ ಕೂಡ ನೋಡಿದ್ರೆ ಅದರ ಗಿಡಿಯೋನ್
ಗಿಡಿಯೋನ್ ಏನ್ ಮಾಡಿದ್ರು ಅಂತಂದ್ರೆ ಆ ಮಣ್ಣಿನ ಮಡಿಕೆ ಏನ್ ಮಾಡಿದ್ರು ಹೊಡೆದ್ರು. ಹೊಡೆದವಾಗ ಏನಾಯ್ತು ಅಂದ್ರೆ ಒಳಗಡೆ ರಹಸ್ಯವಾಗಿರೋಂತ ಬೆಳಕೆ ಆಯ್ತು ಹೊರಗಡೆ ಪ್ರಜೆನ್ಸ್ ಶುರು ಆಯ್ತು. ಅಂದ್ರೆ ಅದೇ ತರ ನಮ್ಮ ಒಳಗಡೆ ಏನಂತ ದೇವರು ನೂತನ ಸೃಷ್ಟಿ ಇಟ್ಟಿದ್ದಾರೆ. ಈ ನೂತನ ಸೃಷ್ಟಿ ಹೊರಗಡೆ ಪ್ರಕಾಶವಾಗಿ ಬಯಲಾಗ್ಬೇಕು ಅಂದ್ರೆ ಈ ಹಳೆ ಮನುಷ್ಯನ ಮಡಿಕೆಗಳು ಏನ್ ಮಾಡ್ಬೇಕು, ಎಲ್ಲ ಒಂದು ದುಷ್ಟ ಒಂದು ಕಾರ್ಯಗಳು ಎಲ್ಲ ಕೆಟ್ಟ ಕೆಲಸ ಏನ್ ಮಾಡ್ಬೇಕಿದ್ನೆಲ್ಲ ಫಸ್ಟ್ ಹೊಡೆದಾಕ್ಬೇಕು. ಇದು ಹೊಡೆದಾಕದೇ ಹೊರಗಡೆ ಬರಕ್ಕೆ ಬೆಳಕು ಬರಕ್ಕೆ ಸಾಧ್ಯ. ಅಂದ್ರೆ ಅವಾಗ ಏನ್ ಸತ್ಯ ಆಗಲಿ ಅಂತ ಹೊರಗಡೆ ಬರಕ್ಕೆ ಸಾಧ್ಯ, ಜನಗಳಿಗೆ ಏನಾಗಲ್ಲ ಪ್ರವೇಶ ಆಗಲಿಕ್ಕೆ ಸಾಧ್ಯ, ಅವಾಗ ನಮ್ಮ ಶತ್ರು ಇರುತ್ತೆ ಶೇತಾನ ಸೋಲ್ಸೋದಿಕ್ಕೆ ಸಾಧ್ಯ. ಅಂದ್ರ ಅದಕ್ಕೆ ಕೊನೆಗೆ ಏನಂದ್ರು ಬರ್ತಾರ ಆಲಯದಲ್ಲಿ ಏನ್ರಿ ಹೀನವಾದ ಪಾತ್ರ ಇದೆ ಉತ್ತಮವಾದ ಪಾತ್ರ ಇದೆ. ಅಂದ್ರೆ ಅಲ್ಲಿ ಎಷ್ಟರ ಬಂದು ಮೆಟೀರಿಯಲ್ಗಳು ಪಾತ್ರೆ ನಾನಾಗ್ತಾರೆ ಯಾವ್ದು ಚಿನ್ನ ಬೆಳ್ಳಿ ಅಂದ್ರ ಈಗ ಬೈಬಲ್ ಎಲ್ಲರೂ ಓದಿದ್ದೀರಾ? ವೆರಿ ಗುಡ್, ಓದಿ ಫಸ್ಟ್ ಕೊರಿಂಥಿಯನ್ಸ್ ಥರ್ಡ್ ಚಾಪ್ಟರ್ ವರ್ಸ್ 10 ಇಂದ ಹಿಡಿದು ವರ್ಸ್ 15 ಒಂದನೇ ಗ್ರಂಥ ಮೂರನೇ ಅಧ್ಯಾಯ 10 ರಿಂದ. ದೇವರು ನನಗೆ ಕೃಪೆಯಿಂದ ದೇವರು ದೇಹವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂತದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿ ಇರಬೇಕು. ಆಮೇಲೆ ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರದಷ್ಟೇ. ಆ ಅಸ್ಥಿವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಅಪ್ಪು ಮುಂತಾದವುಗಳಲ್ಲಿ ಯಾವ್ದಾದ್ರು ಕಟ್ಟಿದ್ರು ಅದೇನ್ಬಿಡ್ತಾರೆ ಅಗ್ನಿ ಹಾಕ್ಬಿಟ್ಟೇ ಇವಾಗ ಪರೀಕ್ಷೆ ಮಾಡ್ತಾರೆ. ನಾವ್ ಏನ್ ಕಟ್ಬೇಕಂದ್ರೆ ಕ್ರಿಸ್ತನಲ್ಲಿ ಗುಣಲಕ್ಷಣ ಇರ್ಬೇಕಂತೆ, ಚಿನ್ನ ಬೆಳ್ಳಿ ರತ್ನ ಆಮೇಲೆ ಏನ್ರಿ ಹುಲ್ಲು ಹಾಕು ಕಟ್ಟಿಗೆ. ನಾವ್ ಯಾವ್ದಲ್ಲಿ ಕಟ್ತಿರೋ ಅಂದ್ರೆ ನಾವ್ ಯಾವ್ದ್ರ ಒಂದ್ ಕ್ಯಾರೆಕ್ಟರ್ ಡೆವಲಪ್ ಆಗ್ತಿರೋ ಅದ್ರ ನಮ್ಗೆ ಏನಾಗ್ತದೆ ದೇವ್ರು ಪರೀಕ್ಷೆ ಕೊಡ್ತಾರೆ. ಅದ್ರಲ್ಲಿ ನಾವು ಸಕ್ಸಸ್ ಆಗಿ ಕೊನೆಗೆ ಉಳಿದಿಲ್ಲ ಅಂತಂದ್ರೆ ನಮ್ ಕ್ಯಾರೆಕ್ಟರ್ ಚಿನ್ನ ತರ ಇದೆ ಬೆಳ್ಳಿ ತರ ಇದೆ ರತ್ನಗಳ ತರ ಇದೆ ಅಂತ ಇದ್ರ ವ್ಯಾಲ್ಯೂ ಅಧಿಕವಾಗಿ ಜಾಸ್ತಿ ಯಾವ್ದಕ್ಕೆ ಕೊಟ್ಟರೆ ಚಿನ್ನಕ್ಕೆ ಏನ್ ಮಾಡ್ತೀವಿ ಚಿನ್ನದಿಂದ ಒಂದ್ ಮನೆ ಕಟ್ಬೇಕು ಅಂದ್ರೆ ಈಸಿನಾ, ಸಿಮೆಂಟ್ ಕಟ್ಟದೆ ಬಾರಿ ಕಷ್ಟ ಅಲ್ಲ. ಚಿನ್ನದಿಂದ ಕಟ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತಾರೆ, ರಿಸ್ಕ್ ತೊಗೊಂಡಿರ್ಬೇಕು, ಎಷ್ಟೆಲ್ಲ ಪ್ರಯಾಸ ಪಟ್ಟಿರ್ಬೇಕು ಅಂದ್ರೆ ಅಷ್ಟು ಸ್ಯಾಕ್ರಿಫೈಸ್ ಏನ್ ಮಾಡ್ಬೇಕು ಮಾಡ್ಬೇಕು ಅಂತ ಅರ್ಥ. ಅಂದ್ರೆ ಅದಕ್ಕೆ ಅಲ್ಲೇನ್ ನೋಡಿದ್ರೆ ನಾಲ್ಕು ತರ ಒಂದು ಪಾತ್ರೆಗಳಿದೆ ಆಲಯದಲ್ಲಿ ಅಂತಂದ್ರೆ ಅದ್ರ ಚಿನ್ನ ಬೆಳ್ಳಿ ಆಮೇಲೆ ಮಣ್ಣು ಮತ್ತೆ ಮರ ಮರ ಮತ್ತೆ ಮಣ್ಣು ಅಲ್ರ. ಅಂದ್ರೆ ಇದು ದೇವರ ಒಂದು ಯೋಜನೆ ಅಂತ ನಾಲ್ಕು ಕ್ಯಾಟಗರಿಗಳು, ಪರಲೋಕ ರಕ್ಷಣೆ ಬರಂತ ಎರಡು ಕ್ಯಾಟಗರಿ, ಭೂಲೋಕ ರಕ್ಷಣೆ ಬರಂತ ಎರಡು ಕ್ಯಾಟಗರಿ. ಪರಲೋಕ ರಕ್ಷಣೆ ಬರಂತ ಎರಡು ಕ್ಯಾಟಗರಿ ಯಾವ್ದು? ಒಂದು ಏನ್ರಿ ಚಿನ್ನ ತರ ಇದಂತ ಒಂದು ಕ್ಲಾಸ್, ಇನ್ನೊಂದು ಬೆಳ್ಳಿ ತರ ಇದಂತ ಭೂಲೋಕ ರಕ್ಷಣೆಗೆ ಬರಂತ ಇನ್ನೇ ಎರಡು ಕ್ಲಾಸ್ ಆದಪ್ಪ ಅಂತಂದ್ರೆ ಅಂದ್ರೆ ಒಂದು ಪಿತೃಗಳು ಇನ್ನೊಂದೇನ್ರಿ ಲೋಕದ ಜನಗಳು. ಅದಕ್ಕೆ ಪರಲೋಕ ರಕ್ಷಣೆಗೆ ಹೋಗಂತ ಚಿಕ್ಕ ಇದಕ್ಕೆ ಚಿನ್ನ ಕಂಪೇರ್ ಮಾಡ್ತಾರೆ ಅಲ್ಲ, ಏನಕ್ಕೆ ಚಿನ್ನ ಕಂಪೇರ್ ಮಾಡ್ತಾರೆ? ಚಿನ್ನ ಅಂದ್ರೆ ಡಿವೈನ್ ನೇಚರ್ ದೈವಿಕ ಸ್ವಭಾವ, ಅದರ ದೇವರಿಗೆ ಅಂತ ಸ್ವಭಾವ ಹೋಗುವಂತ ಒಂದು ಕ್ಲಾಸ್ ಆಫ್ ಪೀಪಲ್ ಯಾರಪ್ಪ ಅಂದ್ರೆ ಚಿಕ್ಕ ಇಂಟು. ನೆಕ್ಸ್ಟ್ ಏನ್ರಿ ಸಿಲ್ವರ್ ತರ ಅಂದ್ರೆ ಗೋಲ್ಡ್ ಗೆ ಸ್ವಲ್ಪ ಕಮ್ಮಿ ವ್ಯಾಲ್ಯೂ, ಸಿಲ್ವರ್ ಯಾರಂದ್ರೆ ದೊಡ್ಡ ಸಮೂಹ. ಆಮೇಲೆ ಭೂಲೋಕದಲ್ಲಿ ಬರೋದು ಯಾರೇ ಮೊದಲೇನು ಪಿತೃಗಳು, ಅದನ್ನ ಸೌದೆಗೆ ಏನ್ ಮಾಡ್ತಾರೆ ಕಂಪೇರ್ ಮರಕ್ಕೆ ಕಂಪೇರ್ ಬಿಟ್ಟ ಮರ ಏನಂತಂದ್ರೆ ಆ ದೇವರ ಸಂಪುಡದಲ್ಲಿ ಫಸ್ಟ್ ಮರ ನಿಂತಿಟ್ಟು ಮೇಲೆ ಒದಿಸಿದ್ದೆ ಚಿನ್ನ, ಫಸ್ಟ್ ಬರೀದ್ದೆ ಮರ. ಫಸ್ಟ್ ರಕ್ಷಣೆಯಲ್ಲಿ ದೇವರು ಕೊಟ್ಟಿದ್ದೆ ಕಾಲಿಂಗ್ ಯಾರಿಗೆ ಅಂದ್ರೆ ಮರಕ್ಕೆ, ಏನ್ಷಿಯನ್ ವದೀಸ್ ಅಂದ್ರೆ ಅದಕ್ಕೆ ಆಕಾಶೀಯ ಹುಡ್ ನಾವು ನೋಡಿಲ್ಲ ದೇವರ ಸಂಪುಡ ಕ್ಲಾಸ್ ಓದಿದ್ರೆ ಅದು ಒಳ್ಳೆ ವಾಸನೆ ಇತ್ತು ಅಂದ್ರೆ ಹುಡ ಹಿಡಿತಾ ಇರುವಂತೆ. ಏನ್ಷಿಯನ್ ವದೀಸ್ ಸ್ಯಾಕ್ರಿಫೈಸ್ ಅವ್ರ ಕ್ಯಾರೆಕ್ಟರ್ ಆಗಿತ್ತು, ಅವ್ರು ಸೂಪರ್ ಕ್ಯಾರೆಕ್ಟರ್ ಅವರು, ಅವ್ರನ್ನ ಸ್ಪಾಯ್ ಮಾಡಕ್ಕೆ ಯಾರ ಕೈಲಿ ಏನಾಗಿಲ್ಲ ಆಗಿಲ್ಲ ನೋಡಿ ಅವ್ರ ಬಗ್ಗೆ ದೇವರು ಒಂದು ಟೆಸ್ಟ್ ಮನಿ ಕೊಡ್ತಾರೆ. ಹೀಬ್ರೂಸ್ 11 ಚಾಪ್ಟರ್ ಆದ್ದರಿಂದ ದೇವರು ಅವರ ದೇವರ ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ನೋಡ್ರ ದೇವರು ಅವರ ದೇವರು ಅಂತ ಹೇಳಿಸ್ಕೊಳಕ್ಕೆ ದೇವರು ನಾಚಿಕೆ ಪಡೋಲ್ವಂತೆ. ಆಕ್ಚುಲಿ ರಿವರ್ಸ್ ಅಲ್ಲಿ ಇರ್ಬೇಕಿದ್ದು, ಇದ್ರೆ ನಾವು ನಮ್ ದೇವ್ರ ದೇವರು ಅಂತ ಹೇಳಿ ನಾಚಿಕೆ ಪಡಲ ಅಂತ ಹಂಗ ಹೇಳೋದಂತೆ. ಬೈಬಲ್ ಹೇಳ್ತಾರೆ ಅಬ್ರಾಹ್ಮ ಇಸಾಕು ಯಾಕವ್ ಪಿತೃಗಳನ್ನು ಬಿಟ್ಟು ಇವರೆಲ್ಲ ಯಾರ ಮಕ್ಳು ನನ್ನ ಮಕ್ಳು ಇವರೆಲ್ಲ ನನ್ನ ಆರಾಧನೆ ಮಾಡ್ತಾರೆ ಅಂತಂದ್ಬಿಟ್ಟು ದೇವರು ಇವ್ರು ನೋಡ್ಬಿಟ್ಟು ಹೇಳ್ಬಿಡಕ್ ಏನ್ ಮಾಡಲ್ವಂತೆ. ಆದ್ರೆ ಅವ್ರ ಕ್ಯಾರೆಕ್ಟರ್ ಹೆಂಗಿರ್ಬೇಕು ನೋಡಿ, ದೇವರನ್ನ ಐಡೆಂಟಿಫೈ ಮಾಡಿ ಎಲ್ಲಾರು ಬಂದು ಇವ್ರನ್ನ ಅಂಗೀಕಾರ ಮಾಡ್ತಾರೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಸೂಪರ್. ಅವ್ರನ್ನೇ ಉಡ್ಡಕ್ಕೆ ಏನ್ ಮಾಡ್ತಾರೆ
ಕಂಪೇರ್ ಮಾಡ್ತೀವಿ ನಮ್ಮ ನಾವು ಹೆಂಗಿದ್ರೆ ದೇವ ದೃಷ್ಟಿಯಲ್ಲಿ 40 ಅದರಲ್ಲಿ 40ನೇ ವಚನ ಓದಿ ಫಲವನ್ನು 40 ಫಲವನ್ನು ಒಂದರಿಲ್ಲ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿದ್ದಾರೆ ಏನಂದ್ರೆ ಶ್ರೇಷ್ಠವಾದಂತ ಭಾಗ್ಯ ನಮಗೋಸ್ಕರ ಏನ್ ಮಾಡಾರೆ ಅವ್ರಕ್ಕಿಂತ ಸುಪೀರಿಯರ್ ದೇವ ದೃಷ್ಟಿಯಲ್ಲಿ ನಾವು ಅಂದ್ರೆ ನಾವು ಹೆಂಗಿರ್ಬೇಕು ಅಲ್ಲ ದೇವರು ನಮ್ಗೆ ನೋಡ್ಬಿಟ್ಟು ಖಂಡಿತವಾಗಿ ಇವರೇ ಏನ್ರಿ ಯೋಗ್ಯವಾದರು ಕೆಳಗೆ ಇರ್ಬೇಕು ಇರ್ಬೇಕು ಈ ತರ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಮತ್ತೆ ನಾವು ಬೆಳೆಸ್ಬೇಕು ಅದಕ್ಕೆ ಹೇಳಿದ್ರೆ ಚಿನ್ನ ತರ ಇರೋಂತ ಒಂದು ಗುಣ ಅದರ ಚಿನ್ನ ತರ ಇರೋಂತ ಒಂದು ಕ್ಯಾರೆಕ್ಟರ್ ಇರ್ತದೆ ಅದಕ್ಕೆ ಹೇಳ್ಬೇಕ್ರೆ ಇದನ್ನ ಏನಾದ್ರೆ ಬಿಡದ ಇಲ್ಲ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿರೋ ಪರ್ಸನ್ಸ್ ಹೇಳಿ ಸದಾ ಭೂಷಣ್ ಮನೆಯಲ್ಲ ಬರೀ ಚಿನ್ನಾನೇ ಅದರ ಏನೋ ಯಾರ ರೆಡ್ಡಿ ಏನಪ್ಪ ಬೆಳ್ಳಾರಿ ರೆಡ್ಡಿ ಅವ್ರ ಮೇಲೆ ಚಿನ್ನಾನೇ ಅಂದ್ರೆ ನಮ್ಮ ಎಲ್ಲ ಬರೀ ಸ್ಟೀಲ್ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ ಒಂದು ಗೌರವ ಅಂತ ಒಂದು ಸ್ಥಾನಕ್ಕೆ ಏನ್ ಮಾಡ್ತಾರೆ ದೇವ್ ನಮ್ದ ಮೈಸೂರ್ಲಿಂದ ಸಿಸ್ಟರ್ ಅನು ಸಿಸ್ಟರ್ಗೂ ನಿಮ್ಮ ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳಿ ಅವ್ರಿಗೆ ಆಪರೇಷನ್ ಆಗಿದೆ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ರೆ ದೇವರವ್ರ ವಿಶ್ವಾಸದಲ್ಲಿ ಬಲದಲ್ಲಿ ಇನ್ನ ಒಂದು ದೃಢಪಡಿಸಿಕೊಂಡು ಅವ್ರನ್ನ ಪ್ರಾರ್ಥನೆ ಇಟ್ಕೊಳ್ಳಿ ಆಯ್ತರ ಮಂಗಳೂರಲ್ಲಿ ಸಿಸ್ಟರ್ ದಿವ್ಯ ಅವ್ರಿಗೂ ಹುಷಾರಿಲ್ಲ ಅವ್ರನ್ನ ಪ್ರಾರ್ಥನೆ ಇಟ್ಕೊಳ್ಳಿ ಡಾಕ್ಟರ್ ಪ್ರಸಾದ್ ಅಂಕಲ್ ಆಮೇಲೆ ಸಿಸ್ಟರ್ ಸಬೀನಾ ಅವ್ರು ಕೂಡ ಆಪರೇಷನ್ ಆಗಿದೆ ಅವ್ರನ್ನ ನಿಲ್ಸ್ಕೊಳ್ಳಿ ಆಮೇಲೆ ಸಹೋದರ ಅಂತ ನಿರ್ಮಲ ಓದಿಲ್ಲ ಬೈಬಲ್ ಅವ್ರ ತಾಯಿ ಅವ್ರ ತಮ್ಮ ಕೂಡ ಕೊರೋನಾ ಅಲ್ಲಿ ತಿಂದ್ಕೊಂಡ್ರು ಓದ್ವಲ್ಲ ಅದು ಕೂಡ ಸಿಸ್ಟರ್ ಒಂದು ದೃಢವಾಗಿ ನಂಬಿಕೆ ಇದ್ದಾರೆ ನಿಮ್ಗೆಲ್ಲ ಸಾಧ್ಯವಾದರೂ ಅವ್ರನ್ನ ಸಹೋದರಿನ ಪ್ರೋತ್ಸಾಹ ಪಡಿಸಿ ಮಾತಾಡಿ ಅವ್ರಿಗೆ ಸಂತೈಸಿ ಆಯ್ತಾ ದೇವರವ್ರಿಗೆ ಕೃಪೆ ಕೊಟ್ಟು ಇನ್ನ ಒಂದು ಆಶೀರ್ವಾದ ಮಾಡಿ ನಡೆಸಲಿ ಅಂತ ಬಿಟ್ಟು ಇನ್ನ ದಯ ಪಡಿಸಲಿ ಅಂತ ಬಿಟ್ಟು ನಿಮ್ಮ ಪ್ರಾರ್ಥನೆ ನೀವೆಲ್ಲ ನೆನೆಸ್ಕೋಬೇಕು ಕೇಳ್ಕೊಂತೀನಿ ರೈತರ ಈ ವಾರದಲ್ಲಿ ಇದ್ದಂತ ಸ್ಟಡಿ ಮೀಟಿಂಗ್ಗಳು ಇವತ್ತು ಚನ್ನಪಟ್ಟಣ ಮತ್ತೆ ಹುಣಸೂರಲ್ಲಿ ಸಾಯಂಕಾಲ ಮೀಟಿಂಗ್ ಇದ್ದಾರೆ ಅದು ಝೂಮ್ ಅಲ್ಲಿ ನಿಮ್ಗೆ ಟೆಲಿಕಾಸ್ಟ್ ಮಾಡ್ತಾರೆ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತಾರೆ ವಾಟ್ಸಪ್ ಅಲ್ಲಿ ಮಂಡೇ ಒಂದು 6ನೇ ವಾರ ಸ್ಟಡಿ ಇರ್ತದೆ ಆಮೇಲೆ ಹುಬ್ಳಿ ದಾವಣಗೆರೆ ಮಂಗಳೂರು ಗೋವಾ ಈ ಕಡೆ ಅವ್ರಿಗೆಲ್ಲರಿಗೂ ಬೇಸಿಕ್ ಕ್ಲಾಸ್ ಇರ್ತದೆ ಈ ವಾರದಲ್ಲಿ ಅದು ನಿಮ್ಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀರಿ ಯಾವಾಗ ಯಾವ ಕ್ಲಾಸ್ ಇರ್ತದೆ ಅಂತ ಆಮೇಲೆ ಬರೋಂತ ಫ್ರೈಡೆ ಟ್ಯಾಬ್ಲೆಟ್ ಸ್ಟಡಿ ಇರ್ತಾರೆ ಸೊ ಇವೆಲ್ಲ ಕೊಟ್ಟಿದ್ದಲ್ಲಿ ಸಾಧಾರಣ ಸಹೋದರ ಸಹೋದರಿಗಳೆಲ್ಲರೂ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಂತೀನಿ ಕೊನೆಯದಾಗಿ ನಾವು ಹಾಡುವಂತ ಸಂಗೀತಗಳಲ್ಲಿ 32ನೇ ಸಂಗೀತ ಕುಯ್ಯವನೆ ಕುಯ್ಯವನೆ ಅಂತ ಒಂದು ಸಂಗೀತನ ಮಾಡಿ ನಾವು ಈ ಕೂಟನ ಮುಕ್ತಾಯ ಮಾಡೋಣ ಮುಕ್ತಾಯ ಮಾಡುವಾಗ ನಮ್ಮಂತ ಶ್ರೀಧರ್ ಬಂದರು ಪೂಜೆಗೆ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀವಿ Thank you.
Amen.